ಇನ್ನೊಂದ್ಸರ್ತಿ ನೀನ್ ಈ ತರ ನಕ್ರ ಮಾಡಿದ್ರೆ ನಿನ್ನ ಪರ್ಲೋಕ ನಾನ್ ಹೇಳ್ತಾ ಇರೋದು. ಓಯ್ ಕರಿ ಕೃಷ್ಣ, ಈ ವಿಷಯದಾಗೆ ಗೇಮೆ ಕಿಮೆ ಕನ್ಬೇಡ. ನಂಜಣ್ಣ ಗೊತ್ತಲ್ಲ, ನಮ್ಮ ಅಣ್ಣ. ನಿನ್ನ ಎಂಟ್ರು ಮಕ್ಳು ಫೋಟೋ ಜೊತೆಗೆ ಸುಪಾರಿ ಬಂದು ನಮ್ಮ ಅಣ್ಣನ ಕೈ ಬಿದ್ರೆ ಎಲ್ರನ್ನ ಎತ್ತಾಕೊಂಬಂದು ಮ್ಯಾಜಿಕ್ ಶೋ ನಲ್ಲಿ ಮಾಯ ಆಗ್ತಾರಲ್ಲ, ಹಂಗ್ ಮಾಡ್ಬಿಡ್ತೀವಿ. ನಮ್ಗೆ ಯಾವ್ದಾಕ ನೀನು ನರ್ಕ ತೊಟ್ಬಿಟ್ಟಿ ನನ್ನ ಮಗನೆ. ನಿಂಗ್ ನರ್ಕ ನೋಡಿದ್ಯ ನೀನು? ಹಾ, ಎಷ್ಟೇ ಮಾತಾಡಿದ್ರೆ ಅಷ್ಟೇ ನಿನ್ ಜೊತೆ. ಹುಡುಗಿ ಬೇಕಾದ ಹುಡುಗಿ ಕಾಲೇಜ್ ಹತ್ರ ಹೋಗಿ ರೇಗಿಸ್ತೀಯ ಅವಳೇ ಮರ್ಯಾದೆ ಕೆಟ್ಟಾಗಿನ ಅವ್ಳು ಹಿಂದೆ ಹೋದ್ರೆ ಹೊಡೆ ಹೊಡಾಯಿಸ್ಬಿಡ್ತೀನಿ. ನೀನು ಅನ್ಕೊಂಡಿದ್ಯ ಹುಡುಗಿರಿಂದ ಹೋಗಿ ಏನು ಮನ್ಮತ ಅನ್ಕೊಂಡಿದ್ಯ? ಮಕ ನೋಡೋ ಮಕ ನೋಡೋಳೆ ಚಪ್ಪ ಚಪ್ಪ ಅಂತಿದ್ದಾನೆ. ಹುಡುಗಿ ಬೇಕಾಗ್ತೀಯ ಹುಡುಗಿ ಬೇಕಾ ಹುಡುಗಿ ಬೇಕಾ ನೋಡು. ಅವಳು ಹಿಂದೆ ಹೋಗೋದ್ ಬಿಟ್ಟು ಮರ್ಯಾದೆಗೆ ಓದ್ಕೊಂಡು ಸುಮ್ಮನೆ ಕಾಲೇಜಲ್ಲಿರು, ಇಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀವೋ ನಮ್ಗೆ ಗೊತ್ತಿಲ್ಲ. ಇನ್ನೊಂದ್ಸತಿ ಏರಿಯಾದ ಕಾಣಿಸ್ಕೊಂಡೆ ನೀನು ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ನಿನ್ನ ಇನ್ನೊಂದ್ಸತಿ ಹುಡುಗಿ ಅದು ಇದು ಅಂತ ನೀನ್ ಯಾರು ಹುಡುಗಿಯಿಂದ ಹೋಗೋದಾಗ್ಲಿ ಅಥವಾ ಹುಡುಗಿ ಮನೆ ಮುಂದೆ ಹೋಗೋದ ನೋಡಿದ್ರೆ ಅಷ್ಟೇ. ಓಡ ಹೋಗ ಓಡ 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 ಸಿಕ್ಕಾಪಟ್ಟೆ ಸ್ಮೋಕ್ ಅಲರ್ಜಿ ಆಗ್ಬಿಟ್ಟದೆ. ಆ ದೇವರು ಬಲಕಿಲ್ಲಾಡಿ ನನ್ನ ಮಗ. ಒಂದೊಂದ್ಸಾರಿ ನನಗ್ ನಾನೇ ಕೋಪ ಬರಂಗ್ ಮಾಡ್ಕೊಂಬಿಟ್ಟು ಪಾಪ ಮಾಡಿಸ್ಬಿಟ್ಟು ನನಗ್ ನಾನೇ ಧೂಪ ಹಾಕೊಳಂಗ್ ಮಾಡ್ಬಿಡ್ತಾನೆ. ಬಲ್ಲದರ್ಜಿ ನನ್ ಮಗದಿದ್ದು ಅಮಾಯಕ ಪಾಪ ಯಾರ ಹೋಗಿ ಹಾಕೊಂಬಿಟ್ಟವ್ರೆ ಅನ್ಕೋಬೇಕು. ಅವ್ರಿಗೇನು ಗೊತ್ತು ನಾನೀಗೆ ಕಾಗೆ ಆರಿಸೋದು ಅಂತ. ಲೇಯ್ ಕಂತ್ರಿ, ನನ್ನ ಮಕ್ಕಳ ಬೇಗ ಸೆಟ್ಲ್ಮೆಂಟ್ ಮಾಡ್ರು, ಒಳ್ಳೆ ಮೂಡ್ ಆಗಿದ್ದೀನಿ ನಾನು ಇವತ್ತು. ಶಿವ ದಯವಿಟ್ಟು ಕ್ಷಮಿಸೋಣ, ತಪ್ಪಾಯ್ತು, ಇನ್ನೊಂದ್ಸತಿ ಕೆಲಸ ಮಾಡೋಣ ಅಣ್ಣ, ಸ್ವಲ್ಪಣ್ಣ. ಟೈಮ್ಗೆ ಮುಂಚೆ ಕಪ್ಪ ಒಪ್ಪಿಸ್ಬಿಡ್ಬೇಕು ಕಣಲಿ. ನೀನು ಮಾಡಿದ ತಪ್ಪು ಅಂತ ನನಗ್ ಗೊತ್ತು ಅಂತ ನಿನಗ್ ಗೊತ್ತಿದ್ದು ಮತ್ತದೆ ಹೇಳಿದ್ರೆ ಬಿಪಿ ರೇಜ್ ಆಗ್ಬಿಡ್ತದೆ. ಇದೆಲ್ಲ ಬೇಕಾಗಿತ್ತ? ನಾನ್ ಯಾವತ್ತಾದ್ರೂ ಈ ರೀತಿ ಮಾಡ್ಲಾ ಕಣಣ್ಣ, ಕರೆಕ್ಟ್ ಆಗಿ ಕೊಟ್ಕೊಂಡ್ ಬರ್ತಾ ಇದ್ನಲ್ಲಣ್ಣ. ಆದ್ರೆ ಏನ್ ಮಾಡೋದು, ನನ್ ಮಗುಗೆ ಹುಷಾರಿಲ್ಲ, ಕ್ಯಾನ್ಸರ್ ಅಡ್ಮಿಟ್ ಮಾಡಿದೀನಿ. ಡಾಕ್ಟರ್ ಬೇರೆ ಎರಡ್ ಮೂರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದಾರೆ. ದುಂಡು ತುಂಬಾ ಕತ್ತಾಗ್ತಾ ಇದೆ, ತುಂಬಾ ಡೇಂಜರ್ ಪೊಸಿಷನ್ ಇದ್ದಾಳಣ್ಣ ನನ್ ಮಗಳು. ದಯವಿಟ್ಟು ಶಂಪಿಡೋಣ, ಇನ್ನೊಂದ್ಸತಿ ರೀತಿ ಆಗಲ್ಲ ಅಣ್ಣ. ಪ್ಲೀಸ್ ಅಣ್ಣ, ದಯವಿಟ್ಟು ನಂಗೆ ಏನು ಮಾಡ ಬಿಟ್ಬಿಡೋಣ. ಯಾಕಲ್ಲ ಈ ವಿಷಯ ನೀನ್ ನನ್ನ ಹತ್ರ ಮುಚ್ಚಿಟ್ಟೆ? ಬರೋರ್ಗೆಲ್ಲ ಕಂಠ ಪೂರ್ತಿ ಕುಡಿಸಿ ಅವ್ರೆಂಡ್ರು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳೆಯೋ ಕಾಂಟ್ರಾಕ್ಟ್ ನಾ ನೀನ್ ತಕೊಂಬಿಟ್ಟಿದೀಯ. ಅವ್ರ ಶಾಪ, ನೀನ್ ಮಾಡಿದ ಪಾಪ. ಪಾಪ ನಿನ್ನ ಮಗಳು ನಾ ಕಿತ್ಕೊಂಡ್ ತಿಂತ ಅದೆ. ನನ್ ನೋಡು, ನಾನು ಪಾಪ ಮಾಡ್ತೀನಿ, ನನ್ನ ಪಾಪ ಕಳ್ಕೋಬೇಕು ಅಂತ ನನಗ್ ನಾನೇ ಧೂಪ ಹಾಕೊಂಡ್ಬಿಡ್ತೀನಿ. ನನಗೊಂಥರ ಧೈರ್ಯ, ಆ ಧೂಪದಲ್ಲೇ ನನ್ನ ಪಾಪ ಎಲ್ಲ ಮರ್ಜಾಗೋಯ್ತದೆ. ಅಲ್ಲ ಕಟ್ಲಾ,
ಈ ವಿಷಯ ನಾನು ಮೊದಲೇ ಹೇಳಿದ್ರೆ ನಿನ್ನ ಒದ್ದೇಳ್ಕೊಂಬತ್ತಿದ್ರ ಇಲ್ವಲ್ಲ? ನೋಡ್ಲಾ, ನಾವು ಮಾಡೋ ಕೆಲಸದಾಗೆ ನಿಯತ್ತಿಲ್ದೆ ಇರಬಹುದು, ಆದ್ರೆ ನಮಗೂ ನಿಯತ್ತು ಅಂತದೆ. ಇಂಥ ವಿಷಯ ಕೇಳಿದಾಗ ಕರುಳು ಚುರುಕ್ ಅಂತದೆ. ಕಲ್ಲ ಹೋಗು 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 ಹೋಗು, ಆ ಮಗಿ ನೋಡ್ಕೋಗ ಲೇ, ಅವ್ರಿಗೆ ಎಷ್ಟು ಬೇಕೋ ದುಡ್ಡು ಕೊಟ್ಟು ಕಳಿಸುವ ಲೇ. ಅಣ್ಣ, ದುಡ್ಡು ಕೊಡ್ತಾ ಇದ್ದೀರಾ ಕಣಪ್ಪ? ನಿಮ್ ದೇವ್ರ ಕಣ್ಣ, ಮೊದ್ಲು ಮಗಿ ಜೀವನ ಮುಖ್ಯ, ಜೀವ ಮುಖ್ಯ ಕಣ. ಹೋಗಿ ಮಗಿ ನೋಡಗು, ವ್ಯವಹಾರ ಆಮೇಲೆ ಮಾತಾಡೋಣ. ಇದಕ್ಕೆ ಧೈರ್ಯವಾಗಿ ಹೋಗು. ಆದ್ರೆ ನನ್ನ ಹತ್ರ ತಗೊಂಡಿರೋ ದುಡ್ಡನ್ನ ವಾಪಸ್ ತಗೊಳ್ಳದೆ ಬಿಡಲ್ಲ ನಾನು. ನಮಸ್ತೆ ಅಣ್ಣ. ನಮ್ಮ ಹುಡುಗರು ಬರ್ತಾರೆ, ಅವ್ರ ಕೈಯಲ್ಲಿ ಮಾಲು ಕರೆಕ್ಟ್ ಟೈಮ್ ಕೊಟ್ಟು ಕಳಿಸ್ಬೇಕು, ಇಲ್ಲ ಅಂದ್ರೆ ಆಮೇಲೆ ಮಾಡು. ಏನೋ ಬಂಗಾರಿ, ಫುಲ್ ಟೆನ್ಷನ್ ಆಗಿದ್ಯಾ? ಏನ್ ಮಕ ನೋಡ್ತಿದ್ಯಾ? ತಂಗಳ ಪೆಟ್ಟಿಗೆ ಒಳಗೆ ಚುರುಡು ಬೀರ್ ತಂದ್ಕೊಡು, ಒಟ್ಟಗೂ ಕಳ್ಳಿ ತಣ್ಣಗಾಯ್ತದೆ. ಮೊದ್ಲು ನನ್ನ ಮಗನ ನೀರಿಸು, ನಂಗೆ ನಿಮ್ದೇ ಇಲ್ಲ ಗೊತ್ತಾ? ಯಾರಿಗೆ? ಇದನ್ನ ಅವನೇ ಕುಮಾರಸ್ವಾಮಿ. ಯಾರು? ಆ ಫ್ಯಾಕ್ಟ್ರಿ ಮಾಡಿಕೊಂಡವನಲ್ಲ ಹೊಟ್ಟೆ, ಅವನಾ? ಹ್ಞೂ ಅವನೇ. ಇದೆಲ್ಲ ನೀವು ಕೊಟ್ಟರೆ ಸದ್ಯಕ್ಕಲ್ಲಣ್ಣ, ಅದಕ್ಕೆ ನನ್ನ ಮಾತಿಗೆ ಕ್ಯಾರಿ ಹೆಂಗೆ ಅಂದೆ, ನನಗೆ ಅದು ಕೊಡ್ತದೆ ಗೊತ್ತಾ ಅವನು? ಹ್ಞೂ ನೀವೇನು ಅನ್ಕೊಂಡ್ಬಿಟ್ಟಿದೆ ಕಣ್ಣ? ಮೇಡ, ಅವನೇನು ಒಂದು ಮಾತು ಕೇಳಲ್ಲ ಅಂತಾನ ಅವನು. ಹಾಂ, ಅದೇನು ಮಾಡ್ತೀಯೋ ಹೆಂಗ್ ಮಾಡ್ತೀಯ ಒಂದು ಗೊತ್ತಿಲ್ಲ. ನೋಡು ನೋಡು, ಎರಡು ಎರಡು 200 ರೂಪಾಯಿ ಬರುತ್ತೆ, ಅದು ಅಷ್ಟು ನೀನು 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 ಇಟ್ಕೊಂಡು ಹೋಗು, ಹೋಗಿ ನೀನು ಇಟ್ಕೊಂಡು. ಆ ಹೊಟ್ಟೆ ನೆತ್ತಾಕೊಂಬಂದು ಬಟ್ಟೆ ಬಿಚ್ಚಿ ವರ್ಕ್ ಮಾಡ್ರು. ಲೇ ಬಂಗಾರಿ, ಟೆನ್ಷನ್ ಯಾಕೆ, ಕೂಲ್ ಆಗ್ಲ. ನಮ್ಮ ಹುಡುಗರು ಹೋಗವ್ರೆ, ನೀನ್ ದುಡ್ಡು ಬಂದಂಗೇನೆ. ಲೇ ದಾಸ, ತಗೊಂಬರ್ಲ ಜ್ಯೂಸ, ಹೋಗ. ವರ್ಕ್ ಮಾಡ್ತಾವ್ರಲ್ಲ ಕಿತ್ತದ ಬಿಡು, ಅಪ್ಪಳಬೇಕು ಬಾಡಿ. ಒಳ್ಳೆ ಬೇಟೆ ನಾಯಿಗಳನ್ನೇ ಸಾಕಿದ್ವಿ, ಸತ್ತಿ ತಿಂತ. ಬಂಗಾರೆ ಹಾಕೊಂಡ್ ತಿನ್ನೋ ಕೋಳಿ ನೆತ್ತಾಕೊಂಬಂದು ಅಲ್ವಾ ತಿನ್ನಿಸ್ತಾ ಇದ್ದೀರಲ್ಲ ಅಣ್ಣ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಕೋಳಿನ ಡಬ್ಬ ನನ್ನ ಮಗನೇ, ಒಳ್ಳೆ ಕೋಪಿನ ಕೋಳಿ ಅಂತೀಯ ಅಣ್ಣ? ಬಂಗಾರಣ್ಣ ನೋಡೋಣ, ನಿನ್ ಕಡೆಯವರೆಲ್ಲ ನನ್ನ ಹೆಂಗೆ ತಾಕೊಂಬಂದು ಉಚ್ಚಿನಾಗಿ ಹೊಡೆದಿದ್ದಾರೆ, ಪ್ಲೀಸ್ ಹೊಡಿಬೇಡ ಅಂತ ಹೇಳೋಣ. ಅಯ್ಯೋ ಮಗನೇ, ಕೊಡ್ಬೇಕಾದ್ರೆ ಬಿಸಾಕೋ ಬಿಟ್ಬಿಡ್ತೀನಿ ನಿನ್ನ. ನಿಮ್ ಹತ್ರ ಎಷ್ಟು ಇಸ್ಕೊಂಡು ಹೋಗಿದ್ ನಾ ಅಷ್ಟು ತಂದಿದ್ದೀನಣ್ಣ. ಏನ್ ಕತೆ ಹೇಳ್ತಾ ಇದೀಯಾ? ಬೇಗ ಏನು ಡಿಸೈಡ್ ಮಾಡು, ನನ್ ತಲೆ ಕೆಡ್ತಾ ಇದೆ. ನಮ್ಮ ಅಣ್ಣಿಗೆ ಮೆಂಟ್ಲ್ ಮಾಡ್ಬೇಡ, ಎಷ್ಟು ಕೊಡ್ಬೇಕು ಅಂತ ಬೇಗ ಡಿಸೈಡ್ ಮಾಡ. ಅಣ್ಣ 80 ಲಕ್ಷ ತಂದಿದ್ದೀನಣ್ಣ. ಮಿಕ್ಕಿದ ಬಡ್ಡಿ ಬಡ್ಡಿ ಸೇರ್ತೀನಿ 80 ಲಕ್ಷ ಅಣ್ಣ. ನೀನ್ ಎರಡು ಎರಡು ಬಡ್ಡಿ ಕೊಡ್ಬೇಕು ನೀನು ಅಣ್ಣ. ತುಂಬಾ ನ್ಯಾಯ ಅನ್ಯಾಯದ ಬಗ್ಗೆ ನನ್ನ ಮುಂದೆ ಮಾತಾಡ್ಬೇಡ. ಶಾಂತಿ ಶಾಂತಿ, ನೀವು ನಿಮ್ದೇನ್ ತಂದಿಲ್ಲ, ನೀನೇ ತಗೊಂಬಿಡೋಣ. ನೋಡೋಣ, 60 ಲಕ್ಷ ರೂಪಾಯಿ ಇಸ್ಕೊಂಡಿದ್ದೀನಣ್ಣ ಬಿಸ್ನೆಸ್ಗೆ ಅಂತ, ಬಡ್ಡಿ 20 ಲಕ್ಷ ಸೇರಿಸಿ 80 ಲಕ್ಷ ತಂದು ಕೊಡಕ್ ಹೋದ್ರೆ ಬೇಡ, ನನ್ಗೆ 2.5 ಕೋಟಿನ ಕೊಡು ಅಂತ ಇದಾರೆ, ನಾನು ಎಲ್ಲಿಂದ ತಂದು ಕೊಡ್ಲಣ? ನೋಡೋಣ, ನರಕ ಶುರು ಮಾಡ್ತೀನಿ ನನ್ನ ಮಗಳೇ. ಬಂಗಾರೆ ನೀನ್ ಟೆನ್ಷನ್ ತಗೋಬೇಡ, ನಾನ್ ವಿಚಾರಿಸ್ತೀನಿ. ಪುರಿ ಮೂಟೆ, ಇವತ್ ನಾನು ಒಳ್ಳೆ ಮೂಡ್ ನಲ್ಲಿದ್ದೀನಿ. ನಮ್ ಬಂಗಾರಿ ಹತ್ರ ದುಡ್ಡು ತಗೊಂಡಿದ್ದ? ತಗೊಂಡಿದ್ದೆ ಅಣ್ಣ. ಎಷ್ಟು ತಗೊಂಡಿದ್ದೆ? 60 ಲಕ್ಷ ಅಣ್ಣ. ಎಷ್ಟ್ ತಿಂಗಳಾಯ್ತು? 6 ತಿಂಗಳಾಯ್ತು ಅಣ್ಣ. ಒಳ್ಳೇದು,
ತಗೊಂಡ ಮೇಲೆ ಟೈಮ್ ಸರಿಯಾಗಿ ವಾಪಸ್ ಕೊಟ್ಟ? ಇಲ್ಲ ಅಣ್ಣ, ಅದು ಕೊಡೋಣ ಅಂತಾನೆ ಮನೆ ಹತ್ರ ಎರಡ್ ಸರಿ ಹುಡ್ಕೊಂಡ್ ಬಂದೆ ಅಣ್ಣ, ಅಣ್ಣವ್ರು ಸಿಗ್ಲಿಲ್ಲ. ಈ ನನ್ನ ಮಗ ನವರಂಗಿ ಆಟ ಆಡ್ತಾವನ್ ಕಣು. ಅಣ್ಣ ಬೇಡಣ್ಣ, ದಯವಿಟ್ಟು ನನ್ ಬಿಟ್ಬಿಡಣ್ಣ. ನೋಡೋಣ, 60 ಲಕ್ಷ ರೂಪಾಯಿ ತಗೊಂಡಿದ್ದೆ ಅಣ್ಣ, ಬಡ್ಡಿ ಸೇರಿಸಿ 80 ಲಕ್ಷ ರೂಪಾಯಿ ಆಗುತ್ತೆ ಅಣ್ಣ. ನೋಡೋಣ, ನಿನ್ಗೂ ಬೇಡ, ಇವ್ರಿಗೂ ಬೇಡ, ನನ್ಗೂ ಬೇಡ, ಇನ್ನೊಂದ್ ದಿವಸ ಟೈಮ್ ಕೊಡೋಣ, 1.5 ಕೋಟಿ ಕೊಟ್ಬಿಡ್ತೀನಿ ಅಣ್ಣ. ಬಂಗಾರೆ, ಇವನ್ ನಿನ್ಗೆ ಎಷ್ಟು ಕೊಡ್ಬೇಕು? ಬರಾಬರಿ 2.5 ಕೋಟಿ ಕೊಡ್ಬೇಕು. ಬಂಗಾರಿ ಮೊಬೈಲ್ ಕೊಡಿಲ್ಲೇ ನೋಡ, ನಿನ್ಗೆ 1.5 ಕೋಟಿ ಕೊಡ್ತೀನಿ ಅಂತ ಹೇಳವನೆ ಕೊಡ್ತಾನೆ. ನಮ್ ಹುಡುಗರು ಮೆಸೇಜ್ ಕಳಿಸ್ತಾರೆ ಬಾ. ತಗೊಂಡೆ ಒಳಗಡೆ ನೋಡಿ. ಯಾವ್ದಾಯ್ದು ಹೊಸ ಸಪ್ಪುನ ಕೆರಾಣಿ ಕಬ್ಬು ಆಯಗೀತು. ಏಯ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಪಗಡು ಹೊಸ್ತಾಗಿದ್ಯಾ? ಏನು ಏನು ನಿನ್ನ ಸೂಚನ? ಏರಿಯಾಗ ಹೊಸಬಳ ನೀನು? ಏಳು ಚಿನ್ನ. ಏಯ್ ಬೆಂಟ್ಲಿನು ನೀನು? ಹೌದು. ನಿನ್ಗೇನ್ ಗೊತ್ತಾಯ್ತು? ನಾ ಬೆಂಟ್ಲು ಅಲ್ಲ, ಈ ಏರಿಯಾಗೆ ಬೆಂಗಳೂರಿಗೆ ಪಾಪ್ಯುಲರ್ ಮೆಂಟ್ಲು ಮಲ್ಲ. ಕೊಂಡಿಡ್ಬಿಟ್ಲಲ್ಲೋ. ಲೇ ಕಪಾಲೆ, ನೀನು ಇದ್ಯಾ? ಏ ಹೆಂಗಿದ್ಯಾ ನಮ್ ಜೋಡಿ? ಮೇಡ್ ಪರಿಚಯದವರು, ಮೇಡ್ ಪರಿಚಯದವರು. ಆ ನೀನು ಹೂ ಅಂದ್ರೆ ಮದುವೆ ಆಗ್ಬಿಡ್ತೀನಿ. ಏನಂತ ಚಿನ್ನ? ಈ ಮೆಂಟ್ಲ್ ಮಲ್ಲಿನ ಮೇಲೆ ಕೈ ಮಾಡಿದ್ಲು. ಇದುವರೆಗೂ ಬೆಂಗಳೂರಲ್ಲೇ ಯಾವನೇ ಆಗ್ಲಿ, ನಮ್ಮ ಅಪ್ಪ ಅಮ್ಮನೇ ಆಗ್ಲಿ, ನನ್ ಮೇಲೆ ಕೈ ಮಾಡಿಲ್ಲ. ಒಂದ್ಸಾರಿ ನಮ್ಮ ಮಾವ ಕೈ ಮಾಡಿದಕ್ಕೆ ಅವನ್ ಕೈನೇ ಇಲ್ಲ ಅನ್ನಿಸ್ಬಿಟ್ಟೆ. ನೋಡ್ರು, ಅವಳು ನನಗ್ ಬೇಕು ಅಷ್ಟೇ. ಅವನು ಬಿಡ್ಬೇಡಿ, ಹೇಗಿದ್ದಾಳು ಹಾಗೆ ಹೋಗಿ ತಾಕೊಂಬನ್ನಿ. ಯಾವತ್ತು ಇವಳು ಇಷ್ಟೊಂದು ಲೇಟ್ ಮಾಡಿರ್ಲಿಲ್ಲ, ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ. ದಿನ ಬೆಳಗ್ಗೆ 6 ಗಂಟೆಗೆ ಹೋಗಿ 2:30 ಅಷ್ಟೊತ್ತಿಗೆ ಬಂದ್ಬಿಡ್ತಿದ್ಲು. ಇವತ್ತು 3:30 ಆದ್ರೂ ಇನ್ನೂ ಬಂದಿಲ್ವಲ್ರಿ. ಅಯ್ಯೋ ಬರ್ತಾಳೆ ಬಿಡೆ, ಬಸ್ ಎಲ್ಲ ಮಿಸ್ ಆಗಿರ್ಬೇಕು, ಇಲ್ಲಾಂದ್ರೆ ಆಫೀಸಲ್ಲಿ ವರ್ಕ್ ಲೋಡ್ ಜಾಸ್ತಿ ಆಗಿರ್ಬೇಕು. ಹಾಗೇನಾದ್ರೂ ಆಗಿದ್ರೆ ಒಂದು ಫೋನ್ ಮಾಡಿರೋಳು, ಫೋನು ಮಾಡಿಲ್ಲ, ಇನ್ನು ಬಂದಿಲ್ವಲ್ರಿ. ಅಯ್ಯೋ ನೀ ಹೆದರ್ಕೋಬೇಡ, ಸ್ವಲ್ಪ ಇರೇ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ರ್ಯಾಸ್ಕಲ್, ಸ್ವಲ್ಪನೂ ಮ್ಯಾನರ್ಸ್ ಇಲ್ಲ. ರೋಡ್ನಲ್ಲಿ ಒಬ್ಬ ಹುಡುಗಿ ಹತ್ರ ಇಷ್ಟು ಕೆಟ್ಟ ಬಿಹೇವ್ ಮಾಡ್ತಾನೆ ಅಂದ್ರೆ ನಮ್ಮ ಸಮಾಜ ಎಷ್ಟು ಕೆಟ್ಟು ಹೋಗಿದೆ ಅಂತ ಗೊತ್ತಾಗತ್ತೆ. ಇಂಥವ್ರನ್ನ ನಡು ದಾರಿಲಿ ಗುಂಡಿಟ್ಕೊಳ್ಬೇಕು. ನಂದು ಯಾಕಮ್ಮ ನೀನ್ ಇಷ್ಟೊತ್ತು ಬರ್ದೇ ಇದ್ದಿದ್ ನೋಡಿ ನಮ್ಗೆಷ್ಟು ಗಾಬರಿ ಆಯ್ತು ಗೊತ್ತಾ? ಏನಮ್ಮ ದಾರಿಲಿ ಏನಾದ್ರೂ ತೊಂದ್ರೆ ಆಯ್ತಾ? ನಮ್ ದೇಶದ ಜನ ಆರ್ಥಿಕವಾಗಿ ಮುಂದುವರಿದಿದ್ರು ಕೆಟ್ಟದಾಗಿ ಯೋಚನೆ ಮಾಡೋದ್ರಲ್ಲಿ ತುಂಬಾ ಮುಂದುವರೆದಿದ್ದಾರೆ. ಏನಮ್ಮ ಅಂತೂನಾಯ್ತು? ಅಪ್ಪ ನಾನ್ ರೋಡ್ ನಲ್ಲಿ ಬರುವಾಗ ಯಾರೋ ಒಬ್ಬ ನನ್ನ ಕೆಟ್ಟ ಬಿಹೇವ್ ಮಾಡ್ದ, ಅದಕ್ಕೆ ಕಪಾಳ ಮೋಕ್ಷ ಮಾಡಿ ಬಂದಿದ್ದೀನಿ. ಈ ಮೆಂಟ್ಲ ಮಲ್ಲನ್ನ
ಈ ಮೆಂಟಲ್ ಮಲ್ಲ ಏನು ಅಂತ ತೋರಿಸ್ತೀನಿ. ಪೊಗರಿದೆ ನಿನ್ ಪೊಗರಿ ಹಿಡಿಸೋದ್ರೆ ಮೆಂಟಲ್ ಮಲ್ಲನೆಲ್ಲ. ಏಯ್ ಏನ್ ನೋಡ್ತದೆ ಕಪಾಲಿ, ಹೋಗಿ ಹೇಳ್ಕೊಂಬರ. ಗುರು ಗುರು ನೀನ್ ಕೂಲ್ ಆಗಿರು ಗುರು, ಅವ್ಳು ಎಲ್ಲರ ಇರ್ಲಿ, ನಾನು ಎತ್ತಾಕೊಂಡ್ ಬರ್ತೀನಿ. ಸೈ ಬರ. ಅಯ್ಯೋ ದೇವ್ರೆ, ನನಗ್ ತುಂಬಾ ಭಯ ಆಗ್ತಿದೆ. ಮೊದ್ಲೇ ಈಗಿನ ಕಾಲದ ಹುಡುಗರು ಸ್ವಲ್ಪನೂ ಸರಿ ಇಲ್ಲ. ಸರಿಯಾಗಿ ಹೇಳ್ದೆ ಅಮ್ಮ, ಈಗಿನ ಕಾಲದ ಹುಡುಗರು ಸ್ವಲ್ಪನೂ ಸರಿಯಾಗಿಲ್ಲ, ಮೆಂಟ್ಲುಗಳು. ನೋಡಮ್ಮ, ನಿನ್ ಮಗಳು ಏನ್ ಮಾಡ್ಲು ಗೊತ್ತಾ, ನಮ್ ಗುರುಗೆ ಮೆಂಟ್ಲು ಮಲ್ಲಂಗೆ ಕಾಪಾಳ ಕೊಡದ್ಬಿಟ್ಲಮ್ಮ. ಇವತ್ವರೆಗೂ ನಮ್ ಗುರುಗೆ ಬೆಂಗಳೂರಿನಲ್ಲಿ ಯಾರು ಕೈ ಮಾಡಿರ್ಲಿಲ್ಲ, ಆದ್ರೆ ನಿನ್ ಮಗಳು ಮಾಡ್ಬಿಟ್ಲಮ್ಮ. ಇದೇನಾದ್ರೂ ನಮ್ಮ ಅಂಡರ್ ವರ್ಲ್ಡ್ ಗೊತ್ತಾದ್ರೆ ನೀವೆಲ್ಲ ಚಿಂದಿ ಆಗೋಗ್ಬಿಡ್ತೀರ. ಅದಕ್ಕೆ ನಮ್ ಗುರುಗ್ ಸಮಾಧಾನ ಮಾಡಿ ಬಂದಿದ್ದೀನಿ. ನೀನೇನು ವರಿ ಮಾಡ್ಬೇಡ ಗುರು, ನಾನಿದ್ದೀನಿ, ನಾನು ಅವಳ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡ್ತೀನಿ ಅಂತ. ನೋಡಿ, ನೀವು ನಾನ್ ಹೇಳ್ದಾಗ ಕೇಳ್ಬೇಕು, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನು ನೋಡಿ ನೋಡ್ರಿ, ನೀವ್ ಏನ್ ಬೇಕಾದ್ರೂ ಆಗಿರ್ಬಹುದು, ನಮ್ದು ಮರ್ಯಾದಸ್ತು ಕುಟುಂಬ, ನಾವು ಮರ್ಯಾದೆಯಿಂದ ಬಾಳೋರು. ನೋಡಿ, ಮರ್ಯಾದೆಗೋಸ್ಕರ ನಮ್ ಪ್ರಾಣ ಬೇಕಾದ್ರೂ ಕೊಡ್ತೀವಿ. ನೀವೆಲ್ಲ ಬಂದು ಹೀಗ್ ಕೂಗಾಡೋದು, ಅಟ್ಪಕ್ದವ್ರು ನಿಂತ್ಕೊಂಡು ನೋಡೋದು, ಇದೆಲ್ಲ ನಮ್ಗೆ ಚೂರು ಸರಿ ಹೋಗೋದಿಲ್ಲ. ನೋಡಿ, ನನ್ನ ಮಗಳಿನ ಅದು ತಪ್ಪು ಮಾಡಿದ್ರೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ತಾವು ಇಲ್ಲಿಂದ ಹೊರಟು. ನೋಡಿ ಸ್ವಾಮಿ, ನೀವೇನು ತಪ್ಪು ಮಾಡಿಲ್ಲ, ನಿಮ್ ಮಗಳೂ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದೆಲ್ಲ ನಮ್ ಗುರು. ಅದಕ್ಕೆ ಅವನು ನಿಮ್ ಮಗಳನ್ನ ಕರ್ಕೊಂಬನ್ನಿ ಅಂತ ಹೇಳಿ ಕಳಿಸಿದಾನೆ. ಸಾರಿ ಕೇಳ್ಬೇಕು ಅಂತ ನಾವೇನು ತೊಂದರೆ ಕೊಡಲ್ಲ. ನಿಮ್ ಮಗಳನ್ನ ಒಂದ್ 5 ನಿಮಿಷ ಕಳ್ಸ್ಕೊಟ್ಬಿಟ್ರೆ ನಮ್ ಗುರು ಮೆಂಟ್ಲು ಮಲ್ಲ ಸಾರಿ ಕೇಳ್ತಾನೆ, ಕರ್ಕೊಂಬಂದ್ ಇಲ್ಲೇ ಬಿಟ್ಟು ಹೋಗ್ತೀವಿ. ಒಂದ್ 5 ನಿಮಿಷ ಏನಕ್ಕೆ ಬರ್ಬೇಕು ಸಾರಿ ಕೇಳಕ್ಕೆ? ಏನು ಮಾಡಲ್ಲ. ನಿಮ್ ಗುರುಗೆ ಒಂದ್ಸಲ ಮೋಕ್ಷ ಮಾಡಿ ಸಾಲ್ದ, ಇನ್ನೊಂದ್ಸಲ ಮಾಡ್ಬೇಕಂತ? ಅಯ್ಯೋ, ನೀ ಇನ್ನೂ ಮಾತಾಡಿದ್ರೆ ಎಗರ್ಬಿಡ್ತೀನಿ ತಲೆನ. ನೋಡು, ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಮ್ 5 ನಿಮಿಷ ಮಾತಾಡ್ಕೊಂಡು ವಾಪಸ್ ಬಾ, ಇಲ್ಲ ಅಂದ್ರೆ ಈ 2 ತಲೆ ಎಗರಿಸ್ಬಿಟ್ಟು ನಿನ್ನ ಎತ್ತಾಕೊಂಡು ಹೋಗ್ಬಿಡ್ತೀನಿ. ನಡಿ, ಕೆಲಸ ಮಾಡು ಫಸ್ಟ್. ನಾನು ಹೋಗಿ ಮಾತಾಡ್ಕೊಂಡ್ ಬರ್ತೀನಿ, ನೀವೇನು ಹೆದರ್ಕೋಬೇಡಿ. ನಾನು ಬರ್ತೀನಿ. ಏ ಮುದ್ಯ, ನೀನೇ ನಲ್ಲಿ ಕಡ್ಲಪುರಿ ತಿನ್ನಕ್ಕ ಕಳ್ಸಯ್ಯ ನಿನ್ ಮಗಳನ್ನ. ಏ ಶಿಷ್ಯ, ಏನ್ ಹೇಳ್ಕೊಳ್ಳಿ, ಏನ್ ಬರ್ತಾ ಇದ್ದೀರಾ? ಹೊಡಿಬೇಡಿ ಹೊಡಿಬೇಡಿ ರೀ, ಏನ್ರಿ ಇದು? ಭಾಗ್ಯ, ಏನಾಗಿಲ್ಲ ಭಾಗ್ಯ, ಇವರೆಲ್ಲ ನನ್ನ ಎತ್ತಾಕ ಮುಂದೆ ಹೊಡಿತಾವ್ರೆ, 2.5 ಕೋಟಿ ಕೊಡ್ಬೇಕಂತೆ. ಅಯ್ಯೋ ಅಷ್ಟೇ ತಾನೆ, ನಮ್ಮ ಹತ್ರ ಇರೋದೆಲ್ಲ ಕೊಟ್ಬಿಡೋಣ, ಈ ಊರನ್ನ ಬಿಟ್ಬಿಟ್ಟು ಹೋಗೋಣ. ಸೀರಿ ಹಾಕೊಂಡ್ ನೋಡ್ದ, ಬೊಂಬೆ ಎಲ್ಲ ಚೆನ್ನಾಗಿತ್ತ, ನಿನ್ ಗಂಡನೇ ಇದ್ದಿದ್ದು. ನೋಡಮ್ಮ, ಈಗ ನಿನ್ ಗಂಡನ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಚೆನ್ನಾಗಿದೆ, ನೀನು ನಾವು ಹೇಳ್ದಾಗ ಕೇಳದೆ ಹೋದ್ರೆ ನಿನ್ ಗಂಡನ್ ಒಂದೊಂದೇ ಸ್ಪೇರ್ ಪಾರ್ಟ್ಸ್ ಕಳಚ ಹಾಕ್ತೀವಿ. ಹೈವೇ ನಾಯಿ ನರ್ಕ ನೋಡುತ್ತಲ್ಲ, ಹಂಗ ನೋಡ್ತಾನೆ ನರ್ಕಾನ. ಅಯ್ಯೋ ಬೇಡ, ಹೇಳ್ದಾಗೆ ಕೇಳ್ತೀವಿ, ನನ್ ಗಂಡನ್ ಬಿಟ್ಬಿಡಿ, ದಯವಿಟ್ಟು ನನ್ ಗಂಡನ್ ಬಿಟ್ಬಿಡಿ. ಎದಳು ನೋಡಮ್ಮ, ಕೂತ್ಕೊ. ಈಗ ನಿನಗ್ ನಿನ್ ಗಂಡ ಬೇಕು ಅಂದ್ರೆ ಒಂದ್ ಕೆಲ್ಸ ಮಾಡಿ,
ನನ್ಗೆ ಆಸ್ತಿನೂ ಬೇಡ ಪಾಸ್ತಿನೂ ಬೇಡ, ನನ್ಗೆ ನನ್ ಗಂಡ ಮುಖ್ಯ. ನೀವ್ ಹೇಳಿದ ಹಾಗೆ ಕೇಳ್ತೀನಿ, ದಯವಿಟ್ಟು ನನ್ ಗಂಡನ ಬಿಟ್ಬಿಡಿ. ನಮ್ ಬಂಗಾರಿಗೆ 2.5 crore, ನಮ್ಗೆ ಇಷ್ಟೊಂದು ಟ್ರಬಲ್ ಕೊಡ್ತಾ ಇದ್ದಾನಲ್ಲ, ಅದಕ್ಕೆ ನಿನ್ನ ಹೆಸರಲ್ಲಿ ಇದೆಯಲ್ಲ ಜಯನಗರ ಫೋರ್ತ್ ಬ್ಲಾಕ್ ನಲ್ಲಿ ಸೈಟು, ಅದನ್ನ ಬರ್ಕೊಟ್ಬಿಡು. ನಿನ್ ಗಂಡನ್ ಬಿಟ್ಬಿಡ್ತೀನಿ. ಆಯ್ತು, ಬರ್ಕೊಡ್ತೀನಿ. ಮೊದ್ಲ ಕೆಲಸ ಮಾಡ್ಕೊಂಡ್ ಬಾ, ನಿನ್ ಗಂಡನ್ ಬಿಟ್ಬಿಡ್ತೀನಿ. ಹೋಗು 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 ಬಂಗಾರಿ, ಹೋಗು ಅವಳ ಜೊತೆ. ಬಟ್ಟೆ ಹಾಕೋ, ಬಟ್ಟೆ ಕೊಡ್ರ. ಬಾಡರ ಎಲ್ಲಿ ಹೊಡೋದಿದ್ದಮ್ಮ? ಅಪ್ಪ ಮಾತಾಡೋಣ. ಏಯ್ ಏಯ್ ಬಾರ, ನನಗೆ ಹೋಯ್ತು ಇವತ್ತು ನಿನ್ನ ಬಾರ. ಏಯ್ ನಿಕ್ಕಳೆ, ಏಯ್ ಏಯ್ ನಿಂತ್ಕಳೆ, ಲೈ ನನಗೆ ಕೈ ಕೊಟ್ಬಿಟ್ಟು ಹೊಡೈತ್ಯಾ? ಏಯ್ ಏಯ್ ನನ್ ಮನೆ ಬಾರೋ ಇಲ್ಲಿ, ನೀನಲ್ಲಿ ಹೋಗಿ ಏನೋ ಮಾಡ್ತೀಯ ಗುರು ಜೊತೆಯ, ಬಾರೋ ಜಾಲಿ ನಾವು ಗುಂಡಾಕಣ ಬರ್ರ ಬಾರೋ. ನೋಡಿ, ನಿಮ್ಗೀಗಾಗ್ಲೇ ನನ್ ಬಗ್ಗೆ ಡೀಟೇಲ್ಸ್ ಗೊತ್ತಿರ್ಬೋದು. ಗೊತ್ತಿರ್ಬೋದೇನೋ, ಗೊತ್ತಿದೆ. ಯಾಕೆ ಅಂತ ನಿಮ್ ಮನ್ಸ್ನ ಪ್ರಶ್ನೆ ಕೇಳಿ, ಉತ್ತರ ಸಿಗುತ್ತೆ. ಇಲ್ಲಿವರೆಗೂ ಏನೋ ಆಗಿರ್ಬೋದು, ಆಗ ಟೈಮ್ ಚೆನ್ನಾಗಿತ್ತು, ಇನ್ ಮುಂದೇನೋ ಟೈಮ್ ಚೆನ್ನಾಗಿರುತ್ತೆ. ಆಮೇಲೆ ನೀವೆಲ್ಲರೂ ಮೈನ್ ರೋಡಲ್ಲೇ ಬರಬೇಕು, ಅಡ್ಡದಾರಿ ಹಿಡಿದ್ರೆ ಅಡ್ರೆಸ್ ಇಲ್ದಂಗೆ ಕಳ್ದೋಗ್ಬಿಡ್ತೀರ. ಕಾಕಿ ಬಗ್ಗೆ, ನಮ್ ತಲೆ ಮೇಲಿರೋ ಸಿಂಹದ ಬಗ್ಗೆ ನೂರಾರು ಜನ ನೂರಾರು ತರ ಮಾತಾಡ್ಬೋದು, ಆದ್ರೆ ಸತ್ಯ ನ್ಯಾಯ ನೀತಿ ಧರ್ಮದ ಪ್ರತೀಕಾರ ಅಂತ ನಾನ್ ತಿಳ್ಕೊಂಡಿದ್ದೀನಿ. ನಾನು ಅದನ್ನ ಆಧರಿಸ್ತೀನಿ, ಗೌರವಿಸ್ತೀನಿ, ನೀವು ಅದನ್ನ ಅಳವಡಿಸ್ಕೋಬೇಕು. ಶಾಂತ ಶಾಂತ, ಕ್ಯಾರಿಯರ್ ರೆಡಿ ಆಯ್ತೇನೆ. ನಾನ್ ಪೂಜೆ ಮಾಡ್ತಿದ್ದೀನಿ, ಸ್ವಲ್ಪ ತಡಿಬಾರ್ದೆ. ನೀನ್ ಪೂಜೆ ಕೂತ್ರೆ ಹೊತ್ತೋಗದೆ ಗೊತ್ತಾಗಲ್ಲ. ಆ ದೇವ್ರಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ಈ ದೇವ್ರನ್ನ ಗಮನಿಸ್ಕೊಂಡು ಆಫೀಸಿಗೆ ಕಳಿಸು. ನಿಮ್ದು ನಿಮ್ಗೆ ಪೂಜೆ ಮಾಡಕ್ಕೂ ಬಿಡಲ್ಲ. ರಾಜಾ ರಾಜಾ, ಏ ಇನ್ನು ಮಲಗಿದೆಯಲ್ಲೋ, 9:00 ಆಫೀಸ್ಗೆ ಹೋಗಲ್ವಾ? 2 hours ಹೋಗ್ತೀನಪ್ಪ. ಏನು 2 hours ಹೋಗ್ತಾ ಇದೀಯಾ? ನಾನು ನೋಡ್ತಾನೆ ಇದ್ದೀನಿ, ಇತ್ತೀಚೆಗೆ ಯಾಕೋ ನಿನ್ನ ಬದಲಾವಣೆ ಕಾಣ್ತಾ ಇದೆ. ಹುಷಾರು, ಕೆಲ್ಸಕ್ಕೆ ಸರಿಯಾಗಿ ಹೋದ್ರೇನೆ ಕೆಲ್ಸ ಪರ್ಮನೆಂಟ್ ಆಗೋದು. ಪರ್ಮನೆಂಟ್ ಆಗುತ್ತೆ ಅಂತ ನೀವು ಸುಮ್ನೆ ಮಲ್ಕೊಂಡ್ಬಿಟ್ರೆ ಆಮೇಲೆ ಪರ್ಮನೆಂಟ್ ಆಗಲ್ಲ, ಏನೂ ಇಲ್ಲ. ಹೊತ್ತಾಯ್ತಲ್ಲೇ, ನೀನಿನ್ನು ಕ್ಯಾರಿಯರ್ ಕೊಟ್ಟು ನನಗೆ ಕಳಿಸ್ಲಿಲ್ಲ. ನೀನ್ ಯಾವಾಗ ಕ್ಯಾರಿಯರ್ ಕೊಡೋದು? ಈ ಟ್ರಾಫಿಕ್ ದಲ್ಲಿ ನಾನು ಹೋಗಿ ಯಾವಾಗ ಸೇರ್ಕೊಳ್ಳೋದು? ಅಯ್ಯಯ್ಯ ಏನೇ ಅದು, ಅಯ್ಯಯ್ಯ ಕರ್ಮ ಕರ್ಮ ಅಪ್ಪ. ಒಳ್ಳೆ ಕಾಟ ಆಗೋಯ್ತು, ರಾತ್ರಿ ಎಲ್ಲ ಅವ್ರ ಟೆನ್ಷನ್, ಮನೆಗೆ ಬಂದ್ರೆ ಇವ್ರ ಟೆನ್ಷನ್. ಓ ಬ್ರದರ್, ಏನ್ ಸಮಾಚಾರ, ಏನ್ ಟೆನ್ಷನ್? ಇಲ್ಲ ಕಣ. ಅದ್ ಸರಿ,
ಯಾಕ ರಾತ್ರಿ ಲೇಟ್ ಆಗಿ ಬಂದೆ? ಅಪ್ಪಂಗೇನಾದ್ರು ಹೇಳ್ಬಿಟ್ಟಿಯೋ ನಾ ಲೇಟ್ ಆಗಿ ಬಂದೆ ಅಂತ? ಬೆಳಗಾಯ್ತೇನಪ್ಪ ಕುಲುಪುತ್ರ. ಲೇ ನೀನು ನನ್ನ ಇಂಟ್ರಿಗ್ ಹೋಯ್ತಲ್ಲ, ಏನಾಯ್ತು ಅಪ್ಪ? ಅದ್ಯಾರ ರೆಕಮೆಂಡೇಶನ್ ಪಾರ್ಟಿ ಅಂತ ಅವ್ರಿಗೆ ಕೆಲಸ ಸಿಕ್ತು, ನಂಗ್ ಸಿಕ್ಕಿಲ್ಲ. ದೇವ್ರು ಒಳ್ಳೇದ್ ಮಾಡ್ತಾನೆ ಕಣ, ನೀನ್ ತಗೊಂಡಿರೋ ಪರ್ಸೆಂಟೇಜ್ಗೆ ಒಂದಲ್ಲ ಒಂದಿನ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಏನೋ ನಿನ್ನೆ ನೀನು ಲೇಟ್ ಆಗಿ ಬಂದೆ ಅಂತೆ, ಏನು ದಿನ ಲೇಟ್ ಆಗಿ ಬರ್ತಾ ಇದೀಯಾ? ನಾ ಲೇಟ್ ಆಗಿ ಬಂದ? ಇಲ್ಲಪ್ಪ, ನಾ ಕರೆಕ್ಟ್ ಟೈಮ್ಗೆ ಬಂದ್ಬಿಟ್ಟೆ. ಅಮ್ಮ ಎಲ್ಲ ಸುಳ್ಳು ಹೇಳಿದಾರಷ್ಟೇ. ನೀವು ಮಲಗಿದ್ರಲ್ಲ, ನಿಮಗ್ ಗೊತ್ತಾಗಿಲ್ಲ. ಓಹೋಹೋ, ನಾನ್ ಮಲ್ಕೊಂಡಿದ್ನಾ? ನಾನು ನಿನ್ ಜನ್ಮ ಕೊಟ್ಟ ತಂದೆ ಕಣೋ, ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರೆ ನಾಲ್ಗೆ ಬಿದ್ದೋಗ್ಬಿಡುತ್ತೆ ನೋಡು. ಏನ್ರಿ ನಿಮ್ ಗಲಾಟೆ ತಗೊಳ್ಳಿ. ಲೇ ನಿನ್ ಮಗ ರಾತ್ರಿ ಬೇಗ ಬಂದೆ ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ, ಕೇಳು. ಹೌದಾ? ಯಾಕೋ ಸುಳ್ಳು ಹೇಳ್ದೆ ನೀನು? ಅಮ್ಮ ಅದು ಅದು ನೀ ಹೋಗಿ, ಆಫೀಸ್ ಟೈಮ್ ಆಯ್ತು, ಹೋಗಿ. ಇನ್ನೊಂದ್ಸಾರಿ ನಾಲ್ಗೆ ಸೀರ್ ಹಾಕ್ಬಿಡ್ತೀನಿ. ಲೈ ನಿನ್ ಜಾಬ್ ಆಪರ್ಚುನಿಟಿ ಕಾಲಮ್ ನೋಡೋಗು. ಆಹಾ, ಬ್ರದರ್ ತಿಂಡಿ ತಿನ್ನೋಣ, ನಡಿಯ. ಏನಪ್ಪ ಇಂಟರ್ವ್ಯೂ ಏನಾಯ್ತು? ಕೆಲ್ಸ ಸಿಕ್ತೇನಾ? ಒಳ್ಳೆ ಪರ್ಸೆಂಟೇಜ್ ಇದೆಯಲ್ಲ, ಸಿಕ್ಕಿರುತ್ತೆ. ಇವಾಗಿನ ಕಾಲದಲ್ಲಿ ಎಜುಕೇಶನ್ಗೆ ಕ್ವಾಲಿಫಿಕೇಶನ್ಗೆ ಏನು ಬೆಲೆ ಇಲ್ಲ, ವ್ಯಾಲ್ಯೂನೇ ಇಲ್ಲ. ಯಾಕೋ ಹೀಗಂತಿದ್ಯಾ? ಈ ಸಲ ನಿಂಗೆ ಕೆಲಸ ಸಿಕ್ಲಿಲ್ವಾ? ನಿನ್ಗೇನ್ ಬಿಡಪ್ಪ, ನಿಮ್ಮಪ್ಪ ಪೊಲೀಸು, ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿಗಾದ್ರೂ ಹೇಳಿ ನಿಮ್ಮಪ್ಪ ಕೆಲಸ ಕೊಡಿಸ್ತಾರೆ. ಇನ್ನು ನೀನು, ನಿಮ್ಮಪ್ಪಂಗ್ ಒಬ್ಬನೇ ಮಗ, ಅಂಗಡಿ ಇದೆ, ಆರಾಮಾಗಿ ಕೆಲಸ ಇದೆ. ಇನ್ನು ನಮ್ಮಪ್ಪ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ಯಾ, ಇಲ್ಲಿ ಅಪ್ಲಿಕೇಶನ್ ಹಾಕಿದ್ಯಾ, ಅಲ್ಲಿ ಕೆಲಸ ಸಿಕ್ತಾ ಇಲ್ಲಿ ಕೆಲಸ ಸಿಕ್ತಾ ಅಂತೇಳಿ ಒಂದೇ ಸಮ ತಲೆ ತಿಂತಾರೆ. ಅಪ್ಪ ನಾನೇ ಒಂದ್ ಬಿಸ್ನೆಸ್ ಮಾಡ್ತೀನಿ, ದುಡ್ಡು ಕೊಡಪ್ಪ ಅಂತಂದ್ರೆ ಕೆಲ್ಸಾನೇ ಮಾಡುವಂತ. ಬಿಸ್ನೆಸ್ ಎಲ್ಲ ಮಾಡಿದ್ರೆ ಸೇಫ್ಟಿ ಇರಲ್ಲ, ಸುಮ್ನೆ ಕಷ್ಟಗಳಿಗೆ ಸಿಯಾಕೊಳ್ಬೇಕಾಗತ್ತೆ. ಅದಕ್ಕೆ ಕೆಲ್ಸಕ್ಕೆ ಸೇರು ಅಂತ ಬುದ್ಧಿವಾದ ಹೇಳ್ತಾರೆ. ನಿಮ್ಮಪ್ಪಂದಿರ್ತಾರ ಅಲ್ಲ ಕಣೋ, ನಮ್ಮಪ್ಪ ಕೆಲ್ಸಕ್ಕೆ ಸೇರ್ಲೇಬೇಕು ಅಂತ ಬುದ್ಧಿವಾದ ಹೇಳ್ತಾರೆ. ನನಗಂತೂ ಅಪ್ಲಿಕೇಶನ್ ಹಾಕಿ ಹಾಕಿ ಇಂಟರ್ವ್ಯೂಗೆ ಹೋಗಿ ಹೋಗಿ ತಲೆ ಕೆಟ್ಟೋಗಿದೆ. ನೀವೇನೋ ನನ್ ಜೊತೆ ಖುಷಿಯಾಗಿ ಮಾತಾಡೋಣ ಅಂತ ಬಂದಿದ್ದೀರಾ, ನಾನು ನಮ್ಮ ಕಷ್ಟಗಳನ್ನ ಹೇಳಿ ನಿಮ್ ಮನ್ಸನ್ನ ನೋಯಿಸ್ತಾ ಇದ್ದೀನಿ. ಸ್ನೇಹಿತರು ಅಂತ ನಿಮ್ಮ ಹತ್ರ ಈ ವಿಷಯಗಳನ್ನ ಹೇಳ್ಕೊಳ್ತಾ ಇದ್ದೀನಿ. ಈ ಕೆಲಸ ಹುಡ್ಕೋದು ಒಂದೇ, ಬಿಸಿಲು ಕುದುರೆನ ಹುಡ್ಕೊಂಡು ಹೋಗೋದು ಒಂದೇ. ಲೋ ಯಾಕೆ ಯೋಚನೆ ಮಾಡ್ತೀಯಾ? ನೀನ್ ಏನು ಒರಿ ಮಾಡ ಕಣ, ನಿಮ್ಗೆ ಒಳ್ಳೆ ಕೆಲಸನೇ ಸಿಗುತ್ತೆ. ಬಾ ಈಗ ಸಿಮ್ಮ ಹೋಗೋಣ ಬಾ. ಏ ನಂಗೆ ತುಂಬಾ ಕೆಲಸ ಇದೆ ಕಣಲೋ. ಲೇ ಅಗನ್ಬೇಡ, ಬಾರಲ್ಲ. ಎಲ್ಲಾ ಪೇಪರ್ನಲ್ಲೂ ಜಾಬ್ ಆಪರ್ಚುನಿಟೀಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹುಡುಕ್ಬೇಕು, ಅಪ್ಲಿಕೇಶನ್ ತರಬೇಕು, ರೆಸ್ಯೂಮ್ ಹಾಕ್ಬೇಕು. ನಂಗಂತೂ ತುಂಬಾ ಕೆಲಸ ಇದೆ. ನೀವ್ ನನ್ನ ನಂಬ್ಕೊಂಡ್ರೆ ಫಿಲಮ್ಗೂ ಹಾಕಾಗಲ್ಲ, ಎಲ್ಲಿಗೂ ಹಾಕಾಗಲ್ಲ. ನೀವ್ ಆರಾಮಾಗಿ ಜಾಲಿ ಮಾಡ್ಕೊಂಡು ಬನ್ನಿ. ಏ ಬಾರಲ್ಲ, ಇಲ್ಲೊಬ್ಬ ಕೇಳು, ಏನೋ ಮಾಡ್ತೀಯಾ? ಜಾಲಿ ಇರುತ್ತೆ, ಬಾರ, ನನ್ನ ಮಾತು ಕೇಳು. ಆಯ್ತಪ್ಪ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬನ್ನಿ. ಮುಕ್ಕೋಟಿ ದೇವ್ರಗಳು ಅಸಾನಲ್ಲಿ ಸೇರ್ಕೊಂಡಿರಂಗೆ ಮೂಲ ಮನೆಯಲ್ಲಿರೋ ಪಂಟ್ರುಗಳು ಡಾನ್ಗಳು ಎಲ್ಲ ಈ ಕಸ ಅಲ್ಲ ಈ ಅರಸನ್ ಬಡಾ ಬಾಡಿಯಲ್ಲಿ ಅಮ್ಮಿಕೊಂಡಂಗೆ ಕಾಣ್ತದಲ್ಲ ಅಣ್ಣ. ಅಡೋ ಅಟ್ಟು ಬಿದ್ದೆ ಕಣಡೋ. ಮೆಂಟ್ಲು ನನ್ನ ಮಗನೇ, ಡವ್ ಮಾಡ್ಬೇಡ, ಎದಳ ಮೇಲೆ ಎದಳ ಮೇಲೆ ಎದ್ದೆ ಅಣ್ಣ. ನೀನ್ ಹೇಳದ್ಮೇಲೆ ಕೂತ್ಕೊಂಡೆ. ಅಣ್ಣ ಚೆನ್ನಾಗಿದ್ಯಾ? ಟೋಟಲ್ ಆಗಿ ಚೆನ್ನಾಗಿದ್ಯಾ? ಲೇ ಮೆಂಟ್ಲು ನನ್ನ ಮಗನೇ, ನಿನ್ನ ನಂಬಕ್ಕೆ ಆಗಲ್ವಲ್ಲೋ, ಒಂದೊಂದ್ಸಾರಿ ಒಂದೊಂದರ ಇರ್ತೀಯಲ್ಲೋ ನೀನು. ನೀನು ಒಂಥರ ಚಿನ್ನದ ಸೂಜಿ ಸೂಜಿ ಇದ್ದಂಗೆ ಸೋಫಾ ಮೇಲೆ ಇಟ್ಕೊಳವ ಅಂದ್ರೆ ಅಂಡಕ್ ಚುಸ್ತಿಯ, ಜೇಬ್ನಾಗ ಇಟ್ಕೊಳವ ಅಂದ್ರೆ ಮನಸ್ಸಿಗೆ ಚುಸ್ತಿಯ, ಕೈನಾಗ ಇಟ್ಕೊಳವ ಅಂದ್ರೆ ಕಣ್ಣಿಗೆ ಚುಸ್ತಿಯಲ್ಲೋ ನೀನು. ಚಿನ್ನ ಸೂಜಿ ಬೇರೆ ಇಟ್ಕೊಳಂಗಿಲ್ಲ ಬಿಡಂಗಿಲ್ಲ. ಆಹಾ ಹೆಂಗಿದ್ಯಾ ನೋಡಿ ಕರಡಿ ಕರಡಿ. ಅದ್ ಯಾಕಣ ಹಂಗಂತ್ಯ? ಯಾವನಾದ್ರೂ ನನ್ನ ನಿನ್ನ ಮಧ್ಯೆ ಆಲ್ಕಟ್ಟಿ ಕೆಲಸ ಮಾಡಿದ್ನ ಹೇಳೋ, ಬಸ್ ಸರಿ ಇಲ್ದೆ ಮಣ್ಣಿಗೆ ಸೇರಿಸ್ಬಿಡ್ತೀನಿ. ಏನು ಇವತ್ ನನ್ ತಾವು ಬಂದ್ಬಿಟ್ಟಿದ್ಯಾ? ಹೇಳ್ ಕಳ್ಸೋರು ಬತ್ತೀನಿ ಬತ್ತೀನಿ ತರಿಸ್ತಿದ್ದವನು, ಇವತ್ತು ನನ್ನ ಅಡ್ಡಕ್ಕೆ ಬಂದಿದ್ಯಾ ಅಂದ್ರೆ ಏನೋ ವಿಷಯ ಇರ್ಬೇಕು. ಏನಾರು ಡೀಲ್ ಆಯ್ತಾ? ಡೀಲಾ? ಚೆನ್ನಾಗಿ ಹೇಳ್ದೆ.
ಡೀಲ್ ಮಾಡೋದಿಕ್ಕೆ ಸುಮಾರು ದಿವಸದಿಂದ ಮಾಲೆ ಸಿಗ್ತಿಲ್ಲ ಅಂತ ತುಂಬಾ ಡಲ್ ಆಗ್ಬಿಟ್ಟಿದ್ದೀನಿ. ಅಂದ್ರ ನೀನೇ ಯಾವ್ದಾದ್ರು ಡೀಲ್ ಕೊಡೋಣ. ಕೈ ಕಡಿತೈತೆ, ಶಾಣೆ ದಿನ ಆಯ್ತು, ರಕ್ತ ನೋಡಿ. ನೋಡ್ದ ಬ್ಲಡ್ ಸಮಾಧಾನ ಆಯ್ತಾ, ಕಳಿಸ್ಕೋ ಅಣ್ಣ. ಮತ್ತೆ ಡೀಲ್ ಮುಚ್ಕೊಂಡು ಹೋಗಲ್ಲ ಅಡ್ಕಸ್ಬಿ ನನ್ನ ಮಗನೇ. ನೀನು ನಂಬ್ಕೊಂಡು ನಾನೇನಾರ ಡೀಲ್ ಕೊಟ್ರೆ ಅಷ್ಟೇ ನನ್ ಕತೆ. ಅದ್ ಯಾಕಣ ಹಂಗಂತ್ಯ? ನಾನ್ ಏನ್ ಮಾಡ್ದೆ? ಏನು ಮಾಡದ್ನಂತೆ ಡಬ್ಬ ನನ್ನ ಮಗನೇ. ಮನೆಗೆ ಯಾಕೋ ಹೋಗಿದ್ದೆ? ಯಾಕೋ ಹುಡುಗಿನ ನೀನು ನೋಡು. ಒಂದು ವಿಷಯ ಹೇಳ್ತೀನಿ, ಗಮನ ಇಟ್ ಕೇಳು. ಒಂದ್ ಕಡೆಯಿಂದ ಹಾವು, ಇನ್ನೊಂದ್ ಕಡೆ ಇಬ್ರು ನಿನ್ನ ಅಟ್ಯಾಕ್ ಮಾಡಕ್ ಬರ್ಬೇಕಾದ್ರೆ ಹಾವುನ ಮೊದ್ಲು ಬಿಟ್ಬಿಡು. ಯಾಕೆಂದ್ರೆ ಹಾವ್ಗೆ ಹಲ್ಲಿನಲ್ಲಿ ಮಾತ್ರ ವಿಷ, ಆದ್ರೆ ಈ ಆರ್ವಯ್ಯನಿಗೆ ಮೈಯೆಲ್ಲ ವಿಷ. ಉಸಿರು ತಾಕಿದ್ರೆ ಸಾಕು, ಬಸರು ನೀರಾಗಿ ಹರಿದೋಯ್ತದೆ. ಅವನ್ ಶಾಪ ನಿನ್ ತಟ್ಟದೆ ಇರಲ್ಲ. ಅದು ಅಲ್ದೆ ಪೊಲೀಸ್ನವರೆಲ್ಲ ನಿನ್ನ ಹುಡುಕ್ತಾವ್ರೆ. ಅಯ್ಯೋ ಅಂತದ್ದೇನೂ ಇಲ್ಲ ಸುಮ್ ಕಿರಣ್, ನಿಮಗ್ ನಮ್ ವಿಷಯ ಗೊತ್ತಲ್ಲ. ಅವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ಕದ್ಲು, ಇಷ್ಟ ಆಯ್ತು ಮಾತಾಡಿದೆ. ಅಷ್ಟಕ್ಕೆ ಕೆನ್ನೆ ಕೊಡ್ಬಿಡೋದ ಯಾರಿಗೆ? ಈ ಮೆಂಟ್ಲ್ ಮಲ್ಲಿನ್ಗೆ ಬಿಡ್ತೀನ. ಫುಲ್ ಟೈಟ್ ಆಗಿ ಅವ್ರ ಮನೇಲಿ ಮುಗ್ಬಿಟ್ಟೆ. ಅವಳ ಮನೇಲಿ ಬೆಟ್ಟು ಮೆತ್ತಿಗಿತ್ತು. ಅವಳಪ್ಪ ಅಮ್ಮನಿಗೆ ಅವಾಜ್ ಬಿಟ್ಟು ಈಗೇನು ಸಮಸ್ಯೆ ಇಲ್ಲಣ್ಣ, ಅವಳನ್ನ ಕೀಪು. ನಾನ್ ಕರೆದಾಗಲ್ಲ ಕೊಂಬೆ ತರ ಬಂದು ಸೆರೆಗಾಸ್ತಾಳೆ. ಬೇಕಾದ್ರೆ ಇಲ್ಲೂ ಕರೆಸ್ಲಾ? ಏಯ್ ತೆಗೆದ್ ಕಪಾಳ ಕೊಡ್ತೀನಿ ನೋಡು. ಆ ಕೆಲಸ ಮಾಡ್ಬೇಡ ನೀನು ನೋಡು. ಸ್ವಲ್ಪ ದಿವಸ ಇದ್ರು ಇಲ್ದಂಗೆ ಇದ್ಬಿಡು. ಕಾಕಿಗಳು ನಿನ್ನ ಅಂಬಿಕಳಕ್ಕೆ ಸ್ಕೆಚ್ ಹಾಕವ್ರಂತೆ. ನೀನು ಹುಷಾರಾಗಿರ್ಬೇಕು. ನಿನ್ಗೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ. ನಾನು ಹೇಳ್ದ ಕೇಳ್ಬೇಕಷ್ಟೇ. ಈ ಹೀರು ಗೀರು ಎಲ್ಲ ಸ್ವಲ್ಪ ದಿವಸ ಮರೆತ್ಬಿಡು. ಆಯ್ತಣ್ಣ, ನೀನ್ ಹೇಳ್ದಂಗೆ ಮಾಡ್ತೀನಿ. ಬರ್ತೀನಣ್ಣ, ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರ್ಬೇಕು. ಬರ್ಲಾ? ಹೋಗು. ಒಳ್ಳೆ ಮೆಂಟ್ಲು ನನ್ ಮಕ್ಳು ಸಹವಾಸ. ಏನ್ ಸರ್ ಕರಲ್ಲ? ರೀ ಕೆಂಪಯ್ಯ, ನಾನು ಏರಿಯಾ ಪೋಸ್ಟಿಂಗ್ ಆದ್ಮೇಲೆ ಕ್ರೈಮು ಮತ್ತೆ ಕರಪ್ಷನ್ ಎಲ್ಲ ಕಡಿಮೆ ಆಗಿದ್ಯಂತೆ. ಕರಪ್ಷನ್ ಏನು ಕಮ್ಮಿ ಆಗೈತೆ ಸರ್? ಆದ್ರೆ ಯಾಕ್ರಿ ಕ್ರೈಮ್ ಜಾಸ್ತಿ ಆಗೈತೆ ಸರ್? ಹೌದಾ? ಹೌದು ಸರ್. ಓಯ್ ಪ್ರತಿಯೊಬ್ಬನು ಎತ್ತಾಕೊಂಡು ಬಂದು ಸ್ಟೇಷನ್ ಒಳಗಡೆ ಕಾರ್ ಪುಡಿ ಹಾಕಿದ್ರೆ ಮಕ್ಕಳು ತಾನಾಗೆ ಸರಿ ಹೋಗ್ತಾರೆ, ದಾರಿಗೆ ಬರ್ತಾರೆ. ಕಣಯ್ಯ ಎಲ್ಲಾರನ್ನೂ ಕರ್ಕೊಂಬಂದು ವರ್ಕ್ ಮಾಡ ಸರ್. ಆದ್ರೆ ಇಬ್ಬರು ಮಾತ್ರ ಕರ್ಕೊಂಡು ಬಂದಿಲ್ಲ, ಆ ನಂಜಪ್ಪನ್ನ ಮೆಂಟ್ ಮಲ್ಲನ್ನ. ಅವರಿಬ್ಬರನ್ನು ಕರ್ಕೊಂಡು ಬಂದು ಸರಿಯಾಗಿ ನಮ್ ಡ್ಯೂಟಿ ನಾವು ಮಾಡಿದ್ರೆ ಮಕ್ಕಳು ಸರಿಯಾಗಿ ದಾರಿಗೆ ಬರ್ತಾರೆ ಸರ್. ಅವರಿಬ್ರು ಗೊತ್ತು, ನನಗೆಲ್ಲ ಗೊತ್ತು. ಒಬ್ಬ ಮಳ್ಳು ತರ ಒಳಗೆ ಮಸ್ತು ಮೆರೀತಾ ಇರೋ ಅಂಡರ್ ವರ್ಲ್ಡ್ ಡಾನ್, ಇನ್ನೊಬ್ಬ ಮೆಂಟ್ಲು ಮೆಂಟ್ಲು ತರ ಆಡ್ಕೊಂಡು ಡೆವಿಲ್ ಡೇರ್ ಡೆವಿಲ್ ಆಗಿ ಹುಚ್ಚ ಹುಚ್ಚ ತರ ಆಡ್ತಾನೆ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇವರಿಬ್ಬರದು ದೊಡ್ಡ ತಲೆನೋವಾಗಿ ಸಮಸ್ಯೆ ಆಗಿದೆ. ಆ ಮೆಂಟಲ್ ಮಲ್ಲನ್ನ ಡೀಟೇಲ್ಸು, ಅವನ್ ಪ್ರತಿ ಒಂದು ಮೂಮೆಂಟ್ಸು, ಏನೇನ್ ಮಾಡ್ತಾನೆ ಅಂತ ಎಲ್ಲ ಕಲೆಕ್ಟ್ ಮಾಡಿದ್ದೀನಿ. ಆದ್ರೆ ಈ ನಂಜನ್ ಮಾತ್ರ ಇನ್ನೂ ಡೀಟೇಲ್ಸೇ ಗೊತ್ತಾಗ್ಲಿಲ್ಲ. ಯಾವ್ದಾದ್ರೂ ಸ್ಕೆಚ್ ಹಾಕಿ ಆದಷ್ಟು ಬೇಗ ಇವರಿಬ್ಬರನ್ನು ಹಿಡಿಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಹಿಡ್ದೆ ಹಿಡಿತೀನಿ. ನನಗೇನ್ ಮಾಡ್ಬೇಕ? ನೀನೇನು ಮಾಡ್ಬೇಡ, ಎಲ್ಲ ನಾನೇ ಮಾಡ್ತೀನಿ. ನಮ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಒಬ್ಬ ಈ ರೌಡಿಗಳ ಮಧ್ಯೆ ಇನ್ಫಾರ್ಮರ್ ಇದ್ದಾನೆ.
ಅವನ್ ನನಗೆ ಒಂದು ಬಿಡದೆ ಪಿನ್ ಟು ಪಿನ್ ಇನ್ಫಾರ್ಮೇಶನ್ ನನಗ್ ಕೊಡ್ತಾ ಇದ್ದಾನೆ. ಅವನಿರೋದ್ರಿಂದ ನನಗ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ನೋಡು, ಜೀವನದಲ್ಲಿ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು. ನಾನು ನಿನ್ ಜೊತೆ ಹತ್ರ ನಡ್ಕೋಬಾರ್ದಾಗಿತ್ತು. ನಾನೊಂದು ಕೇಳ್ತೀನಿ, ನಿರ್ವಹಿಸ್ತೀಯಾ? ಹೇಳೋ ಚಿನ್ನ, ಮಾತಾಡೋ, ಹೇಳೋ. ಏನದು? ನಾನು ನಿನ್ ಮದುವೆ ಆಗ್ಬೇಕು ಅಂತ ಇದ್ದೀನಿ. ಮದ್ವೆ? ನಿನ್ನದ? ನಿನ್ನ ನಾನ್ ಮದ್ವೆ ಆಗೋದಾ? ನಾನು ಒಂದ್ ಹೆಣ್ಕಣೋ, ನನಗೂ ಆಕಾಂಕ್ಷೆ ಆಸೆ ಭಾವನೆಗಳಿದೆ. ಆದ್ರೆ ಅದನ್ನೆಲ್ಲ ನೀನು ನುಚ್ಚು ನೂರು ಮಾಡಿದೆ. ಈಗ ನಾನು ಸಮಾಜದಲ್ಲಿ ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿಲ್ಲ. ನನ್ನಿಂದ ನಮ್ಮ ಅಪ್ಪ ಅಮ್ಮ ಎಷ್ಟು ನೋವು ಅನ್ಭವಿಸ್ತಿದ್ದಾರೆ ಗೊತ್ತಾ? ನೋಡು, ನಿನಗ್ ಬೇಕು ಅಂದಾಗ ನನ್ನ ಕರ್ಸ್ಕೋತೀಯ. ನಾನ್ ನಿನ್ಗೆ ಮೈ ಕೊಟ್ಟಿದ್ದೀನಿ ಅಷ್ಟೇ, ಆದ್ರೆ ಮನಸ್ಸನ್ ಕೊಟ್ಟಿಲ್ಲ, ಯಾವತ್ತೂ ಕೊಡೋದಿಲ್ಲ. ಬಲವಂತವಾಗಿ ನೀನೇನಾದ್ರೂ ಪಡ್ಕೋಬೇಕು ಅಂತ ಅನ್ಕೊಂಡ್ರೆ ಅದು ನಾನ್ ಸತ್ಮೇಲೆ ಮಾತ್ರ ಸಾಧ್ಯ. ಬರ್ತೀನಿ. ಅಯ್ಯೋ, ಶಿಷ್ಯ ಬರ. ಹೋಗ್ರು. ಏ ಮನೆ ಅಲ್ವೇನೋ ಅಂಡೆದು? ಏ ಅಂಡೆ ರಾಜಗೋಪಾಲ, ಇದೇನ ಯಾರು ಸೌಂಡೇ ಇಲ್ವಲ್ಲ? ಯಾರದು? ಯಾರಪ್ಪ ನೀವು? ಯಾರು ಬೇಕಾಗಿತ್ತು? ನಾವ್ ಯಾರು ಅಂತ ಆಮೇಲೆ ಗೊತ್ತಾಗುತ್ತೆ. ಕರಿ ನಿಮ್ ಮಗನ್ನ ಈಚೆಗೆ. ನನ್ ಮಗನ್ನ? ಅವನ್ ಏನ್ ಮಾಡದ್ನಪ್ಪ? ಏನ್ ಮಾಡದ್ನ? ನಮ್ ಗುರು ಹತ್ರ ಬಡ್ಡಿಗ್ ದುಡ್ಡು ತಗೊಂಡು 6 ತಿಂಗಳಾಯ್ತು, ಅಸ್ಲು ಇಲ್ಲ ಬಡ್ಡಿ ಇಲ್ಲ. ಮೊದ್ಲು ಕರೀರಿ ಈಚೆಗೆ. ನೀವ್ ಕನ್ಫ್ಯೂಸ್ ಮಾಡ್ಕೊಂಡು ಯಾರ್ದೋ ಮನೆಗೆ ಹೋಗ್ಬೇಕಾಗಿತ್ತು, ನಮ್ಮ ಮನೆಗೆ ಬಂದ್ಬಿಟ್ಟಿದೀರ ನೀವು. ಅಯ್ಯ, ನನ್ಗೇನ್ ತಲೆ ಇಲ್ವಾ? ಬೇರೆ ಮನೆ ಹುಡ್ಕೊಂಡು ಹೋಗಿ ನಾನೇನ್ ಮೆಂಟ್ಲ? ಒಳ್ಳೆ ತಲೆ ಮಾಂಸ. ಮೊದ್ಲು ಕರೀರಿ ನಿಮ್ ಮಗನ್ನ. ನೀವ್ಯಾರು? ನಾವ್ಯಾರ? ದುಡ್ಡು ಕೊಟ್ಟಿರೋರು. ನಿಮ್ ಹತ್ರ ಎಲ್ಲ ಅರ್ಹತೆ ಮಾತಾಡ್ಕೊಂಡು ಇರಕ್ಕಾಗಲ್ಲ. ತಲೆ ತಿನ್ಬೇಡಿ, ಮೊದ್ಲು ಕರೀರಿ ಅವನ್ನ. ನನ್ ಮಗ ಏನಕ್ಕಪ್ಪ ದುಡ್ಡು ತಗೊಂಡ? ಯಾಕ ಕುದುರೆ ಬಾಲಕ್ ಕಟ್ಟಾಕೆ? ನನ್ ಮಗ ರೇಸ್ ಆಡ್ತಾನ? ಎಲ್ಲ ಬಿಡಿಸಿ ಬೇರೆ ಹೇಳ್ತಾರೆ. ಮೊದ್ಲು ಕರೀರಿ ಅವನ್ ಈಚೆಗೆ. ಅಯ್ಯ, ಎಷ್ಟು ಬಡ್ಕಂಡ್ರಿ ಬಾಂಡ್ಲಿ ತಲೆ ಹೋಯ್ತಾನೆ ಇಲ್ವಲ್ಲ, ಮೊದ್ಲು ಕರೀರಿ ಈಚೆಗೆ. ಅವ್ಳು ಮನೇಲಿ ಇಲ್ಲಪ್ಪ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ನಿನ್ ಮಗನ್ ಕರಿತೀಯ ಇಲ್ಲ ನಾ ಒಳಗಡೆ ನುಗ್ಗನ. ಅಯ್ಯೋ, ಅವ್ನು ಮನೇಲಿಲ್ಲಪ್ಪ, ಕೆಲ್ಸಕ್ ಹೋಗಿದ್ದಾನೆ. ಅವ್ನು ಮನೇಲಿಲ್ಲಪ್ಪ. ಯಾರೋ ನೀವು? ಅಲ್ಲಪ್ಪ, ಮಗ ನಮ್ ಕೈಗೆ ಸಿಗಬೇಕಿತ್ತು. ನಾನು ಹೇಳಿಲ್ವಾ ಅವ್ನು ಮನೇಲಿಲ್ಲ, ಕೆಲ್ಸಕ್ ಹೋಗಿದ್ದಾನೆ ಅಂತ? ಇಷ್ಟಕ್ಕೆ ಮುಗಿಲಿಲ್ಲ. ನಿಮ್ ಮಗ ಬಂದ್ರೆ ನಮ್ ಗುರುನ ಬಂದ್ ನೋಡಕ್ ಹೇಳಿ, ಇಲ್ಲ ಅಂದ್ರೆ ಬಂದ ತಕ್ಷಣ ಹೇಳ್ ಕಳಿಸ್ತೀನಿ. ಯಾರ ಇವನು? ಯಾರಪ್ಪ ಇರಲ್ಲ, ಇವ್ ನನ್ ಚಿಕ್ಕ ಮಗ. ಹಾ, ಅವನ್ ಅಂಡೆರಾಮ, ಇವನ್ ಕಟ್ಟಿರಾಮನ. ಅಲ್ಲಪ್ಪ, ನೋಡ್ರಿ ಮರ್ಯಾದಿಂದ ದುಡ್ಡು ತಗೊಂಬಂದು ನಮ್ ಗುರು ಕೊಡಕ್ ಕೇಳಿ. ಇದೇ ಏನಾರ ಕಂಟಿನ್ಯೂ ಆಯ್ತು ಅಂದ್ರೆ ಚೆನ್ನಾಗಿರಲ್ಲ. ಹೇಳ್ತೀನಿ, ಬರ್ತೀನಿ. ಬರಲ್ಲ ಶಿಷ್ಯ, ಬರ. ಕೇಳ್ದೇನೆ, ನಿನ್ ಮಗ ಮಾಡೋ ಗಂಧಾರಿ ಕೆಲ್ಸನ? ದಿನ ಕೆಲ್ಸಕ್ ಹೋಗ್ತಾನೆ, ಕೆಲ್ಸಕ್ ಹೋಗ್ತಾನೆ ಅಂತ ಮುದ್ದು ಮಾಡ್ತಾ ಇದ್ದಲ್ಲ, ನೋಡಿದ್ಯಾ? ನಿನ್ ಮಗ ರೋಡಿಗೆ ಹೋದ ಸಾಲ ಮಾಡಿದಾನೆ, ರೇಸ್ ಬೇರೆ ಆಡಕ್ ಹೋಗ್ತೇನಂತೆ. ಮಗ ಕೆಲ್ಸಕ್ ಸೇರ್ಕೊಂಡು ನಮ್ಮನ್ನೆಲ್ಲ ಸಾಕ್ತಾನೆ ಅಂತ ನಾವ್ ಅನ್ಕೊಂಡಿದ್ರೆ, ಇವನು ಕೆಲ್ಸಕ್ ಹೋಗದೆ ರೇಸ್ ಆಡಕ್ ಹೋಗ್ತಾ ಇದ್ದಾನೆ, ರೋಡಿಗೆ ಹತ್ರ ಸಾಲ ಮಾಡಿ ಅವರೆಲ್ಲ ಬಂದು ಮನೆ ಹತ್ರ ಗಲಾಟೆ ಮಾಡ್ತಾ ಇದ್ದಾರೆ. ಇಂತ ಮಕ್ಕಳು ಯಾವ ತಂದೆ ತಾಯಿಗಳಿಗೂ ಬೇಡಪ್ಪ, ಯಾವ ತಂದೆ ತಾಯಿಗಳಿಗೂ ಬೇಡ. ಅಪ್ಪ, ನೀನ್ ನನ್ನ ತಡಿಬಾರ್ದಾಗಿತ್ತು. ನೀನ್ ತಡಿದೇ ಇದ್ರೆ ನಾನು ಅವ್ರನ್ನ ಚಿನ್ನಿ ಹಾಕ್ಸ್ಬಿಡ್ತೀನಿ. ನ್ಯಾಯವಾಗಿ ತಡೆದು ಎಲ್ಲ ಹಾಳು ಮಾಡ್ಬಿಟ್ಟು. ಸಾಕಪ್ಪ, ಸಾಕು ಸಾಕು. ಅವನಂತೂ ಸಾಲ ಮಾಡಿ ರೌಡಿಗಳು ಮನೆ ಹತ್ರ ಬರೋ ಹಂಗ ಮಾಡ್ಬಿಟ, ನೀನ್ ಕೊಲೆ ಮಾಡಿ ಜೈಲಿಗೆ ಹೋಗ್ಬಿಡು, ಆಮೇಲೆ ನಾವು ಭಿಕ್ಷೆ ಬೆಳ್ಕೊಂಡು ಜೀವನ ಮಾಡ್ತೀವಿ. ನಾನ್ ಹೇಳೋದನ್ನು ಕೇಳೋ, ತಾಳ್ಮೆ ಬೇಕಣೋ? ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ನಮಿತಾನೆ ನಷ್ಟ. ಅಲ್ಲಪ್ಪ, ಅಪ್ಪ
ಅಣ್ಣ ಸಲ ಮಾಡಿದ್ರೆ ಅಣ್ಣನ ಹತ್ರ ಕೇಳ್ಬೇಕಿತ್ತು. ಅದ್ಬಿಟ್ಟು ಮನೆಗೆ ಯಾಕೆ ಬಂದು ಗಲಾಟೆ ಮಾಡ್ಬೇಕು? ಯಾರ ರೌಡಿನೂ ಇಲ್ಲ, ಆ ಟೈಮಲ್ಲಿ ಯಾರು ಎಗಿರ್ ಬೀಳ್ತಾರ ಅವರೇ ರೌಡಿ. ಹ್ಮ್ ಹೌದಪ್ಪ, ನೀನು ರೌಡಿ ಆಗ್ಬಿಡು, ಅವನು ಹುಡ್ಕೊಂಡ್ ಬಂದ ಹಾಗೆ ನಿನ್ನನ್ನು ಹುಡ್ಕೊಂಡ್ ಜನ ಇಲ್ಲಿ ಬರ್ಲಿ. ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಎಲ್ಲ ನಾನ್ ನೋಡ್ಕೊಳ್ತೀನಿ ಆಯ್ತಾ? ಬಿಡು. ಏನ್ ನೋಡ್ಕೋತಿ? ಓಹೋ, ಬರ್ಬೇಕು ಬರ್ಬೇಕು ಕುಲಪುತ್ರ. ಯಾಕಪ್ಪ ಹೀಗ್ ಮಾತಾಡ್ತಾ ಇದೀಯಾ? ಸಮಾಧಾನ ಮಾಡ್ಕೊಳ್ಳಿ. ನೀನು ಕಷ್ಟಪಟ್ಟು ಓದಿಸಿ ನಿನಗೊಂದು ಒಳ್ಳೆ ಕೆಲಸ ಕೊಡಿಸ್ದೆ, ನಮ್ಮನ್ನೆಲ್ಲ ಸಾಕ್ತಿ ಅಂತ ನಾವ್ ಅನ್ಕೊಂಡಿದ್ರೆ ರೌಡಿಗಳು ಸವಾಸ ಮಾಡಿ ಅವರೆಲ್ಲ ನೀನು ಹುಡ್ಕೊಂಡ್ಬರಂಗ ಆಗೋಯ್ತಲ್ಲೋ. ನೀನು ಈ ರೀತಿ ಕೆಟ್ಟ ಹೆಸರು ತಗೊಂಡ್ರೆ ನಾಳೆ ನಿನಗೆ ಯಾರೋ ಹೆಣ್ ಕೊಡ್ತಾರೆ. ಯಾಕೋ ನಮ್ಮನ್ನು ಗೋಳಾಡಿಸ್ತಾ ಇದೀಯಾ? ಯಾಕೋ ನಮ್ಮನ್ನ ಹೊಟ್ಟೆ ಉರಿಸ್ತಾ ಇದೀಯಾ ನೀನು? ರೌಡಿಗಳ ಹತ್ರ ಎಲ್ಲ ಸಾಲ ಮಾಡಕ್ ಯಾಕೋ ಹೋದೆ. ಅಯ್ಯೋ, ರೌಡಿಗಳೆಲ್ಲ ಮನೆ ಹತ್ರ ಬರಂಗ ಯಾರು ಅವರೆಲ್ಲ? ಅಷ್ಟೊಂದು ಸಾಲ ಮಾಡ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಇಲ್ಲಮ್ಮ, ನಾ ಸಾಲ ಮಾಡಿಲ್ಲಮ್ಮ. ಹಾಗಾದ್ರೆ ನನ್ ಮೇಲೆ ಆಣೆ ಮಾಡಿ ಹೇಳು. ಇಲ್ಲಮ್ಮ, ಆಣೆ ಪ್ರಮಾಣ ಎಲ್ಲ ಮಾಡಲ್ಲಮ್ಮ. ಅದಾಗಿದ್ದೇನು ಅಂದ್ರೆ, ನನಗ್ ಸಂಬಳ ಬಂದಿನ ನನ್ ಫ್ರೆಂಡ್ ಒಬ್ಬ ನಿನ್ ತುಂಬಾ ಹಣ ಮಾಡೋ ತಂತ್ರ ಹೇಳ್ಕೊಡ್ತೀನಿ ಇಂದ ಬಾ ನನ್ ಜೊತೆಗೆ ಅಂತ ಕರ್ಕೊಂಡ್ ಹೋದ. ಅವ್ನ್ ಎಲ್ಲಿ ಕರ್ಕೊಂಡ್ ಹೋಗ್ತಿದ್ದಾನೆ ಅಂತ ಕೂಡ ನಂಗೆ ಗೊತ್ತಿರಲಿಲ್ಲ. ಅವ್ನ್ ಸೀದಾ ರೇಸ್ ಕೋರ್ಸ್ ಕರ್ಕೊಂಡ್ ಹೋದ್ನಮ್ಮ. ಅವತ್ತು ಅಲ್ಲಿ ಹಣ ಹುಡುಸ್ದ. ಅವತ್ತಿನ ದಿನ ಅಲ್ಲಿ ನಂಗೆ ತುಂಬಾ ಹಣ ಬಂತು. ಇದೇ ತರ ತುಂಬಾ ಹಣ ಬರುತ್ತೆ ರೇಸ್ ನಲ್ಲಿ ಅಂತ ನಂಗೆ ಅನ್ನಿಸ್ತು. ಆದ್ರಿಂದ ಹಣ ಹೂಡ್ತಾ ಹೋದೆ. ಅದರಲ್ಲಿ ನಷ್ಟ ಅನ್ಭವಿಸು ನಮ್ಮ. ಸಾಲ ಮಾಡಿ ಹಣ ಹೂಡ್ದೆ, ನಷ್ಟ ಆಯ್ತು. ಆಗ ಇದೇ ಫ್ರೆಂಡು ಆ ರೌಡಿ ಹತ್ರ ಕರ್ಕೊಂಡು ಹೋಗಿ ಸಾಲ ಕೊಡಿಸ್ದ. ಆದ್ರೆ ಆ ದುಡ್ಡನ್ನು ಕೂಡ ನಾನು ರೇಸಿಗೆ ಕಟ್ಟಿದೆ. ಅದು ಹೋಯ್ತಮ್ಮ, ಇದೇ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡೆ. ಈ ರೌಡಿಗಳ ಕಾಟ ತಡ್ಕೊಳಕ್ಕಾಗದೆ ನಾನು ಆಫೀಸ್ಗೂ ಹೋಗ್ತಿಲ್ಲಮ್ಮ, ಅಲ್ಲಿಗೂ ಬಂದು ತೊಂದರೆ ಕೊಡ್ತಾರೆ. ನಂಗೀಗ ಏನ್ ಮಾಡ್ಬೇಕು ಅಂತಾನೆ ತೋರಿಸ್ತಾ ಇಲ್ಲಮ್ಮ. ಗೊತ್ತಿಲ್ಲದೆ ನಾನು ಈ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡಮ್ಮ, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಪ್ಪ. ಆ ರೌಡಿಗಳಿಗೆ ಹಣ ಕೊಡ್ತಾ ಇದ್ರೆ ನನಗೆ ಸಾಯಿಸ್ಬಿಡ್ತಾರಪ್ಪ. ಹೇಗಾದ್ರೂ ಮಾಡಿ ನನ್ ನೀವೇ ಕಾಪಾಡಿಯಪ್ಪ, ದಯವಿಟ್ಟು ಕಾಪಾಡಿಯಪ್ಪ, ಕಾಪಾಡಿ ನನ್ನ. ಸಾಯಿಸ್ತಾರಪ್ಪ. ಯಾಕೋ ಹೀಗ್ ಮಾತಾಡ್ತಾ ಇದೀಯ? ನಿಮ್ಮಪ್ಪ ನಾನಿನ್ನು ಬದುಕಿದ್ದೀನಿ ಕಣೋ. ನಿಮ್ಗೆ ಯಾವ ರೀತಿ ತೊಂದರೆ ಆಗದೆ ಇರೋ ಹಾಗೆ ನಾನು ನಿಮ್ಮ ಜೋಪಾಲ ಮಾಡ್ಕೊಂಡ್ ಬಂದಿದ್ದೀನಿ ಕಣೋ. ಜನಗಳೆಲ್ಲ ಹೇಳ್ತಾ ಇದ್ರು ಕಣೋ ನಿನಗೆ ಎರಡು ಮುತ್ತುಗಳಿದಾವೆ ಅಂತ. ಯಾವತ್ತಾದ್ರೂ ನಾನು ನಿಮ್ಮ ಹತ್ರ ಕಷ್ಟ ಇದೆ ಅಂತ ಹೇಳ್ಕೊಂಡಿದ್ದೀನೇನೋ? ಎಷ್ಟೇ ಕಷ್ಟ ಇದ್ರು ನಾನೇ ಅನ್ಕೊಂಡು ನಿಮ್ಮನ್ನ ಸಾಕ್ಲಿಲ್ವೇನೋ? ಯಾಕೋ ಹೀಗ್ ಮಾಡಿದೆ. ನೀನೇನು ಹೆದರ್ಕೋಬೇಡ, ಒಂದ್ ಕೆಲಸ ಮಾಡೋಣ. ಎಲ್ ಐ ಸಿ ಮೇಲೆ ಲೋನ್ ತಗೋಣ, ಪ್ರಾವಿಡೆಂಟ್ ಫಂಡ್ ಮೇಲೂ ಲೋನ್ ತಗೊಂಬಿಡೋಣ, ಅವ್ ಸಾಲನೆಲ್ಲ ಕೊಟ್ಬಿಡೋಣ. ನೀನು ಹೀಗ್ ಮಾಡು, ನೀನು ಅವ್ರ ಹತ್ರ ಹೋಗಿ ಒಂದ್ ತಿಂಗಳ ಮಟ್ಟಿಗೆ ಅವಕಾಶ ಕೊಡಿ ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋ. ಅಷ್ಟೊಳಗೆ ಅವ್ರ ಸಾಲನೆಲ್ಲ ತೀರ್ಸ್ಬಿಡೋಣ, ಇಲ್ಲಾಂದ್ರೆ ನಿನ್ನೆಲ್ಲ ಸಾಯಿಸ್ಬಿಟ್ರೆ ನಾವ್ ಅನಾಥರ ಆಗೋಗ್ಬಿಡ್ತೀವಿ ಕಣೋ. ನಾವ್ ಅನಾಥರ ಆಗೋಗ್ಬಿಡ್ತೀವಿ. ಆಯ್ತಪ್ಪ, ನೀ ಹೇಳ್ದಂಗೆ ಮಾಡ್ತೀನಿ, ನಾ ಹಿಂಗ್ ಹೋಗಿ ಬರ್ತೀನಮ್ಮ. ಆಯ್ತು. ಅಯ್ಯೋ, ಏನ್ ಗ್ರಾಚಾರಲ್ಲಪ್ಪ ಇದು. ಅಯ್ಯೋ, ಬಾ ಮಗು ಬಾ. ಎಲ್ಲಪ್ಪ ನಮ್ಮ ಹತ್ರ ದುಡ್ಡು ತಗೊಂಡ ಮೇಲೆ ನೋಡು ಹೆಂಗಾಗ್ಬಿಟ್ಟಿದ್ಯಾ? ಕಾಶ್ಮೀರಿ ಆಪಲ್ ಅದಂಗಮ್ಮ. ಬಿಟ್ಬಿಡಿ ಅಂಡೆ ಬಂದ. ಅಂಡೆ ನಂಗೆ ಆಟ ಆಡ್ತೀನ ಚಿನ್ನಬಿಟ್ಟ? ಇಲ್ಲ ಸರ್, ಕಾಸು ಇಸ್ಕೋಬೇಕಾದ್ರೆ ಮಾತ್ರ ಡೇಲಿ ಬರ್ತಾ ಇದೆ. ಬಿಟ್ಬಿಡಿ ಸರ್, ಬಡ್ಡಿ ಕೊಡ್ಬೇಕು ಅಂದ್ರೆ ನಂಗೆ ಆಟ ಆಡ್ತೀಯಾ? ಇಲ್ಲ ಸರ್, ಇಲ್ಲ ಸರ್, ತಂದ್ಕೊಡ್ತೀನಿ ಸರ್, ನಿಮ್ ಹಣನ ತಂದ್ಕೊಟ್ಬಿಡ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡಿ ಸರ್, ದಯವಿಟ್ಟು ತಂದ್ಕೊಡ್ತೀನಿ ಸರ್, ಪ್ಲೀಸ್ ಬಿಟ್ಬಿಡಿ, ಬಿಟ್ಬಿಡಿ ಸರ್, ಬಿಟ್ಬಿಡಿ.
ಏನ ಬಗ್ತಾ ಇದೆ ನೀನು? ನಾಚಿಕೆ ಆಗಲ್ಲ ನಿನ್ಗೆ? ನೆತ್ತಾಕೊಂಡು ಮುಟ್ಟೆ ಕಟ್ಟ ಸರ್. ಬೇಡ ಸರ್, ಬೇಡ ಸರ್, ನಿಮ್ ಕಾಲ್ ಹಿಡ್ಕೊಂತೀನಿ ಸರ್, ಒಂದ್ ಸ್ವಲ್ಪ ಟೈಮ್ ಕೊಡಿ ಸರ್, ನಿಮ್ ಹಣ ಅಷ್ಟು ತೀರಿಸ್ಬಿಡ್ತೀನಿ ನಾನು. ಯಾರಾದ್ರು ಸಾಲ ಆರು ತಂದು ನಿಮ್ ಹಣ ಕೊಟ್ಬಿಡ್ತೀನಿ ಸರ್. ದಯವಿಟ್ಟು ನನ್ಗೇನು ಮಾಡ್ಬೇಡಿ, ಬಿಡಿ. ರೇಸ್ ಆಡಕ್ಕೆ ನನ್ನ ಹತ್ರ ದುಡ್ಡು ತಗೊಂಡು ನೀನ್ ರೇಸ್ ಆಡ್ಸೋತೆ? ಈಗ ಕಾರಣ ಹೇಳ್ಬೇಡ ನನ್ಗೆ. ದಯವಿಟ್ಟು ಇದೊಂದ್ಸಲಿ ಬಿಟ್ಬಿಡಿ ಸರ್, ಬೇಕಾದ್ರೆ ನಿಮ್ ಮನೆ ತಿರ್ಸ್ತೀನಿ. ರೈಟ್ ಹೇಳ, ರೈಟ್ ಹೇಳ. ಯಾಕೋ ಫುಲ್ ಟೆನ್ಷನ್ ಅಲ್ಲಿ ಇದೆಯಾ ಹೇಳಮ್ಮ? ಏನು ಇಲ್ಲ ಕಣ, ನಿನ್ನೆ ಮನೆಯಲ್ಲಿ ಸ್ವಲ್ಪ ಕಿರಿಕ ಇತ್ತು, ಅದಕ್ಕೆ ಸ್ವಲ್ಪ ಅಪ್ಸೆಟ್ ಆಗಿದೆ. ಏನು ನಿಮ್ಮ ಮನೇಲಿ ಕಿರಿಕ? ನಮ್ಗೆ ಹೇಳೋ, ನಾವೆಲ್ಲ ನಿಮ್ ಫ್ರೆಂಡ್ಸ್ ಅಲ್ವೇನ? ಹ್ಮ್, ಹೇಳೋ ಕಾರ್ತಿಕ್. ಅಲ್ಲ ಕಣ, ನಮ್ಮಣ್ಣ ಯಾರೋ ರೋಡಿ ಹತ್ರ ಫೈನಾನ್ಸ್ ತಗೊಂಡಿದ್ದಾನೆ, ಅದನ್ನ ತೀರ್ಸಿಲ್ಲ ಅಂತ ಅವ್ರು ನಿನ್ನೆ ನಮ್ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರು. ಇದ್ರಿಂದ ನಮ್ಮನೆ, ನಮ್ಮಪ್ಪ ಅಮ್ಮ ನೆಮ್ಮದಿ ಎಲ್ಲ ಹಾಳಾಗೋಯ್ತು ಕಣಲ್ಲ. ನಮ್ಮಪ್ಪ ನನ್ನೇನಾದ್ರೂ ತಡೀತೇ ಇದ್ದಿದ್ರೆ ಅವ್ರನ್ನ ಚಿಂದಿ ಮಾಡಾಕ್ತಿದ್ದೆ. ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಮಾಧಾನ ಮಾಡ್ಕೊಳ್ಳೋ ನೋಡೋ, ಇನ್ನೊಂದ್ಸಾರಿ ಅವ್ರಿಗೆ ಬಂದ್ರೆ ನನಗ್ ತಿಳಿಸೋ, ನಾನು ನಮ್ಮ ಅಪ್ಪನ್ ಹೇಳ್ತೀನಿ. ನಮ್ಮಪ್ಪ ಹೇಗಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅಂತ ನಿಂಗೆ ಗೊತ್ತು. ಅವ್ರಿಗೆ ಫೋನ್ ಮಾಡಿದ್ರೆ ಇಮಿಡಿಯೇಟ್ ಬಂದು ಅವನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ನೀನ್ ಯಾವ್ದಕ್ಕೂ ಧೈರ್ಯವಾಗಿರೋ. ಆಯ್ತು ಕಣ, ಹಂಗೇನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ನಾನು ನಿಂಗೆ ಫೋನ್ ಮಾಡ್ತೀನಿ. ಆಯ್ತು ಕಣ. ಹ್ಮ್ ಶೇ, ಹೋಗೋಣ, ಬರ್ತೀವಿ, ಬಾಯ್. ಅಂಡೆ ಅಂಡೆ ರಾಜಗೋಪಾಲ, ಎಲ್ಲಿದ್ಯೋ? ಬಾ ಹೊರಗಡೆ. ಯಾರು ನೀವು? ನಿನ್ನೆ ಹೇಳಲಿಲ್ಲ ನಮ್ ಗುರು ಬರ್ತಾನೆ ಅಂತ? ನೋಡು, ನಾನು ನಾನು ಮೆಟ್ಲು ಮಲ್ಲ, ಗೊತ್ತಿಲ್ವಾ? ಎಲ್ಲ ನಿಮ್ಮ ಮಗ ನಿನ್ನೆ ನನ್ನ ಮಗನ ನಿಮ್ಮ ಹತ್ರ ಕಳಿಸಿದ್ದೆ. ಒಂದ್ ತಿಂಗಳ ಕಾಲಾವಕಾಶ ತಗೊಂಬಾ, ಸಾಲನೆಲ್ಲ ವಾಪಸ್ ಕೊಟ್ಬಿಡೋಣ ಅಂತ ಹೇಳಿ ಕಳಿಸಿದ್ದೆ. ನೀನು ನಿನ್ ಮಗ ನನ್ನ ಹತ್ರ ಅಟ್ನಾಡಿ ಆಟ ಆಡ್ತೀರಂದ್ರ? ನಿಮ್ ಮಗ ಬರೋವರೆಗೂ ನಾವಿಲ್ಲೇನೆ. ಅಯ್ಯೋ ಬೇಡಪ್ಪ, ಬನ್ನ ಬೇಡಪ್ಪ. ನೋಡಪ್ಪ, ನನಗೆ ನೀನು ಮಗ ಇದ್ದ ಹಾಗೆ ನಮಗೆ ಒಂದ್ ತಿಂಗಳ ಅವಕಾಶ ಕೊಡು, ನಿನ್ನ ಸಾಲನೆಲ್ಲ ತೀರಿಸ್ಬಿಡ್ತೀವಿ. ಪ್ರಾವಿಡೆಂಟ್ ಫಂಡು, LIC ಮೇಲೆ ಸಾಲ ತಗೊಳಕ್ಕೆಲ್ಲ ತಯಾರಿ ನಡೆಸಿದಿರಿ, ಒಂದು ತಿಂಗಳ ಅವಕಾಶ ಕೊಟ್ಬಿಡು, ನೀನ್ ಸಾಲ ಕೊಟ್ಬಿಡ್ತೀನಪ್ಪ ನಾನು. ನಿನ್ ಮಗ ನನಗೆ ಹೋಲಿಸ್ಬೇಡ, ನಿನ್ ಮಗ ಒಬ್ಬ ಲುಚ್ಚ 420 ದುಡಿಯಾಡಕ್ಕೋಸ್ಕರ ನನ್ನ ಹತ್ರ ದುಡ್ಡಿಸ್ಕೊಂಡಿದ್ದಾನೆ, ಅದು ಅಲ್ದೆ ನನಗೆ ಕಂಚಪ್ಸಿ ಓಡಾಡ್ತಾ ಇದ್ದಾನೆ. ಅವನ್ ಬಿಡ್ತೀನ ನಾನು, ಅವನ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ. ನನ್ ಮಗನ್ ಏನು ಮಾಡ್ಬೇಡಪ್ಪ, ನಾನೇ ನಿನ್ ಸಾಲನೆಲ್ಲ ತೀರಿಸ್ಬಿಡ್ತೀನಪ್ಪ. ನನ್ಗೆ ನಾ ಏನು ಮಾಡಲ್ಲ, ಬಂದ್ರೆ ಒಂದೇ ಒಂದ್ ಮುಸ್ ಕೊಟ್ಬಿಟ್ಟು ನಾವು ಹೋಗ್ತೀನಿ. ಅಷ್ಟೇ ಅಲ್ಲಪ್ಪ, ಸುಮ್ನೆ ಕೂತ್ಕೋ, ಅವನ್ ಬರೋವರೆಗೂ ನಾ ಇಲ್ಲೇ ಇರ್ತೀನಿ. ಗೊತ್ತಿಲ್ವಾ, ಇವಾಗ ನವರಂಗಿ ಆಟ ಶುರು ಆಗುತ್ತೆ. ಏಯ್ ಹೋಗ್ ತಗೊಂಬಾರ ಅರಿಗ್ರು. ಅವನು ಎಲ್ಲಿ ಹೋದ? ಅನ್ನ ಹಂಪ್ಲ ತರಕ್ಕೆ ನಿಮ್ ಮನೆಗೆ ಶಾಸ್ತ್ರ ಮಾಡಕ್ ಬಂದಿದೀವಲ್ಲ, ಅದಕ್ಕೆ ನಿಮ್ ಹುಡುಗನ್ ಮದುವೆ ಆಗಿಲ್ವಲ್ಲ, ಅದಕ್ಕೆ ಏನ್ ಕೊಡೋಣ ಅಂತ. ಎಲ್ಲರ ಇಷ್ಟು ಬಂದ ನನ್ ಶಿಷ್ಯ ಬರ ಶಿಷ್ಯ ಇಲ್ಲ ಇದೆಲ್ಲ ಮತ್ತೆ ಚಿಕನ್ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡ್ ಬಂದಿಂಗ್ರೋಡ ಹೋಗಿ ಆ ಚಿಕನ್ ಬೇಯಿಸ್ಕೊಂಡು
ಚಿಲ್ಲಿ ಹಾಕಿ ಫ್ರೈ ಮಾಡಿ ತಕೊಂಬಾ ಹೋಗ್ಬಾ. ಇಲ್ಲಪ್ಪ, ಅದ್ ಹೆಸರು ನಾವ್ ಎತ್ತೋದಿಲ್ಲ, ಅಂತದ್ರಲ್ಲಿ ಮಾಡ್ಕೊಡು ಅಂದ್ರೆ ಹೇಗೆ? ಅಯ್ಯೋ ಹಾಗೆಲ್ಲ ಹೇಳ್ಬೇಡ ಕಣಪ್ಪ, ಇದನ್ನ ನಮ್ಮ ಮನೆಯೊಳಗೆ ತರೋದೇ ಇಲ್ಲ. ಅದರಲ್ಲೂ ಇದನ್ನೆಲ್ಲ ಮಾಡು ಅಂತ ಬೇರೆ ಹೇಳ್ತೀಯ, ನಾವು ಶುದ್ಧ ಸಸ್ಯಹಾರಿಗಳಪ್ಪ. ಇವತ್ತಿಂದ ಮಾಂಸಹಾರಿ ಆಗಿ ಅಯ್ಯೋ ಅಂತ ಮಗನ ಹೆತ್ತಪ್ಪಿಗೆ ಎಲ್ಲ ಮಾಡ್ಬೇಕು. ಅಯ್ಯೋ ಮಾಡಪ್ಪ, ಹಾಲು ಹಿಡ್ಕೋತೀನಪ್ಪ, ಅದನ್ನೆಲ್ಲ ಮಾಡೋದಕ್ಕೆ ಹೇಳ್ಬೇಡಪ್ಪ. ಅಯ್ಯೋ ಮುಗಿದಿನಪ್ಪ, ಅಯ್ಯೋ ಹೇಳ್ಬೇಡಪ್ಪ. ಬೇಡಪ್ಪ ಕಣಪ್ಪ, ಅದು ಈಗಾಗೆಲ್ಲ ಹೇಳ್ಬೇಡ ಕಣಪ್ಪ, ಇದನ್ನೆಲ್ಲ ಮುಟ್ಟೋದಿಲ್ಲಪ್ಪ. ಅಯ್ಯೋ ಆಯ್ತು, ನಾನ್ ಮಾಡಿಸ್ತೀನಿ. ಅಯ್ಯೋ ಏನೇ ಇದೆಲ್ಲ, ಏನಪ್ಪ ಅವ್ನ್ ಮತ್ತೆ ಹಾಕೋದ? ಕಾಯ್ತಾ ಇರು, ಬರ್ತಾಳೆ ನೋಡಿ ಒಂದು. ಅಲ್ಲ ಕಡೋ, ನೀವು ನನ್ಗೆ ಆಟ ಆಡಿಸ್ತೀರಾ? ನಿನ್ ಮಗನ್ ಎಲ್ಲ ಆಗಲ್ಲಪ್ಪ, ನಾನು ಏನ್ ಹೇಳ್ತೀನಂದ್ರೆ ಇಲ್ಲಪ್ಪ. ಮಲ್ಲ ಮೆಟ್ಲು ಮಲ್ಲ ಚಿಕನ್ ಮಾಡಕ್ ಬರಲ್ವಾ ಇವತ್ತು ನಿಮ್ ಮನೇನ? ಇವತ್ತು ಮನೇಲ ಮಿಲ್ಟ್ರಿ ಹೋಟ್ಲು. ಅಯ್ಯೋ ಮಿಲ್ಟ್ರಿ ಹೋಟ್ಲಪ್ಪ, ಕೈ ಮುಗಿತೀರಿ, ದುಡ್ಡು ಕೊಡದೆ ಇದ್ರೆ ಕ್ಲಬ್ ಮಾಡ್ಬಿಡ್ತೀರಿ. ಕ್ಲಬ್ ನಿಮ್ಮಗ ದುಡ್ಡು ತಗೊಂಡು ಆರು ತಿಂಗಳಾಯ್ತು, ಆರು ತಿಂಗಳಲ್ಲಿ ಕೊಡಕ್ಕಾಗ್ತಾರೆ? ನಾಲ್ಕು ತಿಂಗಳಲ್ಲಿರ್ತೀನಪ್ಪ, ನಾನ್ ತಿಳಿಸ್ತೀನಿ, ನಾನ್ ತಿಳಿಸ್ತೀನಿ, ನನಗೆ ಅಷ್ಟೊಂದು ಅವಕಾಶ ಕೊಟ್ಬಿಡಪ್ಪ. ಅಯ್ಯೋ ಯಾರವನು? ಅವನು ನನ್ನ ಎರಡನೇ ಮಗ, ಅವನಿಗೇನು ಗೊತ್ತಿಲ್ಲ, ದುಡುಕ್ಬಿಟ್ಟ. ನೀವು ತಪ್ಪು ತಿಳ್ಕೊಬೇಡಿ ಗುರು, ಕೊಲೆಸ್ಟ್ರಾಲ್ ತುಂಬಾ ಇದೆ ಗುರು ಇವನ್ಗೆ. ಅವರಣ್ಣ ಬರ್ಲಿ, ಇಬ್ಬರಿಗೆ ಸೇರಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಣ. ನನ್ ಮೇಲೆ ಆಡೆ ಮಾಡೋ, ಅವ್ರು ಹೋಗೋವರೆಗೂ ನೀನ್ ಈಚೆ ಬರ್ಬೇಡ. ಬರ್ಲೆ, ಆಮೇಲೆ ಇಬ್ರಿಗೂ ಆಯ್ತೆ. ಪಿಕಪ್ ದ ಕಾಲ್. ಹಲೋ ಸರಿ ಸರಿ, ನಾನ್ ಕಣೋ. ಆ ರೋಡಿಗಳು ಮತ್ತೆ ನಮ್ಮ ಮನೆಗೆ ಬಂದಿದಾರ? ಮನೆಗೆ ಬಂದು ದಾಂಧಲೆ ಮಾಡಿ ಗಲಾಟೆ ಮಾಡ್ತಿದ್ದಾರೆ ಕಣೋ. ನಮ್ಮಪ್ಪ ಅಮ್ಮಂಗೆ ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ಕಣೋ. ನಮ್ಮಮ್ಮ ಬಂದು ಆಣೆ ಮಾಡಿಸಿ ಕೈ ಕಟ್ಟಾಕ್ಬಿಟ್ಟಿದ್ದಾರೆ ಕಣೋ. ನೋಡು, ಹೇಗಾದ್ರೂ ಮಾಡಿ ಈಗ ಬೇಗ ಲೀಗಲ್ ಆಗಿ ಡೀಲ್ ಮಾಡ್ಬೇಕು. ಅದಕ್ಕೆ ನಿಮ್ಮಪ್ಪನ್ನ ಬೇಗ ಕರ್ಕೊಂಬ, ಆಗ ಅವ್ರು ಹೆದರ್ತಾರೆ. ಪ್ಲೀಸ್ ಕಣೋ, ಇದೊಂದು ಹೆಲ್ಪ್ ಮಾಡೋ. ಈ ಹೆಲ್ಪ್ ಮಾಡಿದ್ರೆ ನಿನ್ನ ಲೈಫ್ ಲಾಂಗ್ ಮರೆಯಲ್ಲ. ಪ್ಲೀಸ್ ಸರಿ, ಥ್ಯಾಂಕ್ ಯು ಕಣೋ. ಏನ್ ಡಾಲೆ, ಯಾಕೆ ಡಾರ್ಲೆ? ಹೋಗಿ ಚಿಕನ್ ತಗೊಂಡೋಗಿ ಫಸ್ಟ್ ಕ್ಲಾಸ್ ಆಗಿ ಕಬಾಬ್ ಮಾಡ್ಕಂಬ, ಚಿಲ್ಲಿ ಜಾಸ್ತಿ ಹಾಕ್ಬೇಕು. ಹೋಗು ತಗೋ ತಗೋ ತಗೋ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದೆಲ್ಲ? ಅವಳ್ಯಾರು ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್. ಅಯ್ಯೋ
ಏ ಬಳ್ಳಿ, ನಿನ್ ಮಗ ಎಲ್ಲವನ್ನ ಬೇಗ ಕರೆಸ್ಬಿಡು, ಇಲ್ಲಾಂದ್ರೆ ಇನ್ನು ಏನೋ ಆಗುತ್ತೆ. ನೋಡ, ನನ್ ಪೇಷನ್ಸ್ ಟೆಸ್ಟ್ ಮಾಡಬೇಡ, ಗೊತ್ತಾಯ್ತಾ? ನಮ್ ಬಗ್ಗೆ ಇನ್ನು ಸರಿಯಾಗಿ ಗೊತ್ತಿಲ್ಲ ನಿನ್ಗೆ ಬಾಂಡ್ಲಿ. ಮರ್ಯಾದೆಯಾಗಿ ನಿನ್ ಮಗನ್ನ ಕರ್ಸು. ಎಲ್ಲ ಅವಳು ಇನ್ನ ಬಂದಿಲ್ಲ? ಬಾಯಿ ಗೆಡಕ್ ಮುಂಚೆ ತರ ಕೇಳು. ಏ ಟ್ಯಾಲೆಂಟ್, ನೀನ್ ಮಾಡ್ಕೊಡು ಅಂತ ಹೇಳಿದೆ, ನಾನ್ ಮಾಡ್ಕೊಟ್ಟಿದ್ದೀನಿ, ನನಗ್ ಬೇಡ. ತಿನ್ನಲ್ವಾ? ಬೇಡವಾ? ಬಿಡು, ನಾನ್ ಶಿಶೀಂದ್ರ ತಿಂತಾರೆ. ಲೇ ಶಿಶೀಂದ್ರ ತಿಂದ್ರ ಪರವಾಗಿಲ್ಲ ಗುರು. ಲೇ ತಿನ್ನ. ಏ ತಗೊಳ್ಳ. ಅಯ್ಯೋ, ನಮ್ಮನೆ ಎಲ್ಲ ನಾಶ ಮಾಡ್ಬಿಟ್ರು, ನಮ್ಮನೆ ಎಲ್ಲ ಹೊಲ್ಸ್ ಮಾಡಿ ಅಪವಿತ್ರ ಮಾಡ್ಬಿಟ್ರು, ಅಡುಗೆ ಮನೆ ಎಲ್ಲ ಹೊಲ್ಸ್ ಮಾಡ್ಬಿಟ್ರು. ಮುಚ್ಚಮ್ಮ ಬಾಯಿ. ಏನಮ್ಮ, ನಿನ್ ಚಿಕ್ಕ ಮಗನ್ಗೆ ಬುದ್ಧಿ ಹೇಳಿ ರೂಮಲ್ಲಿ ಕುಡಕಿದೆ ತಾನೆ? ಇಲ್ಲ ಅಂದ್ರೆ ಅವನ್ನ ಕಲಾಸ್ ಮಾಡ್ಬಿಡ್ತೀನಿ. ಯಾರು ಯಾರಿವಲ್ಲ, ಯಾಕೆ ಗುಂಡ್ರು ಗೋವಿನ ತರ ಆಡ್ತಿದಾರ? ಎಲ್ರನ್ನು ಒದ್ ಒಳಗಡೆ ಹಾಕ್ಬಿಡ್ತಾರೆ. ಏಯ್, ನಿಂಗೇನ್ ಕೆಲ್ಸ? ರೈಟ್ ಹೇಳ. ನೀವಣ್ಣ, ನಂಗೆ ಗೊತ್ತಾಗಿಲ್ಲಣ್ಣ, ನನ್ನ ಮಗ ಯಾರೋ ಫ್ರೆಂಡು ಕಷ್ಟದವ್ರೆ ಅಂತ ಹೇಳ್ಬಿಟ್ಟು ಕರ್ಕೊಂಬಂದಣ, ತಪ್ಪಾಯ್ತಣ. ಅಣ್ಣ ಬರ್ತೀವಣ್ಣಪ್ಪ. ಬಾಳ ಪಾಯ್ ನಿಮಿಷ ಬಾಳ, ನನ್ ಮಾತು ಕೇಳಿ ಬರೋಣ. ಒಂದೇ ನಿಮಿಷ ಪಾಪ, ಕಷ್ಟದಿದೆ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ. ಪೊಲೀಸ್ ಕೇಳಿ ಬಿಡ್ತೀರ ನಾನು? ಏ ಮೆಂಟ್ಲ ಮೆಂಟ್ಲ ಮಲ್ಲ, ನಿಂಗಿನ್ನ ಡೀಟೇಲ್ಸ್ ಬೇಕಾ ನನ್ ಬಗ್ಗೆ? ನನ್ ಡಾರ್ಲಿಂಗ್ ಎಲ್ಲ ಹೇಳ್ತಾರ. ಏನ್ ಡಾರ್ಲಿಂಗ್? ನೋಡು, ನಿಂಗ್ ಯಾಕೋ ಅತಿ ಆಯ್ತು ಅಲ್ಲ ಕಣೋ. ಎಲ್ಲರ ಹತ್ರನೂ ಈ ತರ ಮಾಡಿದ್ರೆ ನೀನು ನರ್ಕಕ್ಕೆ ಹೋಗೋದು. ನೋಡು, ಇದೆಲ್ಲ ಜಾಸ್ತಿ ಆಯ್ತು. ಸಂಪ್ರದಾಯಸ್ಥರ ಮನೇಲಿ ಚಿಕನ್ ಮಾಡೋದು, ಅವ್ರಿಗೆ ಕಾಟ ಕೊಡೋದು, ಯಾವ ನ್ಯಾಯ ಹೇಳು? ಅವ್ರ ಮಗ ಮಾಡಿದ ತಪ್ಪಿಗೆ ಇವ್ರಿಗೆಲ್ಲ ಯಾಕೆ ಶಿಕ್ಷೆ? ಬೇಡ ನೋಡು, ಸುಮ್ನೆ ಹೊರಡ್ಬಿಡ. ಡಾರ್ಲಿಂಗ್, ಇದೆಲ್ಲ ನಿಂಗೆ ಗೊತ್ತಾಗಲ್ಲ. ಸುಮ್ ಕೂತ್ಕೊಂಡು ಸಮಾಧಾನವಾಗಿ ತಮಾಷೆ ನೋಡ್ತಾರೆ. ಇವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಗುರು ಅಂಡ ಬಂದ. ಏನು ಮಾಡಲ್ಲ, ಬಾರೋ ಬಾರೋ. ನೀನು, ನಾನು ಅವಾಗಿಂದ ನೋಡ್ತಾ ಇದ್ದೀನಿ, ನಿನ್ನ ಆಟ ಜಾಸ್ತಿ ಆಯ್ತು. ಮಾಡ್ತಿದ್ಯಾ ನೀನು? ಅಮ್ಮ, ಅವನ್ ಮಾಡಿರೋ ಸಾಲನ ನಾನೇ ತೀರಿಸ್ತೀನಮ್ಮ, ನೀನಾದ್ರೂ ಹೇಳಿ ಬಿಡಿಸಮ್ಮ ಅವನ್ನ. ದೊಡ್ಡವರು ಹೇಳ್ತಾ ಇಲ್ವಾ ನಾಲ್ಕು ದಿನ ಟೈಮ್ ಕೊಡು ಅಂತ? ಮತ್ತೇನು ನಿನ್ ರಂಪಾಟ? ತಪ್ಪಾಯ್ತು ಸರ್, ದಯವಿಟ್ಟು ಬಿಟ್ಬಿಡಿ. ನಾನ್ ಮಾಡಿದ ತಪ್ಪಿಗೆ ನಮ್ಮ ಮನೆಯವ್ರಿಗೆ ತೊಂದ್ರೆ ಕೊಡ್ಬೇಡಿ, ದಯವಿಟ್ಟು ಬಿಟ್ಬಿಡಿ. ನಿಮ್ ಕಾಲ್ ಹಿಡ್ಕೊಂತೀನಿ, ದಯವಿಟ್ಟು ಬಿಟ್ಬಿಡಿ. ಮಲ್ಲ, ನನಗೋಸ್ಕರ ಏನಾದ್ರೂ ಬಿಟ್ಬಿಡು ಪ್ಲೀಸ್. ಬಾಯ್ ಏ, ದ
ಮೂರು ದಿನ ಟೈಪ್ ಕೊಟ್ಟಿದ್ದೀನಿ ನಿಮ್ಗೆ. ಅಷ್ಟೊಂದು ದೋಳಗಿ ಆಟ ಆಡಿದ್ರೆ ನಿಮ್ಗೆ ಬೇರೆ ದುನಿಯಾ ತೋರಿಸ್ಬಿಡ್ತೀನಿ ನಿಮ್ಗೆ. ಏ ಬರ್ಲ ಸಿಕ್ಕಿದ್ರ ಹೋಗಡ ಗುರು. ಏ ದಲೈ ಬರ್ಲ ಬಾಯ್ ಬಾ ಗುರು. ನಿನ್ನಿಂದ ತುಂಬಾ ಉಪಕಾರ ಆಯ್ತಮ್ಮ, ತುಂಬಾ ಉಪಕಾರ ಆಯ್ತು. ಇಷ್ಟು ಒಳ್ಳೆ ಮನಸ್ಸಿರೋ ಹುಡುಗಿ ನೀನು, ಇವ್ರ ಕೈ ಹೇಗಮ್ಮ ಸಿಗಾಕೊಂಡೆ? ಗಂಡ್ ಮಕ್ಳಿರೋ ಪರಿಸ್ಥಿತಿನೇ ಹೀಗ ಆದ್ಮೇಲೆ ಇನ್ನು ತಂದೆ ತಾಯಿಗಳ ಮನಸ್ಸು ಹೇಗಿರುತ್ತೋ ಏನೋ. ನೀನ್ ಹೇಗಮ್ಮ ಇವ್ರತ್ರ ಸಿಗಾಕೊಂಡೆ? ಈ ಮೆಂಟ ಜೊತೆ ಹೇಗಮ್ಮ ಎತ್ತಾ ಇದೀಯಾ? ಅಲ್ಲಮ್ಮ, ಹೆಣ್ಮಗಳು ನೀನು ಗುಂಡಿಗೆನ ಕಲ್ ಮಾಡ್ಕೊಂಡು ಇವ್ರ ಜೊತೆ ಹೇಗಿದೆಯಮ್ಮ? ಹೇಗಮ್ಮ ಸಿಗಾಕೊಂಡೆ ಇವ್ರ ಬಲೆಗೆ ನೀನು? ಹೇಳ್ತೀರಿ, ನನ್ನ ಕಷ್ಟನ ಯಾರ ಹತ್ರನೂ ಹೇಳ್ಕೊಳಕಾಗ್ಲಿಲ್ಲ. ನಿಮ್ಮಂತ ಹಿರಿಯರ ಹತ್ರ ಹೇಳ್ಕೊಂಡ್ರೆ ಯಾವ ತಪ್ಪು ಇಲ್ಲ. ನನ್ ಬಾಳಾಗ್ಲೆ ಬರಡಾಗಿದೆ. ಅವತ್ತೊಂದಿನ ಹೋಯ್ತು. ಅವಳು ಕೈ ಸರಿ ಆಗೋದೆ. ಆವತ್ತಿನಿಂದ ಇವತ್ತಿನವರೆಗೂ ಅವನ್ ಎಲ್ ಕರೆದ್ರು, ಎಷ್ಟೊತ್ತಿಗೆ ಕರೆದ್ರು, ತಾನು ಹೇಗಿರ್ತಿರೋ ಹಾಗೆ ಹೋಗ್ಬೇಕು. ಇಲ್ದೇ ಇದ್ರೆ ನಿಮ್ಮ ಅಪ್ಪ ಅಮ್ಮನ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾನೆ. ಅಕ್ಕಪಕ್ಕದವ್ರ ದೃಷ್ಟಿಲಿ ನಾನು ಕೆಟ್ಟ ಹೋಗಿದ್ದೀನಿ, ಸಮಾಜ ದೃಷ್ಟಿಲಿ ನಾನು ಅವನ್ ಕೀಪು. ಆವತ್ತಿಂದ ಇವತ್ತಿನವರೆಗೂ ನನ್ ಜೀವನ ಕಟ್ಟಿಯಾಗಿ ಇಟ್ಕೊಂಡಿದ್ದೀನಿ. ನಾನ್ ಮನ್ಸ್ ಮಾಡಿದ್ರೆ ಯಾವತ್ತೂ ಆತ್ಮಹತ್ಯೆ ಮಾಡ್ಕೊಬಹುದಾಗಿತ್ತು. ನನ್ನಿಂದಾಗಿ ತಪ್ಪಿಗೆ ನಮ್ಮ ಅಪ್ಪ ಅಮ್ಮ ಯಾಕೆ ಒದ್ದಾಡ್ಬೇಕು? ಆ ನೋವಿನಲ್ಲೇ ನಾನು ಕುಳಿತಾ ಇದ್ದೀನಿ. ಈ ಮೆಂಟ್ಲು ಮಲ್ಲನ್ಗೆ ಪೊಲಿಟಿಷಿಯನ್ ಸಪೋರ್ಟ್ ಇದೆ. ಅಂಡರ್ವರ್ಲ್ಡ್ ಡಾನ್ ನಂಜ ಇವ್ರ ಬಾಸ್. ಅವನೇನೇ ತಪ್ಪು ಮಾಡಿದ್ರು ಅವನ್ನ ನಂಜ ಕಾಪಾಡ್ತಾನೆ. ಆ ನಂಜನ್ಗೆ ಪೊಲೀಸ್ ಸಪೋರ್ಟ್ ಇದೆ, ಪೊಲಿಟಿಷಿಯನ್ ಸಪೋರ್ಟ್ ಇದೆ, ಎಲ್ಲ ಸಪೋರ್ಟೂ ಇದೆ. ನಮ್ಮಂತ ಅಮಾಯಕರಿಗೆ ಯಾರ ಸಪೋರ್ಟೂ ಇಲ್ಲ. ಗಂಡು ಮಕ್ಕಳಾದ ನಿಮ್ ಮಕ್ಕಳೇ ಈ ರೌಡಿಗೆಲ್ಲ ಫೇಸ್ ಮಾಡಕ್ ಆಗ್ಲಿಲ್ಲ. ಅಂತದ್ರಲ್ಲಿ ಒಂದು ಹೆಣ್ಣಾದ ನಾನು ಇವ್ರ ಜೊತೆ ಹೇಗ್ ಹೋರಾಡ್ಲಿ? ಅದಕ್ಕೆ ಸತ್ತು ಬದುಕಿದ್ದೀನಿ ನಾನು. ಅವನು ವಂಶದ ಅದ್ರ ಅಂತ್ಯನ ನಾನ್ ನೋಡ್ಲೇಬೇಕು. ಅದನ್ನ ನೋಡಿದ್ಮೇಲೆ ನಾನು ಏನೋ ಒಂದು ತೀರ್ಮಾನ ತಗೊಳ್ಳೋಣ ಅಂತಿದ್ದೆ. ಆದ್ರೆ ಇವತ್ತಿನ ನಡೆದ ಘಟನೆ ನೋಡಿದ್ಮೇಲೆ ಅವನ್ನ ಯಾರು ಏನು ಮಾಡಕ್ಕಾಗಲ್ಲ. ನನ್ ಕನ್ಸೆಲ್ಲ ಕನ್ಸಾಗಿ ಉಳಿದು ಹೋಯ್ತು. ನಾನ್ ಬದುಕಿದ್ದು ಏನು ಪ್ರಯೋಜನ ಇಲ್ಲ, ಏನು ಪ್ರಯೋಜನ ಇಲ್ಲ. ಏನಮ್ಮ ಇದೆಯಾ? ಅಂತದ್ದೇನಾಯ್ತಮ್ಮ? ಇಲ್ಲಪ್ಪ,
ಹಾಗೇನೂ ಆಗಿಲ್ಲ. ಆ ನರಹಂತಕ ಕಂಡೋರ್ ಮುಂದೆ ನನ್ನನ್ನ ನನ್ನ ಬಾಯಿಂದ ಹೇಳೋದಕ್ಕೂ ಅಸಹ್ಯ ಆಗತ್ತೆ. ಏನಾಯ್ತು ಹೇಳಮ್ಮ? ಅಪ್ಪ ಹೇಳು. ಅಮ್ಮ, ನರ್ಕ ಅಂದ್ರೆ ಇದೇನಾ? ನೀವೆಷ್ಟು ಪ್ರೀತಿಯಿಂದ ಮುದ್ಭುತಾಗಿ ನನ್ನ ಸಾಕಿತು, ಇಂಥ ಗುಳ್ಳೆ ನರಿಗಳಿಗೆ ಕಾಮತಾಳಕ್ ಬಲಿಯಾಗ್ಲಿ ಅಂತನಾ? ಅಯ್ಯೋ, ಈ ಪ್ರಶ್ನೆ ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಲ್ಲ, ತಪ್ಪು. ನನ್ ಬುದ್ಧಿ ಯಾಕೋ ಮಂಕಾಗ್ತಿದೆ. ಹೆತ್ತವರು ಅವ್ರ ಮಕ್ಕಳನ್ನ ಮುದ್ದಾಗಿ ಬೆಳೆಸೋದು ಅವ್ರ ಭವಿಷ್ಯ ಚೆನ್ನಾಗಿರ್ಲಿ ಅಂತ, ಆದ್ರೆ ಮಧ್ಯದಲ್ಲಿ ಆ ಮಕ್ಕಳ ಭವಿಷ್ಯದಲ್ಲಿ ವಿಷ ಬೀರ್ತ್ರೆ ಏನಾಗುತ್ತೆ? ಇದು ಯಾವುದೋ ಜನ್ಮದಲ್ಲಿ ನಾನ್ ಮಾಡಿದ ಪಾಪನ ಅಮ್ಮ. ಅಮ್ಮ, ಹೆತ್ತವರೇನದು ಪಾಪ ಮಾಡಿದ್ರೆ ಆ ಶಾಪ ಮಕ್ಕಳನ್ನ ತಟ್ಟತ್ತಂತೆ, ನಿಜನ ಅಮ್ಮ? ಅಯ್ಯೋ ದೇವ್ರೇ, ನನ್ಗೆ ಯಾಕೆ ಶಿಕ್ಷೆ? ಅಯ್ಯೋ, ನಮ್ ಜೊತೆಲಿ ನಿತ್ಯ ಅಂತ ದಿನ ಪೂಜೆ ನೈವೇದ್ಯಗಳನ್ನೆಲ್ಲ ಮಾಡ್ತಾ ಇದ್ದಲ್ಲಪ್ಪ, ಅದಕ್ಕೆ ನೀನ್ ಕೊಟ್ಟಿದ್ ಪ್ರತಿಫಲ ಇದೇನಾ? ಈ ಸಂಪತ್ಗೋಸ್ಕರ ನಾನು ಯಾಕೆ ಪೂಜೆ ಮಾಡ್ಲಿ, ಕೈ ಮುಗಿಲಿ, ಸಾಷ್ಟಾಂಗ ನಮಸ್ಕಾರ ಮಾಡ್ಲಿ? ಹೇಳಪ್ಪ, ನಮ್ಗೆ ಯಾಕೆ ಈ ಶಿಕ್ಷೆ? ನನ್ ಮಗಳು ಕೇಳ್ತಾ ಇದ್ದಾಳೆ, ಹಿರಿಯರು ಮಾಡಿದ ಪಾಪ ಮಕ್ಕಳು ಕೆಟ್ಟಿದ್ದೆ ಅಂತ. ಹೌದಾ? ಹೇಳೋ, ಹೇಳದೇವ್ರೆ, ಹೇಳದೇವ್ರೆ, ನಮ್ಗೆ ಯಾಕೆ ಈ ಶಿಕ್ಷೆ? ಅಯ್ಯೋ, ನೋಡ್ದೇನಮ್ಮ, ನಿನ್ನ ಪ್ರಶ್ನೆಗೆ ನಿಮ್ಮಪ್ಪ ದೇವ್ರ ಹತ್ರ ಉತ್ತರ ಕೇಳ್ತಾ ಇದ್ದಾರೆ. ನಿಜನಮ್ಮ, ನಾವ್ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಮ್ಮನ್ನ ಕಿತ್ತು ನಿಲ್ತಾ ಇದೆ. ಇಲ್ಲಮ್ಮ, ಮನುಷ್ಯ ಅಂದ್ಮೇಲೆ ತಪ್ಪು ಒಪ್ಪುಗಳು ಇದ್ದೇ ಇರುತ್ತೆ, ಆದ್ರೆ ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ ಹಂದು ತಿನ್ನುತ್ತೆ, ಇದೆಲ್ಲ ಪ್ರಕೃತಿ ನಿಯಮ. ಆದ್ರೆ ಈಗ ಮನುಷ್ಯನ ಮನುಷ್ಯನೇ ಕಿತ್ತು ತಿಂತಾ ಇದ್ದಾನೆ, ಇದು ಯಾವ ನ್ಯಾಯ ಅಮ್ಮ? ಅಯ್ಯೋ ದೇವ್ರೆ, ಏನಂತ ಉತ್ತರ ಕೊಡ್ಲಿ ನಾನು ಇವಳಿಗೆ? ನಿಜನಮ್ಮ, ನಮ್ಮಂತರ್ ಬಾಳ್ನಲ್ಲಿ ಬರೀ ಪ್ರಶ್ನೆನೆ, ಪುತ್ರ ಅನ್ನೋದು ಬರೀ ಚಿಕ್ಕೆ. ಈ ರೀತಿ ಹೀನಾಯಿ ಬದ್ ಬದುಕು ನನಗ್ ಬೇಡ ಅನ್ನಿಸ್ತಿದೆ ಅಪ್ಪ. ಕಾರ್ತಿಕ್, ಯಾಕೋ ಆ ಮೆಂಟ್ಲು ಮಲ್ಲನ್ ಜಾಸ್ತಿ ಆಯ್ತಾ? ಅವನ್ ಮಾಡ್ತಾರೋ ಅನ್ಯಾಯಗಳನ್ನ ನನ್ನ ಕಣ್ಣಿಂದ ನೋಡ್ಕೊಂಡು ನನ್ ಸುಮ್ಮನೆ ಇರಕ್ಕಾಗಲ್ಲ, ಅವನಿಗೆ ಏನಾದ್ರೂ ಒಂದ್ ಗತಿ ಕಾಣಿಸ್ಬೇಕು. ಕಾರ್ತಿಕ್, ನೀನ್ ಹೂವನ್ನ ಅವರೊಬ್ಬೊಬ್ಬರನ್ನ ಕತ್ತರಿಸಾಕ್ಬಿಡೋಣ. ಒಂದ್ ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ, ಹತ್ತು ಕೊಲೆ ಮಾಡಿದ್ರು ಅಷ್ಟೇ ಶಿಕ್ಷೆ. ಅವ್ರ ಮುಂದೆ ಇನ್ನೂ ತಪ್ಪು ಮಾಡಕ್ ಮುಂಚೆ ಅವ್ರ ಕೇಳ್ನ ನಾವ್ ಖತಂ ಮಾಡ್ಬಿಡೋಣ ಕಣೋ. ನಿಮ್ಮಿಬ್ರಿಗೆ ಏನ್ ಅನ್ನಿಸ್ತಿದ್ಯೋ ನಂಗೂ ಹಾಗೆ ಅನ್ನಿಸ್ತಿದೆ. ಆ ನನ್ ಮಕ್ಕಳು ನಮ್ಮಪ್ಪ ಅಮ್ಮಂಗೆ ನಮ್ಮಣ್ಣಂಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆ ತಾನೆ. ಆ ನನ್ ಮಕ್ಕಳನ್ನ ನಾನ್ ಸುಮ್ಮನೆ ಬಿಡ್ತೀನ? ನಾವು ಪ್ರತಿ ಸಲ ಏನೇ ಸ್ಕೆಚ್ ಹಾಕಿದ್ರು ಎಲ್ಲೋ ಒಂದು ಜಸ್ಟ್ ಮೊಮೆಂಟ್ ಅಲ್ಲಿ ಜಸ್ಟ್ ಮಿಸ್ ಆಗ್ತಾ ಇದ್ದಾರೆ. ಬಟ್ ಈ ಸಲ ಮಾತ್ರ ಆ ನನ್ ಮಗ ಒಬ್ಬನೇ ಆದ್ರೂ ಸಿಗ್ಲಿ, ನೂರ್ ಜನ ಹುಡುಗರು ಸಮೇತ ಆದ್ರೂ ಸಿಗ್ಲಿ, ಎತ್ಬಿಡ್ತೀನಿ ನಾ ನನ್ ಮಕ್ಕಳನ್ನ. ಆ ಮೆಟ್ಲ ನನ್ ಮಕ್ಕಳು ಪಾಪ ನಮ್ ಕಲ್ಯಾಣಿ ಬಾಳೆನೇ ಹಾಳು ಮಾಡ್ಬಿಟ್ರು. ಎಲ್ಲಿ ನನ್ನಿಂದಾಗಿ ನನ್ ತಂದೆ ತಾಯಿಗಳ ಜೀವನನೇ ಹಾಳಾಗುತ್ತೆ ಅನ್ಕೊಂಡು ಅವ್ರು ತಾಳಕ್ ತಕ್ಕಂಗೆಲ್ಲ ಕುಣಿತಾ ಇದ್ದಾಳೆ ಕಣ ಅವಳು. ಏ ಕಾರ್ತಿಕ್, ನಿನ್ ಕಲ್ಯಾಣಿ ಅಂತ ತಕ್ಷಣ ನೆನಪಾಯ್ತು, ಬೆಳಗ್ಗೆ ಮೆಟ್ಲು ಮಲ್ಲ ಹುಡುಗರು ಕಲ್ಯಾಣಿ ಮನೆ ಕಡೆ ಹೋದಾಗಾಯ್ತು. ಕಮಾನ್, ಲೆಟ್ಸ್ ಗೋ. ಈಗ್ಲೇ ನಾವ್ ಅವ್ರ ಮನೆಗೆ ಹೋದ್ರೆ ಅವಳನ್ನ ಎಲ್ಲಿ ಕರ್ಕೊಂಡೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಬಾ ಹೋಗೋಣ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ನಾವು ನಿಮ್ ಸಪೋರ್ಟ್ ಮಾಡೋಣ, ಆ ಮೆಂಟ್ಲ ಮಲ್ಲನ ಮುಗ್ಸೋಣ ಅಂತ ಬಂದ್ವಿ. ನೀನ್ ವಿಷಯ ತಗೊಳ್ಳೋದಲ್ದೆ ಪಾಪ ವಯಸ್ಸಾಗಿರೋ ನಿಮ್ಮ ಅಪ್ಪ ಅಮ್ಮ ಕೂಡ ವಿಷಯ ಕೊಟ್ಟಿದ್ಯಾ?
ಇದು ಯಾವ ನ್ಯಾಯ ಹೇಳು ಕಲ್ಯಾಣಿ ಹೇಳು. ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನಾನು ಸ್ವಇಚ್ಛೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇನೆ, ಜೊತೆಗೆ ನನ್ನ ತಂದೆ ತಾಯಿಗಳು ಕೂಡ ಅವರ ಸ್ವಇಚ್ಛೆಯಿಂದ ಜೀವನ ಬೇಡವೆಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಕಲ್ಯಾಣಿ, ನೋಡು ಆ ಮೆಂಟ್ಲು ಮಲ್ಲ ಎಲ್ಲ ಇರ್ಲಿ, ಪಾತಾಳದಲ್ಲಿರ್ಲಿ, ನಾಳೆ ಬೆಳಗ್ಗೆ ಸೂರ್ಯನ್ನ ಅವನ್ ನೋಡ್ಬಾರ್ದು. ಇವರಂತ್ಯ ಸಂಸ್ಕಾರನ ಮುಗಿಸಿ ಅವನ್ ಸಂಸ್ಕಾರ ಮಾಡ ಬನ್ನಿ. ಯಾಕ ಕಪ್ಪಲ್ಲಿ ಡಲ್ ಆಗಿದ್ಯಾ ಗುರು? ಬ್ಯಾಡ್ ನೋಸ್ ಗುರು. ನಮ್ ಕಡೆ ಯಾರು ಹೋಗ್ಬಿಟ್ರ? ಇಲ್ಲ ಗುರು, ಅದೇ ಕಲ್ಯಾಣಿ ಇದ್ಲಲ್ಲ ಅವಳು ಅವ್ರ ಅಪ್ಪ ಅಮ್ಮ ಎಲ್ಲ ವಿಷ ಕುಡ್ದು ರೈಟ್ ಆಗ್ಬಿಟ್ರು ಗುರು. ನನ್ ಡಾರ್ಲಿಂಗು ಸತ್ತದ್ಲ, ಎಂತ ಕೆಲ್ಸ ಆಗೋಯ್ತು? ಅವಳು ಮದುವೆ ಆಗಿ ಲೈಫ್ ಕೊಡೋಣ ಅನ್ಕೊಂಡಿದ್ದೆ. ಪುವರ್ ಗರ್ಲ್, ಅವಳು ಸತ್ತಿದ್ದಾಳೆ ಅಂದ್ಮೇಲೆ ನನ್ನತ್ತ ಅವಳನ್ನ ಸ್ವರ್ಗಕ್ಕೆ ಕಳಿಸ್ಬೇಕು. ಅದಕ್ಕೆ ನಮ್ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಡು, ಇವತ್ತು ನನ್ನೇ ಪಾರ್ಟಿ. ಆ ಬ್ಯಾಂಡ್ ಹುಡುಗಿ ಶೀತಲ್ ಎತ್ತಾಕೊಂಬ ಹೋಗಿ. See?
ಹಿಡಿಯೋ ಮೆಚ್ಚಿಕೊಳ್ಳುವೆ ಹಸಿ ಹಸಿ ನನ್ನ ಮನಸ್ಸು ಬಿಸಿ ಬಿಸಿ ನನ್ನ ಪಾಯಸು ಹಸಿ ಹಸಿ ನನ್ನ ಮನಸ್ಸು ಬಿಸಿ ಬಿಸಿ ನನ್ನ ಪಾಯಸು ಬಾಗಿಲಿಯ ತೀರಿಸು ಬಯಕೆಯ ನನ್ನ ಮಕ್ಕಳ ನೂರೊತ್ತು ದನ ತಿಂದ ತಿಂದು ಬೀದಿ ಬೀದಿ ಅಲಿತಾ ಇರ್ತೀರ. ನಮ್ಮೆಂಟ್ಲು ನಮ್ಮ ಮರ್ಡರ್ ಮಾಡ್ಬೇಕಾದ್ರೆ ಎಲ್ಲಿ ಹಾಳಾಗೋಗಿದ್ರು ನೀವು? ಇಲ್ಲಣ, ರಾತ್ರಿ ಎಲ್ಲ ಜೊತೆಗೆದ್ಬೇಡ. ರಾತ್ರಿ ಒಂದು ಬ್ಯಾಂಡಿನ ಒಂದು ಹುಡುಗಿನ ಎತ್ತಾಕೊಂಡ್ಬಂದು ಜೊತೆಲ್ಲೇ ಕುಣ್ಕೋಣ. ಇದಕ್ಕಿದಂಗೆ ಅವ್ನ ನಾಪತ್ತೆ ಆಗ್ಬಿಟ್ಟಣ. ಅಲ್ಲಿ ಹೋಗಿ ನೋಡಿದ್ರೆ ಯಾರೋ ಅವನ್ನ ಎತ್ಬಿಟ್ಟಿದ್ರಣ. ನನ್ನ ಮಕ್ಕಳು ನನ್ನ ಕೈಗೆ ಸಿಗ್ಬೇಕು. ಅಡ್ಡ ಸೀಳು ಬಿಡ್ತೀನಿ ಅಣ್ಣ. ಮೆಂಟ್ಲು ಮಲ್ಲನ್ನ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಯ್ತಣ? ಯಾರು ಅಣ್ಣ? ಅವನ ಹೆಸರು ಕಾರ್ತಿಕ್ ಅಂತಣ. ಕಾರ್ತಿಕ ಹೊಸಬಾನ? ಈ ನಂಜನ್ ಶಿಷ್ಯನ ಡೀಲ್ ಮಾಡೋಷ್ಟು ಗುಂಡಿಗೆನ ಅವನಿಗೆ? ಆ ನನ್ನ ಮಗ ನಂಗೆ ಬೇಕು ಅಣ್ಣ. ಅವನು ಸುಲಭವಾಗಿ ನಮ್ ಕೈ ಸಿಗಲ್ಲಣ. ಯಾಕೆ ಯಾಕೊಂದ್ ಸಿಗಲ್ಲ? ನನಗಿಂತ ದೊಡ್ಡ ಅವನು. ಇಲ್ಲಣ, ಅವನಿಗೆ ಹಳೆ ಡಾನು ಡಿ ಸುರೇಶ ಫುಲ್ ಸಪೋರ್ಟ್ ಮಾಡ್ತಾನಣ. ಅವನೇ ಜೈಲಿಂದ ಬೇಲ್ ಕೊಟ್ಟು ಅವನ್ನ ಕರ್ಕೊಂಬಂದಿರೋದು. ಒಂದ್ ಕೆಲಸ ಮಾಡು, ಆ ಡಿ ಸುರೇಶನ್ನ ಇಲ್ಲಿಗೆ ಬರಕ್ ಹೇಳು. ಆ ಹುಡುಗನು ಕರ್ಕೊಂಬರಕ್ ಹೇಳು. ಬರದೇ ಇದ್ರೆ ಎತ್ತಾಕೊಂಬನ್ನಿ. ಸರಿ ಅಣ್ಣ. ಮನೇಲಿ ಯಾರ್ರಿ? ಯಾರದು? ಇನ್ಸ್ಪೆಕ್ಟರ್ ಸರ್, ನೀವು ಇಲ್ಲಿ? ನಿಮ್ ಮಗ ಕಾರ್ತಿಕ್ ಅಲ್ರಿ. ನನ್ ಮಗ ಕಾರ್ತಿಕ್ ಯಾಕೆ ಬೇಕಾಗಿತ್ತು ಸರ್? ಯಾಕೆ ಬೇಕಾ? ನನ್ ಮಗ ಕಾರ್ತಿಕ್ ಏನ್ ತಪ್ಪಾರ್ದ ಸರ್? ನಿಮ್ ಮಗ ಕೊಲೆ ಮಾಡಿದಾನೆ. ನನ್ ಮಗ ಇಲ್ಲ ಸರ್, ನೀವು ಅಡ್ರೆಸ್ ಮಿಸ್ಟೇಕ್ ಮಾಡ್ಕೊಂಡ್ ಬಂದಿದ್ದೀರಾ. ನನ್ ಕರ್ತವ್ಯದ ಬಗ್ಗೆ ನನ್ಗೆ ಹೇಳಕ್ ಬರ್ಬೇಡ. ನಾನು ಸರಿಯಾದ ಅಡ್ರೆಸ್ಗೆ ಬಂದಿದ್ದೀನಿ. ನಿನ್ ಮಗ ಕಾರ್ತಿಕ್ಗೆ ಕೊಲೆ ಮಾಡಿರೋದು, ಅವನಿಬ್ರು ಸ್ನೇಹಿತರ ಜೊತೆ ಸೇರ್ಕೊಂಡು ಮೆಂಟ್ಲು ಮಲ್ಲ ಅನ್ನೋ ರೌಡಿನ ಕೊಚ್ಚಾಕಿದ್ದಾನೆ. ಅವನು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಸರ್, ನೀವೇನ್ ಹೇಳ್ತಾ ಇದ್ದೀರಾ ಅಂತ ನನಗೊಂದು ಅರ್ಥವಾಗ್ತಿಲ್ಲ ಸರ್. ನಿಮ್ ಮಗನೇ ಕೊಲೆ ಮಾಡಿರೋದು ಅಂತ ನಮ್ಗೆ ಸಾಕ್ಷಿ ಸಿಕ್ಕಿದೆ. ಅವನ್ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಅವನ್ನ ಶೂಟ್ ಮಾಡು ಅಂತ ನಮ್ ಡಿಪಾರ್ಟ್ಮೆಂಟ್ ಆರ್ಡರ್ ಮಾಡಿದೆ. ಸರ್, ನನ್ ಮಗ ಕೊಲೆ ಮಾಡದ? ಇನ್ಸ್ಪೆಕ್ಟ್ರೆ, ಅವನು ರಾತ್ರಿ ಎಲ್ಲ ಮನೇಲೇ ಇದ್ದ. ಅವನು ಕೊಲೆ ಮಾಡಿದಾನೆ ಅಂದ್ರೆ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ. ನಿನ್ ಮಗನ್ನ ಒಳಗಡೆ ಇಟ್ಕೊಂಡು ಡ್ರಾಮಾ ಮಾಡ್ತಿದ್ಯಾ? ಒಳಗಡೆ ಇರೋನ್ನ ಕರೀತಾರೆ ಸರಿ, ಇಲ್ಲ ಅಂದ್ರೆ ನಾನೇ ಹೋಗ್ತೀನಿ. ಸರ್, ನನ್ ಮಾತು ಕೇಳಿ ಸರ್. ಅವನ್ ಮನೆಯೊಳಗೆ ಇಲ್ಲ ಸರ್. ಸರ್, ನನ್ ಮಾತು ಕೇಳಿ ಸರ್. ಸರ್, ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ಸರ್, ನನ್ ಮಾತು ಕೇಳಿ ಸರ್. ಸರ್, ಎಲ್ಲಿ ಬಚ್ಚಿಟ್ಕೊಂಡಿದ್ಯಲ್ಲ ಕಾರ್ತಿಕ್, ಮರ್ಯಾದಿಂದ ಹೊರಗ್ ಬಂದ್ರೆ ಸರಿ. ಕಾನ್ಸ್ಟೇಬಲ್ಸ್ ಕಾಂಪೌಂಡ್ ಸುತ್ತ ಎಲ್ಲ ಹುಡ್ಕಾಡ್ರಯ್ಯ. ಸರಿ ಸರ್. ಏನಾಯ್ತ್ರಿ? ಮಲ್ಲ ಅನ್ನೋ ರೌಡಿ ಕೊಲೆ ಆಗಿದಾನಂತೆ. ಅವನ್ನ ನಮ್ ಮಗನೇ ಕೊಲೆ ಮಾಡಿದಾನೆ ಅಂತ ಇನ್ಸ್ಪೆಕ್ಟರ್ ಅವ್ನು ಹುಡ್ಕೊಂಡ್ ಬಂದಿದ್ದಾರೆ. ಹೌದಾ? ನಮ್ ಕಾರ್ತಿಕ್ ಅಂತ? ದೇವ್ರೆ, ಒಳ್ಳೆ ಕೆಲಸ ಮಾಡಿದ್ನಪ್ಪ. ನೀವಿಬ್ರು ಮಾತಾಡ್ತಾರದ್ ನೋಡಿದ್ರೆ ನೀವೇ ಅವ್ನ್ ಹೇಳ್ಕೊಟ್ಟು ಮರ್ಡರ್ ಮಾಡಿಸ್ದಾಗಿದೆ. ನಾ ಸತ್ಯ ಹೇಳ್ತೀನಿ ಸರ್, ಆ ಮಲ್ಲನ ಹತ್ರ ನಮ್ಮ ಹುಡುಗ ಸಾಲ ಮಾಡಿದ್ದ ವಸೂಲಿಗೆ ಅಂತ. ನಮ್ಮನೆ ಬಂದು ಮಾಂಸ ತಿಂದು ಕುಡಿದು ಗಲಾಟೆ ಮಾಡಿದ್ರು, ಅದಕ್ಕೆ ಇವಳು ಹಿಂಗ್ ಕೇಳಿದ್ಲು ಸರ್. ಅಂದ್ರೆ
ನಿಮ್ಗೂ ಆ ಮೆಂಟಲ್ ಮಲ್ಲನ್ಗೂ ಮೊದ್ಲಿಂದ ಕನೆಕ್ಷನ್ ಇತ್ತು? ಇಲ್ಲ ಯಾಕ ಸರ್ ಹುಡಿತಾ ಇದೀರಾ ಅವ್ರನ್ನ? ಯಾರ ನೀನು? ನನ್ ದೊಡ್ಡ ಮಗ ಸರ್. ಗೊತ್ತಿಲ್ಲ ಸರ್. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಸರ್. ಇಲ್ಲ ಸರ್, ನೀವ್ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಟ ಆಡಿಸ್ತಾ ಇದ್ದೀರಾ? ನಮ್ ಪೊಲೀಸ್ ಪವರ್ ಏನು ಅಂತ ತೋರಿಸ್ತೀನಿ. ಸರ್ ಇನ್ಸ್ಪೆಕ್ಟರ್, ನೀವು ಹದ್ದು ಮೀರ್ತಾ ಇದ್ದೀರಾ. ಕಾನೂನು ಏನು ಅಂತ ನಮಗೂ ಚೆನ್ನಾಗಿ ಗೊತ್ತಿದೆ. ನೀವು ದಬ್ಬಾಳಿಕೆ ಮಾಡ್ತಾ ಇದ್ರೆ ಅಂತ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ. ಕಾನೂನು ಬಗ್ಗೆ ನನಗೆ ಹೇಳ್ಕೊಡ್ತೀಯಾ? ಕಾನೂನಲ್ಲಿರೋ ಒಂದೊಂದು ಪುಟಾನು ಅಧ್ಯಯನ ಮಾಡಿರೋ ನಾನು. ಏ ಮರ್ಯಾದೆಗೆ ಹೇಳ್ರು, ನನ್ನ ಹತ್ರ ಜಾಸ್ತಿ ನಾಟಕ ಮಾಡಬೇಡ್ರಿ. ಮರ್ಯಾದೆಗೆ ಹೇಳೋ ಕಾರ್ತಿಕ್ ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನೇ ತಗೊಂಡು ಹೋಗ್ತೀನಿ. ಸರ್ ಸರ್ ಅರ್ಥ ಆಯ್ತಾ? ಮುಚ್ಚ ಬಾಯಿ, ನನ್ನ ಹತ್ರ ಸ್ವಲ್ಪ ಬೀಳ್ತೀಯಾ? ನೀವೆಲ್ಲ ಸೇರ್ಕೊಂಡು ನಾಟಕ ಮಾಡ್ತಿದ್ರೆ ಅಂತ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿಮ್ ಮಗ ಎಲ್ಲಿದ್ದಾನೆ ಅಂತ ಸರಿಯಾಗಿ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಒಬ್ಬೊಬ್ಬರು ಚರ್ಮನ ಸುಲ್ದಾಕ್ಬಿಡ್ತೀನಿ. ಹಿಂದೆ ಹೋಗಮ್ಮ, ನೀನೇನಾದ್ರೂ ಜಾಸ್ತಿ ಕಿರಿಕ್ ಮಾಡಿದ್ರೆ ಲೇಡೀಸ್ ಪೊಲೀಸ್ ಕರ್ಕೊಂಡ್ಬಂದು ನಿನ್ನ ತಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಂದ್ರೆ ಮುದಿಯ, ನಿಮ್ ಚಿಕ್ಕ ಮಗ ಎಲ್ಲಿದ್ರು ಕರ್ಕೊಂಡ್ಬಂದು ನನ್ನ ಸ್ಟೇಷನ್ ಅಲ್ಲಿ ಸರೆಂಡರ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ದೊಡ್ಡ ಮಗನೇ ಕೊಲೆ ಮಾಡಿದ್ದು ಕೊಲೆಗಾರ ಅಂತ ಕೇಸ್ ಪಿಕ್ ಮಾಡಿ ಬೇಲ್ ಸಿಗ್ದಾಗ ಜೈಲಲ್ಲಿ ಕೊಲೆ ಆಗ್ತಾ. ಏನ್ ಹಂಗ ಮಕ್ಕ ನೋಡ್ತಾ ಇದ್ದ? ನಡಿಯ ನಡಿಯ, ಸ್ಟೇಷನ್ ವಿಚಾರಿಸ್ಕೊಂಡ್ರಿ. ಕೆಂಪಯ್ಯ ರಮಯ್ಯ ಬೇಕ್ ಬಿಡ್ರಯ್ಯ. ಈ ನನ್ನ ಮಗ ಏನ್ ಮಾಡಿದ್ರು ಬಾಯ ಬಿಡ್ತಾ ಇಲ್ಲ ಸರ್. ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿ ಅವನಿಗೆ, ಬಾಯ್ ಬಿಡ್ಸ್ರಯ್ಯ. ಸರಿ ಸರ್, ಸಾಯಿಸ್ಬಿಡ್ತೀನಿ. ನಂದೇನು ತಪ್ಪಿಲ್ಲಪ್ಪ, ನನ್ ಬಿಟ್ಬಿಡು ಬಿಟ್ಬಿಡ್ರಿ ಅಯ್ಯಪ್ಪ. ನೋಡಪ್ಪ, ನಮ್ ಸಾಹೇಬರು ಸರಿ ಇಲ್ಲ, ಮರ್ಯಾದೆ ಆಗಿ ನಿನ್ ತಮ್ಮ ಎಲ್ಲವನಂತ ಹೇಳ್ಬಿಡು. ಇಲ್ಲಾಂದ್ರೆ ಒದೆ ತಿಂದು ತಿಂದು ಸಾಯ್ಬೇಕಾಯ್ತದೆ. ನನಗೆ ಗೊತ್ತಿಲ್ಲ ನೋಡ, ಮರ್ಯಾದೆ ಹೇಳಿದ್ರೆ ಬಿಟ್ಬಿಡ್ತೇವೆ. ಇಲ್ಲ ಹೇಳ್ಬಿಡಯ್ಯ, ಹೇಳ್ಬಿಡ ಸುಮ್ಮನೆ ಇರ್ತೀಯ. ಗೊತ್ತಿಲ್ಲ ಅಂತೀಯ? ಅಪ್ಪ ಯಾಕಮ್ಮ ಈಗ ಕೂತಿದ್ದೀರಾ? ಏನಾಯ್ತು, ಏನಾಯ್ತಪ್ಪ? ಬಂದ್ಯಾ ನೀನು? ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಬಿಡಿಸ್ಕೊಂಡು ಹೋಗೋ. ನೋಡು ಹೇಗ್ ಹೊಡ್ತಿದಾರ್ ನೋಡು. ಇವ್ರ ಕಾಟ ತಡ್ಕೊಳಕ್ ಆಗ್ತಿಲ್ಲ ಕಣ ಕಾರ್ತಿಕ್. ಹೇಗಾದ್ರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋ, ಇಲ್ಲ ಅಂದ್ರೆ ನನ್ ಹೊಡೆದ್ ಸಾಯಿಸ್ಬಿಡ್ತಾರ ಕಣ. ಅಣ್ಣ ನೀನೇನ್ ಎದ್ರುಕೋಬೇಡ ಅಣ್ಣ. ಓಯ್ ನಾನಿದ್ದೀನಿ. ಯಾರ ನೀವು? ಆ ಮೆಂಟ್ಲು ಮಲ್ಲನ್ನ ಕೊಲೆ ಮಾಡಿದ್ದು ನಾವು ಮೂರ್ ಜನ ಸರ್. ಕೊಲೆ ಮಾಡಿದ್ರ? ಯಾಕಡೆಯ ಮಾಡಿದ್ರಿ? ನಮ್ಮಣ್ಣ ಜೂಜಾಡಕ್ಕೋಸ್ಕರ ಆ ಮೆಂಟ್ಲು ಮಲ್ಲನ ಹತ್ರ 1.25 ಲಕ್ಷ ರೂಪಾಯಿ ಸಾಲ ಮಾಡಿದ್ದ.
ಆ ಸಾಲ ತೀರಿಸಿಲ್ಲ ಅಂತ ಆ ಮೆಂಟ್ಲಮ್ಮಲ್ಲ ನಮ್ಮನೆಗೆ ನುಗ್ಗಿ ಗಲಾಟೆ ಮಾಡ್ದ. ನಮ್ಮ ತಂದೆ ತಾಯಿನ ಹೊಡೆದು ಬಡ್ದು ತುಂಬಾ ಹಿಂಸಿಸ್ದ ಸರ್. ನಮ್ಮನೆಲ್ಲೇ ಮಾಂಸ ಬೇಯಿಸ್ಕೊಂಡು ತಿಂದ ಸರ್, ಕುಡ್ದ, ರಂಪಾಟ ಮಾಡ್ದ ಸರ್. ನಾನು ಕೊಲೆ ಮಾಡದೇ ಇದ್ದಿದ್ರೆ ಎಷ್ಟು ಜನರ ಸಂಸಾರ ಹಾಳಾಗ್ತಿತ್ತು, ಎಷ್ಟು ಜನ ಹೆಣ್ಮಕ್ಳು ಬಹಳ ಪ್ರೀತಿಗೆ ಬರ್ತಿತ್ತು ಸರ್. ಅದಕ್ಕೆ ಆ ಮಲ್ಲನ್ನ ನಾವು ಅಷ್ಟೇ ಸರ್. ಓಹೋ, ಹೊಸ್ತಾಗ ಹುಡ್ಕಂತ ಇರೋ ಪುಡಿ ರೌಡಿಗಳ ನೀವು? ನೀವು ಮಲ್ಲನ್ ಬಗ್ಗೆ ಹೇಳಿದ್ದಲ್ಲ, ಓಕೆ, ಆದ್ರೆ ಕಾನೂನು ಕೈ ತಗೊಂಡು ಕೊಲೆ ಮಾಡೋದು ತಪ್ಪು. ಅದಕ್ಕೆ ನೀವು ನಿಜ ಒಪ್ಕೊಂಡು ಸರೆಂಡರ್ ಆಗಿ. ಯಾವ್ದು ಸರ್ ಕಾನೂನು? ಸರಿಯಾಗಿ ಪ್ರಪಂಚನೇ ನೋಡಿಲ್ಲ ಸರ್ ನಾವು. ಅಂಥದ್ರಲ್ಲಿ ಆ ಮೆಂಟ್ಲು ಮಲ್ಲನ್ನ ಕೊಚ್ಚಿ ಕೊಚ್ಚಿ ಸಾಯಿಸಿದ್ರಿ ಅಂದ್ರೆ ಬಲವಾದ ಕಾರಣ ಇರ್ಬೇಕಲ್ವ? ನಿಜವಾದ ಅಪರಾಧಿಗಳನ್ನ ಬಿಟ್ಟು ನಮ್ಮಂತವ್ ಯಾಕೆ ಹಿಡಿತೀರ ಸರ್? ಅಂತ ಪ್ರಮೋಷನ್ ತಗೊಳಕ್ಕೆ ನಿಮ್ಗೆ ಯಾಕೆ ಸರ್? ಮಲ್ಲನ್ ನಾವೇ ಕೊಲೆ ಮಾಡಿದ್ದು ಅಂತ ನಿಜ ಒಪ್ಕೊಂಡು ಸರೆಂಡರ್ ಆಗಿ. ನೀವ್ ಹೆದರ್ಸ್ತೀರಾ ಅಂತ ನಾವ್ ಹೆದರ್ಕೊಂಡು ಸರೆಂಡರ್ ಆಗಕ್ಕಾಗಲ್ಲ ಸರ್. ಕಾನೂನಿಗೆ ಬೇಕಾಗಿರೋದು ಸಾಕ್ಷಿ. ನಾವು ಕೊಲೆ ಮಾಡಿದ್ ನೋಡಿದ್ದು ಮಲ್ಲ ಮಾತ್ರ. ಯಾರಿಗೂ ಗೊತ್ತಾಗ್ದಂಗೆ ಅವನೊಬ್ಬನ್ನೇ ಎತ್ತಾಕೊಂಡೋಗಿ ಸಿಂಗಲ್ ಆಗಿ ಮುಗಿಸ್ಬಿಟ್ವಿ. ಅವ್ರ ಕಡೆ ಅವ್ರಿಗೆ ಯಾರಿಗೂ ಪಸಾರ ಆಗಿಲ್ಲ. ಕಾನ್ಸ್ಟೇಬಲ್ಸ್, ಇವನ್ ಹೊರಗ್ ಬಿಟ್ಟಿ, ಇವ್ ಮೂರ್ತಿ ನನ್ನ ಒಳ್ಳೆ ತಕ ಆಮೇಲೆ ವಿಚಾರಿಸ್ಕೊತೀನಿ ಇವ್ರುಗಳನ್ನ. ಯಪ್ಪನ್ ಶರ್ಟ್ ತಗೊಂಬರ. ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋ, ತಿರ್ಗಾ ಕಾಟ ಕೊಡ್ಬೇಡ. ಇಲ್ಲ, ಕೆಲ್ಸಕ್ ಹೋಗು. ಆಯ್ತು ಕಣ. ರೇಸ್ ಹೋಗ್ಬೇಡ. ಹೋಗಲ್ಲ ಕಣ, ನಾ ರೇಸ್ ಹೋಗಲ್ಲ ಕಣ. ಹೆಂಗಾರು ಮಾಡಿ ನಿನ್ ಹೊರಗಡೆ ತರಕ್ಕೆ ಪ್ರಯತ್ನ ಮಾಡ್ತೀನಿ ಕಣ. ಪ್ರಯತ್ನ ಮಾಡ್ತೀನಿ. ನೀನೇನ್ ಯೋಚನೆ ಮಾಡ್ಬೇಡ. ಓಪನ್ ಮಾಡೋ ಸೆಲ್ಲು, ಎಲ್ರು ನೀಚೆ ಕಳ್ಸೋ. ಸರಿ ಸರ್. ಓಯ್ ಎಲ್ರು ಈಚೆ ಬರ. ಓಯ್ ಸ್ಲೇಟ್ ತಗೊಂಬಂದ್ರು, ಓದಿರ್ತೀನಿ. ಓಯ್ ಸರಿಯಾಗಿ ನಿಂತ್ಕೊಳ್ರೋ, ಸ್ಲೇಟ್ ಕೊಡ ಅವನಿಗೆ. ಓಯ್ ಯಾರ ಸೂರ್ಯ? ನನ್ಸ ತಗೊಳ. ಏಯ್ ತಗೊಳ, ಇಟ್ಕೊಳ. ಓಯ್ ಎಲ್ಲ ಸ್ಟಿಫ್ ಆಗಿ ಕ್ಲೀನ್ ಆಗಿ ತಲೆ ಎತ್ತಿ ನಿಂತ್ಕೊಳ್ರೋ. ಫೋಟೋಗ್ರಾಫರ್ ಫೋಟೋ ಹೊಡಿರಿ. ತಲೆ ಎತ್ತಿ ಸ್ವಲ್ಪ, ತಲೆ ಎತ್ತಿ ಸರ್, ತಲೆ ಮೇಲೆ ಹತ್ರ. ಮೂರು ಜನದ ಒಟ್ಟಿಗೆ ತಗೊಳ್ಳಿ. ಸರಿ ಸರ್. ಕುಂತಡ್ರ ಕುಂತಡ್ರ. ನೀವು ಕೆಳಗಡೆ ಕುತ್ಕೊಂಡು ಕ್ಲೀನ್ ಆಗಿ ತೆಗೀರಿ. ಐ ಸರಿಯಾಗಿ ಕುತ್ಕೊಳ್ಳೋ, ಸರಿಯಾಗಿ ಕುತ್ಕೊಳ್ಳೋ. ಅಂದ್ರೆ ಮೂರು ಜನ ಸರಿಯಾಗಿ ಕುತ್ಕೊಳ್ರಲ್ಲ. ಸರಿಯಾಗಿ ಕುತ್ಕೊಳ್ಳೋ, ನಿಂಗೆ ಗೊತ್ತಾಯ್ಕಿಲ್ವಾ? ಫೋಟೋಗ್ರಾಫರ್ ಕ್ಲಿಕ್ ಮಾಡಿ. ಮೀಸೆ ನೆಟ್ಟಿಗೆ ಬಂದಿಲ್ಲ, ಮರ್ಡರ್ ಮಾಡ್ತೀರಾ? ಅನ್ಭವಿಸಿ ಈಗ. ಐ ತಲೆ ಪಕ್ಕಿಸ್ಬಾರ್ದು, ಸರಿಯಾಗಿ ನಿಂತ್ಕೊಡ್ರು. ಇನ್ಸ್ಪೆಕ್ಟರ್, ಆ ಮೂರ್ ಜನಕ್ಕೆ ದನ ಬರ್ದಂಗ್ ಬರ್ತಿದ್ದೀರಾ? ಏನ್ ತಿಳ್ಕೊಂಡಿದ್ದೀರಾ ನೀವು? ಓಯ್ ಯಾರ್ರಿ ನೀವು? ನಾನ ಇಡೀ ಬೆಂಗಳೂರಿಗೆ. ಓಯ್ ನೀನ್ ಯಾರು, ನಿಮ್ಮಪ್ಪ ಯಾರು, ನಿಮ್ ವಂಶ ಯಾರು ಅಂತ ಎಲ್ಲ ಚೆನ್ನಾಗ್ ಗೊತ್ತು ನನಗೆ. ನಿನ್ನಿಂದ ಯಾವ್ದು ನಾನು ತಿಳ್ಕೊಬೇಕಾಗಿರೋದಿಲ್ಲ. ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನನಗ್ ಗೊತ್ತು. ಓಯ್ ಒಂದ್ ವಿಷಯ ಏನ್ ಹೇಳೋ, ಇವರು ನಮ್ ಲಾಯರ್ ಕರಿ ಕೋರ್ಟ್ ನೋಡ್ತಾ ಇದ್ದಂಗೆ ಗೊತ್ತಾಗ್ತಾ ಇದೆ. ಇನ್ಸ್ಪೆಕ್ಟರ್ ನಿಮ್ದು ಓವರ್ ಆಯ್ತು, ತುಂಬಾ ಸುತ್ತಿ ಬಳಸಿ ಮಾತಾಡ್ತಿದ್ದೀರಾ. ಇಳಿಸೋ ಕೈ ಕೆಳಗೆ.
ಜಾಸ್ತಿ ಮಾತಾಡಿದ್ರೆ ಅಲ್ಲೂ ದುರಿಸ್ಬಿಡ್ತೀನಿ. ನೀನು ಅವ್ರ ಜೊತೆ ಇಲ್ಲದೆ ಇರ್ಲಿ ಅಂತ ನಾನ್ ನೇರವಾಗಿ ಮಾತಾಡೋದು ಏಕ್ಮಾರ್ ದೋ ತುಕ್ಕಡ ಇದ್ದಂಗೆ. ತಡ್ಕೊಳ್ಳೋ ತಾಕತ್ ನಿನಗಿದ್ರೆ ನಿನಗೆ ಯಾವಾಗ ಏನು ಎಲ್ಲಿ ಅಂತ ಹೆಂಗ್ ರಿವೀಟ್ ಎತ್ತಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಲ್ಲಿವರೆಗೂ ಲಾಯರ್ ಸಾಹೇಬ್ರೆ ಕೊಡ್ರೆ. ಓಹೋ, ಬೇಲ್ ಆರ್ಡರ್ ತಂದ್ಬಿಟ್ಟಿದ್ಯಾ? ಬೇಲ್ ಆರ್ಡರ್ ತಂದ ತಕ್ಷಣ ಆ ಹುಡುಗರು ನನ್ನಿಂದ ಎಸ್ಕೇಪ್ ಆಗ್ಬೋದು ಅನ್ಕೋಬೇಡ. ಯೋ ಕೆಪ್ಪಯ್ಯ, ಆ ಹುಡುಗರ್ನ ಬಿಟ್ ಕಳ್ಸಯ್ಯ. ಕಾಲ ಕೆಟ್ಟೋಯ್ತು. ಬೆಂಗಳೂರಿನಾಗೆ ನಮ್ಮಂತ ಅಮಾಯಕರು ಜೀವನ ಮಾಡದೆ ಕಷ್ಟ ಆಗ್ಬಿಡದೆ ಏನ್ರಿ ನಮ್ಮಂತ ನಿರಪರಾಧಿಗಳ ತಂದು ಕೂಡಾಕ್ತೀರಾ? ಅಯ್ಯೋ ಇದೇನಪ್ಪ, ದನ ಬಡ್ದಂಗ್ ಬರ್ಬಾಕ್ ಬಿಟ್ಟವ್ರೆ. ಲಾಯರೆ, ಈ ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ, ಕೋರ್ಟ್ನಾಗೆ ವಾದ ಮಾಡಕ್ಕೆ ಬೇಕಾಯ್ತದೆ. ಇನ್ಸ್ಪೆಕ್ಟ್ರೆ, ಇದಕ್ಕೆ ಉತ್ತರನ ನೀವು ಕೋರ್ಟ್ನಾಗ ಕೊಡ್ಬೇಕಾಯ್ತದೆ. ಉತ್ತರನ ಈಗ್ಲೇ ಕೊಡ್ತಿದ್ದೆ, ಆದ್ರೆ ಪ್ರತಿ ಒಂದಕ್ಕೂ ಕಾಲ ಸ್ಥಳ ಸಂದರ್ಭ ಅಂತ ಇರುತ್ತೆ. ಓಯ್, ನಿನ್ ಜಾತಕನ ನಾನು ಫುಲ್ ಸ್ಟಡಿ ಮಾಡಿ ಇನ್ ಸ್ವಲ್ಪ ದಿವಸದಲ್ಲೇ ನಿನ್ ಮುಖದ ಮೇಲೆ ಹೊಟ್ಟೆ ಮೇಲೆ ಯಾರ್ಯಾರು ನಿನಗೆ ಕುರುಪಾಕಿದ್ದಾರೆ ಅನ್ನೋದನ್ನ ಬಿಡಿಸಿ ಬಿಡಿಸಿ ನಿನಗೆ ಹೇಳ್ತೀನಿ. ಆಗ ಗೊತ್ತಾಗುತ್ತೆ ನಿನಗೆ ನಾನ್ ಯಾರು ಅಂತ. ಓಯ್, ಈ ಇನ್ಸ್ಪೆಕ್ಟರ್ನ ಕೆಣಕಿ ತಪ್ಪು ಮಾಡಿದ್ಯಾ? ಈಗ ನಿನಗೆ ಟೈಮ್ ಚೆನ್ನಾಗಿದೆ, ಆಮೇಲೆ ನೋಡ್ಕೊತೀನಿ ಕಣಲೇ. ಹೋಗ ಹೋಗಿರು ಬಟ ಮರೆಯ. ಮರೇ, ನೀನೇನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ, ಧೈರ್ಯವಾಗಿರು. ಸರಿ, ನೀವು ಯಾರು? ನಾವ್ಯಾರು ಅನ್ನೋದು ಆಮ್ಯಾಗ ಗೊತ್ತಾಯ್ತದೆ. ಬಟಾಕ ಬರಲ್ಲ. ಅಲ್ಲ ಕಣೆ, ನಮ್ ಬಾಳು ಏನಾಗೋಯ್ತು? ಎಷ್ಟು ಸಂತೋಷ ಪಟ್ವಿ, ಒಂದು ಗಂಡು ಆದ್ಮೇಲೆ ಇನ್ನೊಂದು ಗಂಡು ಮಗು ಆಯ್ತಲ್ಲ ಅಂತ ನಾವೇ ಪುಣ್ಯವಂತರು ಅನ್ಕೊಂಡ್ವಿ. ನಮ್ಮನ್ನ ಹಿಮಾಲಯದ ಶಿಖರದ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಮನ್ನ ಅಲ್ಲಿಂದ ಬಿಸಾಕ್ಬಿಟ್ರಲ್ಲೇ ಎಂತ ಕೆಲಸ ಆಗೋಯ್ತು. ಒಬ್ಬ ಮಗ ಬೆಂಗಳೂರಲ್ಲಿ ದೊಡ್ಡ ರೌಡಿ, ಎಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನೊಬ್ಬ ಮಗ ತಮ್ಮ, ನನ್ನಿಂದ ಹಾಳಾದ್ನಲ್ಲ ಅಂತ ಮೂರೊತ್ತು ಕುಡಿತ ಕುಡುಕನಾಗ್ಬಿಟ್ಟ. ನಾವು ಮಕ್ಕಳಿದ್ದು ಅನಾಥರ ಆಗ್ಬಿಟ್ವಿ, ಅನಾಥರ ಆಗ್ಬಿಟ್ವಿ ಕಣೆ. ಇದನ್ನೆಲ್ಲ ಜ್ಞಾಪಿಸ್ಕೊಂಡು ಈ ನರಕದಲ್ಲಿ ಕಾಲ ತಳ್ತಾ ಇದ್ದೀವಿ. ಎಲ್ಲರೂ ಹೇಳ್ತಾರೆ ಮನುಷ್ಯ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತಾನೆ ನರಕಕ್ಕೆ ಹೋಗ್ತಾನೆ ಅಂತ. ಆದ್ರೆ ನಾವೇನ್ ಪಾಪ ಮಾಡಿದೀವಿ? ನರಕನ ನಾವಿಲ್ಲೇ ಅನುಭವಿಸ್ತಾ ಇದೀವಲ್ಲೇ. ಎಲ್ಲ ಅಪ್ಪ ಅಮ್ಮಂದಿರಿಗೂ ಇದೊಂದು ಪಾಠ ಇದ್ದಂಗೆ. ಯಾರೋ ಒಬ್ರು ತಪ್ಪು ಮಾಡಿದ್ರೆ ಇಡೀ ಕುಟುಂಬನೇ ನರಕ ಅನುಭವಿಸೋದಾಗೋತಲ್ಲೇ. ನೀವ್ ಯಾರು ಏನು ನನ್ ಯಾಕೆ ಕರೆಸಿದ್ರೆ ನಂಗೆ ಏನು ಅರ್ಥ ಆಗ್ತಿಲ್ಲ. ನಮ್ಗೂ ನಿಮ್ಗೆ ಏನ್ ಸಂಬಂಧ? ಸಂಬಂಧ ಇದೆ, ನೀನೀಗ ನಮ್ಮವನು ಅಂದ್ರೆ ನೀನು ನಮ್ ಕುಲ ಬಾಂಧವ. ನೀವು ಕೊಲೆ ಮಾಡಿದ್ರಿ, ಅದಕ್ಕೆ ನಾನ್ ನಿಮಗೆ ಸಾಥ್ ಕೊಡ್ತಾ ಇದ್ದೀನಿ. ನೀವು ಕೊಲೆ ಮಾಡಿದ ಯಾರನ್ನ ಗೊತ್ತಾ? ನನ್ನ ವೈರಿ ಮೆಂಟ್ಲು ಮಲ್ಲಣ್ಣ. ಅವನಿಂದ
ನಾನು ರಿಟೈರ್ ಆಗ್ಬಿಟ್ಟಿದ್ದೆ. ನೀವು ಬಂದ್ಮೇಲೆ ನನಗೆ ಸ್ಫೂರ್ತಿ ಬಂದಿದೆ. ಆ ನಂಜಾವನಲ್ಲ ನನ್ನ ಶಿಷ್ಯ ಮುಂಚೆ, ಅವನು ಅವನ ಶಿಷ್ಯ ಆ ಮೆಲ್ಟಮಲ್ಲ, ಇವರೆಲ್ಲ ಸೇರಿಕೊಂಡು ನನ್ನನ್ನು ಪರ್ಮನೆಂಟ್ ಆಗಿ ಮನೇಲಿ ಕೂತ್ಕೊಳ್ಳಂಗೆ ಮಾಡಿಬಿಟ್ರು. ಒಂದು ಕಾಲದಲ್ಲಿ ಇಡೀ ಬೆಂಗಳೂರೇ ನನ್ನ ನೋಡಿದ್ರೆ ನಡುಕ್ತಾ ಇತ್ತು. ಇವರೆಲ್ಲ ನನ್ನ ಜೊತೆಲೇ ಇದ್ಕೊಂಡು ಮಸಲತ್ ಮಾಡಿ ನನ್ನನ್ನು ಒಳಗಡೆ ಹಾಕಿಸ್ಬಿಟ್ರು. ಈಚೆ ಬಂದಮೇಲೆ ನಾನು ಡಮ್ಮಿ ಆಗ್ಬಿಟ್ಟೆ. ನನ್ನ ಎಲ್ಲ ಹುಡುಗರು ಅವ್ರ ಕಡೆ ಹೋಗ್ಬಿಟ್ರು. ಆದರೆ ಹೊರಗೆ ಬಂದಮೇಲೆ ನಾನು ಮತ್ತೆ ಸಾಮ್ರಾಜ್ಯ ಕಟ್ಟಬೇಕು ಅಂತ ಆಸೆ ಆಯಿತು. ಆಗ ನನಗೆ ಸಾಥ್ ಕೊಟ್ಟವರೇ ಈ ವೆಂಕಿ, ಕೃಷ್ಣ ನಾಯಕ್, ರಾಜೇಶ, ಇವ್ರನ್ನಿಟ್ಕೊಂಡು ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮ ವಿಷಯ ನನಗೆ ಗೊತ್ತಾಗಿ ನಿಮ್ಮನ್ನು ಹೊರಗಡೆ ತಂದೆ. ಈಗ ನಾವು ಅವರನ್ನ ಮಟ್ಟ ಹಾಕಬೇಕು, ಅದಕ್ಕೆ ನಿಮ್ಮ ಸಾಥ್ ನನಗೆ ಬೇಕು. ಏನಂತೀರಾ? ನೋಡಿ ಸರ್, ನೀವು ನಮಗೆ ಹೊರಗಡೆ ಕರ್ಕೊಂಡು ಬಂದು ಹೆಲ್ಪ್ ಮಾಡಿದ್ದೀರ. ನೀವು ಹೇಳ್ದಾಗೆ ನಂಜನೆತ್ತಕ್ಕೆ ನಾವು ಸಾಥ್ ಕೊಡ್ತೀವಿ. ಅನ್ಯಾಯವಾಗಿ ಯಾರು ಜೀವನ ಮಾಡ್ತಾ ಇದ್ದಾರೋ ಅವ್ರಿಗೆ ಬದುಕೋ ಹಕ್ಕಿಲ್ಲ. ನ್ಯಾಯದ ರೀತಿಯಲ್ಲಿ ಹೋರಾಟ ಮಾಡಿ ಇಂಥವ್ರನ್ನ ಸದೆ ಬಡಿಯೋದೆ ನಮ್ಮ ಗುರಿ. ಹೇಳಿ, ನೀವೇನು ಹೇಳಿದ್ರು ಮಾಡ್ತೀನಿ. ಆದರೆ ನಮ್ದೊಂದು ಕಂಡೀಷನ್ ಇದೆ. ಏನಂದ್ರೆ ಅನ್ಯಾಯ ಮಾಡಲ್ಲ, ನ್ಯಾಯಕ್ಕೆ ಬೆಲೆ ಕೊಡ್ತೀವಿ. ನನಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತು ನೀವು ಒಪ್ಕೊಂಡೇ ಒಪ್ಕೊಂತೀರಾ ಅಂತ ನನಗೆ ಗೊತ್ತಿತ್ತು. ನೋಡಿ, ಆ ನಂಜನೆತ್ತಕ್ಕೆ ನೀವು ನನಗೆ ಸಾಥ್ ಕೊಡಿ. ನಿಮಗೇನು ಬೇಕೋ ಆ ಸಪೋರ್ಟ್ನ ನಾನು ಖಂಡಿತ ಮಾಡ್ತೀನಿ. ಆಯ್ತು ಸರ್. ಸರ್ ಹೆಂಗೆ, ಮೊದ್ಲು ಬಾಸ್ಗಳು ನೋಡಿಬಾರ್ದು, ಅವ್ರ ಚೇಲಾಗಳು ಅವ್ರ ಶಿಷ್ಯರು ಇರ್ತಾರಲ್ಲ ಅವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ವರ್ಕ್ ಮಾಡಿದ್ರೆ ಅವ್ರ ಬಾಸ್ಗಳು ಅದ್ರೂ ಹೋಗ್ಬಿಡ್ತಾರೆ. ಇವ್ರು ಹೋಗಿ ನಮ್ ಬಗ್ಗೆ ಹೇಳ್ತಾರೆ, ಆಗ ನಂಜಿಂಗೆ ನಡ್ಕ ಶುರುವಾಗ್ಬಿಡುತ್ತೆ. ಆ ನಂಜ ನೀವು ಮೂರ್ ಜನ ಕರ್ಕೊಂಡು ಮನೆಗೆ ಬರ ಕೇಳೋಣ. ನಂಜ ಈ ಮೂರ್ ಜನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳೋಣ. ಮೋಸ್ಟ್ಲಿ ಆ ಮೆಂಟ್ಲು ಮನ ಎತ್ತಿದಕ್ಕೆ ಅವನ ಸಾಥ್ ಕೊಡಕ್ಕೆ ಯಾರು ಇಲ್ವಲ್ಲ, ಅದಕ್ಕೇನೂ ಪ್ಲಾನ್ ಹಾಕವನೆ ಅನ್ಸುತ್ತೆ. ನಾನು ಹೋಗೋದು ಸರಿಗಿರಕ್ಕಿಲ್ಲ. ಮರಿ ಒಂದು ಕೆಲಸ ಮಾಡಿ, ನೀವು ಮೂರು ಜನ ನಾಳೆ ಬೆಳಗ್ಗೆ ನಂಜನ್ ಮನೆಗೆ ಹೋಗಿ ಅವನೇನ್ ಹೇಳ್ತಾನೆ ಕೇಳ್ಕೊಂಬನಿ. ಸರ್ ನಾ ಯಾಕೆ ಸರ್ ಅವನ ಮನೆಗೆ ಹೋಗ್ಬೇಕು? ಬೇಕಾದ್ರೆ ಅವನೇ ಇಲ್ಲಿಗೆ ಬರಲಿ, ನಾವ್ ಯಾಕೆ ಅವನ ಮುಂದೆ ಹೋಗಿ ತಲೆ ತಗಿಸ್ಬೇಕು? ಏ ಮರಿ, ನೀನು ಈ ಫೀಲ್ಡ್ ಅಲ್ಲಿ ಇನ್ನೂ ಹೊಸಬ ಕಣ, ಹೊಸಬ. ನಾನು ಹೇಳ್ದ ಕೇಳು. ನೋಡು, ನೀವು ಕದರ್ರಾಗ ಹೋಗಿ ಕದರ್ರಾಗ ಅವನ ಮುಂದೆ ಕೂತ್ಕೊಳ್ಳಿ, ಅವನು ಏನ್ ಹೇಳ್ತಾನೋ ಕೇಳಿ. ಅವನೇನಾದ್ರೂ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕೇರ್ ಮಾಡ್ಬಿಡಿ, ಆವಾಗ ಬನ್ನಿ. ಅವನಿಗೆ ಮೀಟ್ರ್ ಇಲ್ಲ. ಹ
ಶಬಾಷ್ ಶಬಾಷ್. ಈ ನಂಜಿನ ಮುಂದೆ ಅಂಡರ್ ವರ್ಲ್ಡ್ ಅಲ್ಲಿ ಇದುವರೆಗೂ ಯಾರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿಲ್ಲ. ನೀವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ. ಮೆಚ್ಬೇಕಾದ್ದೆ ನಿಮ್ ಕದರ್ನ ಮೆಚ್ಬೇಕಾದ್ದೆ. ಹೇಯ್, ಈ ಮೆಂಟ್ಲು ಗೊತ್ತಾ? ಈ ನಮ್ಮ ಮೆಂಟ್ಲು ಇದ್ನಲ್ಲ ಅವನಿಗೂ ಅಷ್ಟೇ ಸಿಕ್ಕಾಪಟ್ಟೆ ಮೆಂಟ್ಲು. ಅಂತವನ್ನೇ ನೀವ್ ಎತ್ತಿದ್ದೀರಾ ಅಂದ್ರೆ ನಾನಾಗ್ಲೇ ನಿಮ್ಮನ್ನ ಎತ್ಬಿಡ್ಬೇಕು ಅಂತಿದ್ದೆ. ತಪ್ಪು, ಒಳ್ಳೆ ಕೆಲಸ ಮಾಡಿದೆ. ಕುರಿಮರಿಗಳು ತಾನಾಗೇ ಬಂದಿವೆ. ಏನೋ ಹೇಳಕ್ಕ ಏನೋ ಹೇಳ್ತಾ ಇದ್ದೀನಿ, ಮ್ಯಾಟ್ರ ಬಿಟ್ಬಿಟ್ಟೆ. ನಿಮ್ಮಂತ ಹುಡುಗರು ನನಗ್ ಬೇಕು. ನಿಮ್ಮನ್ನು ಪಳಗಿಸೋಕೆ ಕೆಡ್ಡ ತಯಾರ್ ಮಾಡ್ಬೇಕಾಗಿಲ್ಲ ತಾನೆ. ಮಿಲಾಯ್ಸಿ ನನ್ ಮಕ್ಕಳ ಕೈ ಕೈ ಕತ್ತರಿಸ್ಬಿಡ್ತೀನಿ. ನಿಮ್ಗೆಲ್ಲ ಬದುಕೋಬೇಕು ಅಂತ ಆಸೆ ಇದ್ರೆ ನನ್ ಮಕ್ಕಳ ಬಚ್ಚಿಕ್ಕೋಗಿ ಎಲ್ಲಾರನ್ನ. ಹುಲಿ ಪಂಚಿನೇಟ್ ಗೊತ್ತಿಲ್ಲ ಅಲ್ಲ ನಿಮ್ಗೆ? ಕಳ್ದೋಗ್ಬಿಡ್ತೀರಾ ಮಕ್ಕಳ, ಕಳ್ದೋಗ್ಬಿಡ್ತೀರಾ ನೀವೆಲ್ಲ. ಏನೋ ಏನ್ ನಿಗುರ್ತಾ ಇದ್ದೀರಾ? ಆ ನೀಲ ಕಂಠನಿಗೆ ಕಂಠದಲ್ಲಿ ಮಾತ್ರ ವಿಷ, ಈ ನಂಜನಿಗೆ ಮೈಯೆಲ್ಲ ನಂಜೆ. ಕಣ್ಣು ಬಿಟ್ರೆ ಸುಟ್ಟೋಗ್ಬಿಡ್ತೀರಾ. ನಾನು ಕೈ ಹಿಡಿದ್ರೆ ವರ, ಕಣ್ಣು ಬಿಟ್ರೆ ಶಾಪ. ನನ್ನ ಮಕ್ಕಳ ನರಕ ನರಕ ತೋರಿಸ್ಬಿಡ್ತೀನಿ. ಆ ನರಕ ನಾನ್ ನಿಮ್ಗೂ ತೋರಿಸ್ತೀವಿ ಅಂತ ಎಚ್ಚರಿಕೆ ಕೊಡಕ್ಕೆ ನಾವಿಲ್ ಬಂದಿದ್ದು. ಇನ್ನು ಇನ್ನು ನಿಮ್ ಟೈಮ್ ಸರಿ ಇದ್ರೆ ಲೆಕ್ಕ ಹಾಕೊಳ್ಳಿ, ಯಾಕೆಂದ್ರೆ ನಾನ್ ನಿಮ್ ಲೆಕ್ಕಗಳನ್ನ ಪಕ್ಕ ಸಿಟ್ಟ ಆಗೋ ತನಕ ಬಿಡೋನಲ್ಲ. ಇನ್ನು ನಿಮ್ ಸಾವುಗಳು ನಮ್ ಕೈ. ಅಣ್ಣ, ಹಿಂಗೆ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ರೆ ಹಂಗೆ ಕಾಲ ಯಾವತ್ತಿದ್ದಂಗೆ ಇರಲ್ಲ. ಬೆಂಗಳೂರಲ್ಲಿ ಯಾವಾಗ ಮಳೆ ಬರ್ತೈತೋ ಗೊತ್ತಾಗಲ್ಲ. ಹೊಸ ಬೀಜ ಮೊಳಕೆ ಹೊಡೆದು ಯಾವ ಸಸಿ ಆಗುತ್ತೋ ಗೊತ್ತಾಗಲ್ಲ. ಈ ಸತ್ಯ ಸಸಿ ಜಾತಿ ಇದು ಆದ್ರೆ ಪರವಾಗಿಲ್ಲ, ಕಮ್ ಜಾತಿ ಅದು ಆದ್ರೆ ಏನ್ ಮಾಡ್ತೀಯಾ? ಎಲ್ಲ ಕುದುಲಿ ಹೆದ್ದೋಗ್ಬಿಡ್ತದೆ. ನೀವಿಬ್ರು ಬಾಯಿ ಮುಚ್ಕೊಂಡು ನಿಂತ್ಕೊಡ್ರ, ಆಗಿರೋ ಗಾಯದ ಮೇಲೆ ಉಪ್ಸುರಿಬೇಡಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದ್ ಸಾರಿ ಯೋಚನೆ ಮಾಡ್ಬೇಕಡ್ರ. ದುಶ್ಮನ್ ಹಾತು ಎಲ್ಲಿವರೆಗೂ ಚಾಚಿರುತ್ತೆ ಅಂತ ತಿಳ್ಕೊಳ್ದೆ ನುಗ್ಗಿದ್ರೆ ಸೋಲ್ ಅನ್ಭವಿಸ್ಕೊಂಡ್ ಬರ್ಬೇಕಾಗತ್ತೆ. ಅಣ್ಣಿಗೆ ಒಂದ್ ಸ್ವಲ್ಪ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡ್ರ. ಯೋಚನೆ ಮಾಡುವಂತದ್ದೇನು ಇಲ್ಲ. ಇದುವರೆಗೂ ಯಾರು ನನ್ನ ಎದುರುಗಡೆ ನಿಂತ್ಕೊಂಡು ದೃಷ್ಟಿಗೆ ದೃಷ್ಟಿ ಕೊಟ್ಟು ಮಾತಾಡಿರ್ಲಿಲ್ಲ. ಆದ್ರೆ ಈ ಪಡ್ಡೆ ಹುಡುಗರು ನನ್ನ ಬುಡಕ್ಕೆ ಕೈ ಹಾಕವ್ರೆ. ನನ್ ತಲ್ವಾರ್ದವ್ರ ತಲೆ ಸೋರ್ಲಿಲ್ಲ ಅಂದ್ರೆ ನಾನಿದ್ದು ಇರದಂಗಾಗತ್ತೆ. ಈ ಅಂಡರ್ ವರ್ಲ್ಡ್ ದುನಿಯಾದಲ್ಲಿ ಮುಂದೆ ಅವನು ಹೇಳ್ದಾಗೆ ನಡೆಯುತ್ತೆ. ಹಾಗಾಗ್ಬಾರ್ದು, ಹಾಗಾಗ್ಬಾರ್ದು. ಅಣ್ಣ ಅಲ್ಲಿ ಗಂಟ ನಾವು ಹುಸ ಚೋಡ್ತಾನೆ ಅಣ್ಣ. ಅಣ್ಣ ಒಂದ್ಸತಿ ಎಚ್ಚರ ತಪ್ಪದು, ಮುಂದಕ್ಕೂ ಹಾಗೆ ಆಗುತ್ತೆ. ಅಣ್ಣ ಅಣ್ಣ ಅವರೆಲ್ಲೇ ಇರ್ಲಿ, ಅವ್ರ ನೆತ್ತಾಕೊಂಬಂದು ನಿನ್ ಮುಂದೆ ಮುಗಿಸ್ತೀವಿ. ಅವ್ರು ನೋಡಕೊಳ್ಳೆ ಕತಾಟಕ ಮಕ್ಳು ಇದ್ದಂಗಿದ್ದಾರೆ. ಹಂಗೆಲ್ಲ ಆಗಲ್ಲ, ನಾವೇನೇ ಮಾಡಿದ್ರು ಗೊತ್ತಾಗ್ಬಾರ್ದು. ಅಂದ್ರೆ ಬೇಡ, ಗೊತ್ತಾಯ್ತಾ? ಅಣ್ಣ ನೀವು ಹೂವು ಅನಿ ಅಣ್ಣ, ಮಿಕ್ಕಿದ್ದ ನಾವು ನೋಡ್ಕೋತೀವಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನಿದ್ದೀನಿ, ಧೈರ್ಯವಾಗಿರಿ. ಆಯ್ತಣ್ಣ. ಆದ್ರೆ ಕೆಲಸ ಮುಗಿಸ್ದೆ ಯಾರು ನನಗ್ ಮುಖ ತೋರಿಸ್ಬಾರ್ದು. ಆಯ್ತಣ್ಣ. ಸುರೇಶ ಅರ್ಜೆಂಟ್ ಆಗಿ ಬಾ ಅಂತ ಕರ್ಕೊಂಬಿಟ್ಟು ಏನೋ ಹಿಂಗ್ ಸುಮ್ನೆ ಕೂತಿದೀಯಾ? ಏನೋ ಸಮಾಚಾರ ನಿಂದ? ನೋಡ್ಕಿಟ್ಟೆ ಇನ್ಮೇಲೆ
ನೀನ್ ಮಾಡ್ತಾ ಇರೋ ವ್ಯವಹಾರಗಳನ್ನೆಲ್ಲ ಬಿಟ್ಬಿಡ್ಬೇಕು. ನಾನ್ ಹೇಳ್ದಂಗೆ ನೀನ್ ಕೇಳ್ಬೇಕು. ನೋಡ ಇನ್ಮೇಲೆ ನಮಗ್ ಗೊತ್ತಿಲ್ದಂಗೆ ಡೀಲ್ ಮಾಡಕ್ ಹೋದ್ರೆ ನಾನ್ ಸುಮ್ಕೆ ಇರಲ್ಲ. ನಮ್ ಹುಡುಗ ಹೆಂಗ್ ಹೇಳ್ತಾನೋ ಹಂಗ್ ಕೇಳ್ಬೇಕು. ಹೇಳ ಅವನಿಗೆ. ನೋಡ ಇಷ್ಟ್ ದಿನ ನೀವು ಮೆರ್ದಿದ್ದು ಜಾಸ್ತಿ ಆಯ್ತು. ನೀವು ಜೀವಂತವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗೆ ಕೇಳ್ಬೇಕು. ಆ ಕಾರ್ ಸೀಸಿಂಗು ಆಮೇಲೆ ರಿಕವರಿ ಸುಮ್ ಸುಮ್ನೆ ಎಲ್ಲಾರ ಮನೆಗೆ ಹೋಗಿ ತೊಂದರೆ ಕೊಡೋದು ಅದೆಲ್ಲ ನಿಲ್ಲಿಸ್ಬೇಕು. ಮೀಟ್ರ್ ಬಡ್ಡಿ ಎಲ್ಲ ನಿಲ್ಲಿಸ್ಬೇಕು. ರಾಬ್ರಿ ಏನು ಮಾಡಬಾರ್ದು. ಸುಮ್ಮನೆ ನಿಮ್ ಪಾಡ್ಗೆ ನೀವು ಇದ್ಬಿಡ್ಬೇಕು. ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ ಸುರೇಶ. ಏನ್ ದೊಡ್ಡ ದೊಡ್ಡ ನಾಯಕ, ನೀ ಹೇಳ್ದಂಗ ನಾನು ಕೇಳ್ಬೇಕು, ನಾ ಮಾಡೋ ತೊಂದರೆಲ್ಲ ಬಿಟ್ಬಿಡ್ಬೇಕಾ? ಇಂಥ ಜುಟ್ಟು ಚಿಲ್ಲರೆ ಹುಡುಗರೆಲ್ಲ ಇಟ್ಕೊಂಡು ಆವಾಜ್ ಆಗ್ತಾ ಇದ್ದಲ್ಲ ಬಿಟ್ಬಿಡಲ್ಲ. ನಾನು ಹೇಳಿಲ್ವಾ ನಿಂಗೆ ನಮ್ಮ ಹುಡುಗ ಮೆಂಟ್ಲು ಮೆಂಟ್ಲು ಮಲ್ಲನ್ನೇ ಎದ್ದವನು. ನೋಡ ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಇವನು ಹೇಳ್ದಂಗೆ ಕೇಳು, ಇಲ್ಲ ಅಂದ್ರೆ ಗೋರಿ ಕಟ್ಬೇಕಾಯ್ತದೆ. ನಿಮ್ ನಂಜಿಂಗು ಅಷ್ಟೇ, ಆದಷ್ಟು ಬೇಗ ಪಂಜಿಕ್ತೀವಿ. ನಾವು ಹೇಳ್ದಂಗೆ ಕೇಳು. ನೋಡ ನನ್ನ ಟೈಮ್ ಚೆನ್ನಾಗಿಲ್ಲ ಇವತ್ತು, ನನ್ನ ಟೂಲ್ಸ್ ಐಟಮ್ಸ್ ಎಲ್ಲ ನನ್ನ ಕಾರಲ್ಲಿ ಐತೆ, ಇಲ್ಲ ಅಂದ್ರೆ ಇದ್ಯಾವ್ದು ಪುಟ್ಕೋಸೆ, ಇದಕ್ಕಿಂತ ದೊಡ್ಡ ದೊಡ್ಡ ಐಟಮ್ಸ್ ಗಳೆಲ್ಲ ನಂತವೈತೆ, ಇಲ್ಲ ಅಂದ್ರೆ ಆಯ್ತು ಬಿಡ. ಹೇಳಕ್ ಸುಮ್ಮನೆ ಇದೀನಲ್ಲ, ಸುಮ್ಗೆ ಕೇಳ ಅವನ್ಗೆ. ರೈಟ್ ಹೇಳ. ಅರೆ ಯಾಕೆ ಬಾಯ್, ನನಗೆ ಯಾಕೆ ಗನ್ ಪಾಯಿಂಟ್ ಇಕ್ಕಿದ್ದೀರಿ? ಏನು ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ನನ್ನ ಮಗನ ಎಷ್ಟು ಜನ ಹೆಣ್ಮಕ್ಳನ್ನ ದುಬಾಯ್ ಕಳಿಸಿ ಅವ್ರ ಲೈಫ್ನೆಲ್ಲ ಹಾಳು ಮಾಡಿದೆ, ಇನ್ನು ಎಷ್ಟು ಮಕ್ಕಳ ಲೈಫ್ ಹಾಳು ಮಾಡಬೇಕು ಅಂತಿದ್ಯೋ? ಬಾಯ್ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ ಬಾಯ್, ನನ್ನ ಹಂಗೆ ಅಲ್ಲ ಬಾಯ್, ನನ್ನ ತುಂಬಾ ಒಳ್ಳೆಯವನು ಬಾಯ್. ನನ್ನ ಮಗನ ಸುಳ್ಳು ಹೇಳ್ತಾ ಇದೆಯಾ? ಶೂಟ್ ಮಾಡ್ಬಿಡ್ತೀನಿ ಬಾಯ್, ದಯವಿಟ್ಟು ನನ್ನ ಬಿಟ್ಬಿಡಿ ಬಾಯ್. ಇನ್ಮೇಲೆ ಯಾವ ತಪ್ಪು ಮಾಡೋಕ್ಕಿಲ್ಲ ಬಾಯ್, ಇನ್ಮೇಲೆ ಎಲ್ಲ ಹೆಣ್ಮಕ್ಕಳು ನನ್ನ ತಂಗಿ ತರ ನಮ್ಮ ಮಕ್ಕಳ ತರ ನೋಡ್ಕೋತೀನಿ ಬಾಯ್. ಸತ್ಯವಾಗ್ಲಿ ಬಾಯ್, ನನ್ನ ದಯವಿಟ್ಟು ಬಿಟ್ಬಿಡಿ ಬಾಯ್, ದಯವಿಟ್ಟು ಬಾಯ್ ಬಾಯ್ ನೆಗೋ ಬಾಯ್ ಮಜೆ ಚೊಡೋ ಬಾಯ್ ಬಾಯ್. ನಿಮ್ಗೆ ಕೈ ಮುಗಿತೀನಿ ಬಾಯ್, ನನಗೂ ಹೆಂಡತಿ ಮಕ್ಕಳು ಅವರೇ ಬಾಯ್, ನನಗೆ ಏನು ಮಾಡಬೇಡಿ ಬಾಯ್. ಹೆಂಡತಿ ಮಕ್ಕಳಿದ್ದಾರೆ ಅಂತ ಬಿಡ್ತಾ ಇದ್ದೀನಿ. ಹುಡುಗರು ಸಾಮಾನ್ಯದವರಲ್ಲ, ನಾನು ಏನೇ ಪ್ಲಾನ್ ಮಾಡಿದ್ರು ನನಗೆ ಚಳ್ಳೆ ಅಂತ ತಿನ್ನಿಸ್ತಾ ಇದ್ದಾರೆ. ಬಿಡಬಾರದು ಯಾವುದೇ ಕಾರಣಕ್ಕೂ. ಆ ಮೂರು ಜನನ ಮಾತ್ರ ಬಿಡಬಾರದು, ನಮ್ಮ ಕಡೆಯವ್ರನ್ನೆಲ್ಲ ಒಬ್ಬೊಬ್ಬರನ್ನೇ ಸಾಯಿಸ್ತಾ ಇದ್ದಾರೆ. ಏನ್ ಮಾಡ್ರಿ ಏನ್ ಮಾಡ್ರಿ? ನಮ್ಮ ಅಂಡರ್ ವರ್ಲ್ಡ್ ಅಲ್ಲಿ ಮೂರು ತಿಂಗಳಿಗೊಂದ್ಸರಿ ಮೀಟಿಂಗ್ ಕರೀತಾ ಇದ್ದ ಅಲ್ವಾ? ನಾಳೆನೆ ಎಮರ್ಜೆನ್ಸಿ ಮೀಟಿಂಗ್ ಅಂತ ಕರೀರಿ. ಆ ಹುಡುಗರು ಬರ್ತಾರೆ, ಆ ಸುರೇಶನು ಬರ್ತಾನೆ, ಸ್ಕೆಚ್ ನಾನು ಹಾಕ್ತೀನಿ. ನಾಳೆನೆ ನಮ್ಮ ಮೆಂಟ್ಲು ಸತ್ತ ಜಾಗದಲ್ಲಿ ಅವ್ರನ್ನ ಡೀಲ್ ಮಾಡ್ತೀನಿ. ಅಣ್ಣ ನನ್ ಗೊತ್ತಿರೋ ಹುಡುಗನ ಕರ್ಸಿ ಗುಂಪಲ್ಲಿ ಗೋವಿನ ಹತ್ರ ಎತ್ಬಿಡಣ, ಏನಂತೀಣ? ಏಯ್ ಇರಡ, ಆ ಬಲೆ ನನಗ್ ಸೇರ್ಬೇಕು, ನಾನ್ ಎತ್ತೀನಿ ಅವನ್ನ. ನೀವೆಲ್ಲ ನಂಗೆ ಸಾಥ್ ಕೊಟ್ಟು ಸಾಕು, ಹೆಂಗ್ ಎತ್ತಬೇಕು ಅಂತ ಗೊತ್ತು, ನಾ ಎತ್ತೀನಿ. ಏಯ್ ಸುಮ್ಮನೆ ಇಬ್ರು, ಅಣ್ಣಂಗೆ ತುಂಬಾ ಹತ್ರವಾಗಿರೋ ನಾನು, ಈ ಡೀಲು ನಾನ್ ಮಾಡ್ತೀನಿ, ಯಾರು ಮಧ್ಯ ಬರಬೇಡಿ, ಯಾರು ಎಂಟ್ರಿ ಫೇರ್ ಆದ್ರೆ ಚೆನ್ನಾಗಿರೋದಿಲ್ಲ. ಅರೆ ತುಮ್ ತೀನ್ ಆದ್ಮೇಲೆ ಚುಪ್ಪೆ ಬಂಡಕಲ್ಲಿ ಹೊತ್ತಾನೀಗ. ಅಣ್ಣ ಅವನಿಗೆ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಲ್ಲ, ಅವನಿಗೆ ಬಾಂಬ್ ಹಾಕ್ಬಿಟ್ಟು ಹೊಡಾಕ್ಬಿಡ್ತೀನಿ.
ಬೊಗಳ ನಾಯಿ ಕಚ್ಚಲ್ಲ. ನಾನು ಅದು ಮಾಡ್ಬಿಡ್ತೀನಿ, ನಾನು ಇದು ಮಾಡ್ಬಿಡ್ತೀನಿ ಅಂತ ನನ್ನ ಮುಂದೆ ಬೊಗಳಬೇಡಿ. ಹೇಳ್ಬಿಟ್ಟು ಕೆಲಸ ಮಾಡಬಾರ್ದು, ಮಾಡಿ ತೋರಿಸ್ಬೇಕು. ನಾನು ಹೇಳ್ದಷ್ಟು ಮಾಡಿ ಸಾಕು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಅಲ್ಲ, ಎಲ್ಲ ರೌಡಿಗಳನ್ನು ಎಮರ್ಜೆನ್ಸಿ ಮೀಟಿಂಗ್ ಅಂತ ಆ ಮಲ್ಲನ ಅಡ್ಡಕ್ಕೆ ಕರೆದವನೆ. ಏನು ವಿಷಯ ಇರ್ಬೋದು? ಇದರಿಂದ ಏನೋ ದುರುದ್ದೇಶ ಇರಬೇಕು, ಇಲ್ಲಾಂದ್ರೆ ಪ್ರತಿ ಸಾರಿ ಎಲ್ಲ ರೌಡಿಗಳನ್ನು ಮೂರು ತಿಂಗಳಿಗೊಂದ್ಸರಿ ಅವನು ಮೀಟಿಂಗ್ ಕರೀತಾ ಇದ್ದ. ಆದರೆ ಮೀಟಿಂಗ್ ಮಾಡಿ ಇನ್ನೂ ಒಂದು ತಿಂಗಳಾಗಿಲ್ಲ. ಏನೋ ಕಾರಣ ಇರ್ಬೋದು. ಒಂದು ಕೆಲಸ ಮಾಡ್ತೀನಿ, ನಾನು ಮಾತ್ರ ಮೀಟಿಂಗ್ ಹೋಗ್ತೀನಿ, ನೀವು ಯಾರೂ ಬರಬೇಡಿ. ಏನಂತೀರಾ? ಇಲ್ಲ ಸರ್, ಹಾಗೆ ಮಾಡೋದು ಬೇಡ. ಎಲ್ಲ ರೌಡಿಗಳನ್ನು ಕರೆದಿದ್ದಾನೆ ಅಂದರೆ ಏನೋ ಗಿಮಿಕ್ ಇರುತ್ತೆ. ನೀವೊಬ್ಬರೇ ಹೋಗೋದು ಬೇಡ, ನಾವು ಬರ್ತೀವಿ. ಅದ್ಯಾವ್ಯಾವ ರೌಡಿಗಳು ಬರ್ತಾರೋ ನೋಡೋಣ. ಮುಂದೆ ನಮ್ಮ ಪ್ಲ್ಯಾನ್ಗೆ ಈಸಿ ಆಗುತ್ತೆ. ಏನಂತೀರ? ನೀವು ಹೇಳೋ ಸರಿ. ನಾಳೆ ಬೆಳಗ್ಗೆ ನಾವೆಲ್ಲರೂ ಹೋಗೋಣ. ಈಗ ಬನ್ನಿ, ಊಟ ಮಾಡೋಣ. ನಮಸ್ಕಾರ ಸರ್. ಓ ಕೃಷ್ಣ, ಬಾರಯ್ಯ, ಕುತ್ಕೊಳ್ಳಯ್ಯ. ಇರ್ಲಿ ಸರ್, ಪರವಾಗಿಲ್ಲ. ಏಯ್ ಕುಂತ್ಕೊಳ್ಳಯ್ಯ. ಥ್ಯಾಂಕ್ ಯು ಸರ್. ಏನ್ ವಿಷಯ ಸರ್? ಒಂದು ಇಂಪಾರ್ಟೆಂಟ್ ವಿಷಯ ಸರ್. ಏನಂತ ಹೇಳಯ್ಯ ಸರ್. ನಾಳೆ ಇಡೀ ಅಂಡರ್ವರ್ಲ್ಡ್ ಒಂದು ಜಾಗದಲ್ಲಿ ಸೇರ್ತಾ ಇದೆ ಸರ್. ಎಲ್ಲಯ್ಯ? ದಾವರೇಕೆರೆ ಸರ್, ಅದೇ ಭೂತ್ ಬಂಗ್ಲಾ ಇದ್ದಾರೆ ಸರ್. ಹಾ, ಮೆಂಟ್ಲ ಮನೆಯಲ್ಲಿ ಅಡ್ಡ. ಅಲ್ಲಿ ಎಲ್ಲ ಸೇರ್ತಿದ್ದಾರೆ ಸರ್. ನಂಜ ಈ ಪ್ಲಾನ್ ಮಾಡಿರೋ ಸರ್. ಅವನು ನಮ್ಮ ಡಿ ಸುರೇಶನ್ಗೆ ಎಲ್ಲ ಮೆಸೇಜ್ ಕಳಿಸಿ ಅಂತ ಸರ್. ಸಕ್ಸಸ್ ಸರ್. ಎಲ್ಲ ಸೇರಿದ್ದಾರೆ ಸರ್. 80% ಆಲ್ಮೋಸ್ಟ್ ಎಲ್ಲ ರೌಡಿಗಳು ಬಂದಿದ್ದಾರೆ ಸರ್. 20% ಮಿಸ್ ಆಗಿದ್ದಾರೆ ಸರ್.
ಏನೋ ಜಯ ನೋಡಿ ತಿಂಬದಿಸಾಯ್ತು, ಏನೇ ಕಡೆ ಕಾಣಲೇ ಇಲ್ಲ. ಯಾಕೆ ಆ ಡಿ ಸಿ ಬಿಕ್ಕಾಟ ಜಾಸ್ತಿ ಆಗ್ಬಿಟ್ಟು ಹೊರಗಡೆ ಬರಕ್ಕೆ ಆಯ್ತಲ್ಲ. ಏನ್ ಮಾಮ ಹೋದ್ವಾರ ಒಳ್ಳೆ ಮಿಕ್ಕಾ ಡೀಲ್ ಆಯ್ತಂತೆ. ಇನ್ನೇ ಮಾಡೋದು, ಎಷ್ಟು ದಿನ ಅಂತ ಚಿಕ್ಕಪುಟ್ಟ ಡೀಲ್ ಮಾಡ್ಕೊಂಡಿರೋದು ಹೇಳು. ಅದಕ್ಕೆ ದೊಡ್ಡದಕ್ಕೆ ಕೈ ಹಾಕಿದ್ದೀನಿ. ಏನ ಸರ್ ಚಿಲ್ಲರೆ ಹುಡುಗನೆಲ್ಲ ಮಾಡಿಕೊಂಡು ಅಟ್ಟನ್ ಮರಿತಾ ಇದ್ದಲ್ಲ, ಯಾಕ ಮಗ ಜುಟ್ಟು ಹುಡುಗರ ಜೊತೆ ಇಟ್ಕೊಂಡು ಮೆರಿತಾವಲ್ಲ ಸುರೇಶ. ಏನ ಗುಂಡ್ಪಾಟ ಇಲ್ವಾ? ಯಾಕೆ ಗುಂಡ್ ಜೊತೆ ಡ್ಯಾನ್ಸ್ ಮಾಡ್ತಾರೆ ಕುತ್ಕೊಳ್ಳಲ್ಲ ಕಿರ್ಬಾ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಬಂದಿದ್ದೀರಾ, ತುಂಬಾ ಸಂತೋಷ. ಒಂದ್ ಹತ್ತು ನಿಮಿಷ ಅಣ್ಣ ಬಂದ್ಬಿಡ್ತಾರೆ. ಏನ್ ಅನ್ಕೊಂಡ ನಿಮ್ ಅಣ್ಣ, ಅವನೇನ್ ದೊಡ್ಡ ಡಾನ್ ಅನ್ಕೊಂಡವನ? ಎಷ್ಟೊತ್ತಿಂದ ಕಾಯ್ತಿರೋದ್ ನಾವು ನೋಡ, ಇನ್ ಹತ್ತು ನಿಮಿಷ ಕಾಯ್ತೀವಿ, ಆಮ್ಯಾಗ ಸೀದಾ ಹೋಯ್ತಾ ಇರ್ತೀವಿ ಅಷ್ಟೇ. ನಿನ್ ಯಾವನ ಇಲ್ಲಿ ಬಾ ಅಂತ ಮಂಗಳಾರತಿ ಕೊಟ್ಟು ಕರ್ಕೊಂಡ್ ಬಂದ್ವಿ. ಕರೆಕ್ಟ್ ಆಗಿ ಹೇಳ್ದವರು ಸುರೇಶ, ಈ ಜುಟ್ಟು ಊರ್ನೆಲ್ಲ ಕರ್ಕೊಂಡು ಮೊದ್ಲಲ್ಲೆಲ್ಲ ರೈಟ್ ಹೇಳು ರೈಟ್ ಹೇಳು ರೈಟ್ ಹೇಳು. ಹೇಳಿದೊಂದು ಅರ್ಥ ಮಾಡ್ಕೊಳ್ಳಲ್ಲ ನೋಡಿ, ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಮ್ ನಮ್ಮಲ್ಲಿ ಯಾವುದೇ ಕಿತ್ತಾಟಗಳು ಬರಬಾರ್ದು ಅಂತ ಒಬ್ಬೊಬ್ಬರಿಗೂ ಒಂದೊಂದು ಏರಿಯಾ ಬರ್ಕೊಟ್ರೆ ನನ್ನಡ್ಡಕ್ಕೆ ಬಂದು ಹಂದಿ ನಾಯಿಗಳ ತರ ಕಚ್ಚಾಡ್ತಿರಲ್ಲ. ಯಾ ಹೌದು, ಎಲ್ಲಿ ಕೆಲವು ಜನ ಮಿಸ್ ಆಗಿರೋಂಗಿದ್ಯಲ್ಲ. ಅದೇ ಗುರು, ನಿನ್ನೆ ಆ ಟ್ಯಾನಿ ರೋಡ್ ಲ್ಯಾಂಡ್ ಡೀಲಿಂಗ್ ಅಲ್ಲಿ ಎಲ್ಲ ಅಂದರ ಆಗ್ಬಿಟ್ಟವ್ರೆ. ಇರ್ಲಿ, ಅವ್ರನ್ನ ಹೇಗೆ ಹೊರಗಡೆ ಕರ್ಕೊಂಡ್ ಬರ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನೀಗ ನಿಮ್ನ ಇಲ್ಲಿಗೆ ಯಾಕೆ ಕರೆಸಿದ್ದೀನಿ ಅಂತ ಗೊತ್ತಾ? ನೋಡಿ, ನಾವು ಮಾಡ್ತಾ ಇರೋ ದಂಧೆನಲ್ಲಿ ತಿಂಗಳಾದ್ರೆ ನಮ್ಮ ಹತ್ರ ಪಾಲು ಕೇಳ್ತಾರೆ. ಒಳೊಳಗೇನೆ ನಮ್ಮನ್ನೆಲ್ಲ ಮುಗಿಸೋ ಪ್ಲಾನ್ ಮಾಡ್ತಾ ಇದ್ದಾರೆ. ಇದೆಲ್ಲ ಶುರು ಆಗಿರೋದು ಆ ಇನ್ಸ್ಪೆಕ್ಟರ್ ಧರಣೇಂದ್ರ ಕುಮಾರ್ ಬಂದ ಮೇಲೆ. ಬೆಂಗಳೂರಿನಲ್ಲಿರೋ ರೌಡಿಗಳನ್ನೆಲ್ಲ ಮಟ್ಟ ಹಾಕ್ತೀನಿ, ಅಂಡರ್ವರ್ಲ್ಡ್ ಡಾನ್ಗಳನ್ನೆಲ್ಲ ನಿರ್ನಾಮ ಮಾಡ್ತೀನಿ ಅಂತ ಚಾಲೆಂಜ್ ಮಾಡಿದಾನಂತೆ. ಇಲ್ಲಿವರೆಗೂ ಯಾರು ಏನು ಕಿತ್ಕೊಳಕಾಗ್ಲಿಲ್ಲ. ಇವನು ನಮ್ಮನ್ನೆಲ್ಲ ನಾಶ ಮಾಡ್ತಾನಂತೆ. ಅವನ್ ಕೈಲೇನು ಮಾಡಕ್ಕಾಗಲ್ಲ, ನನಗ್ ಚೆನ್ನಾಗ್ ಗೊತ್ತು. ಆದ್ರೂ ನಮ್ಮ ಎಚ್ಚರಿಕೆನಲ್ಲಿ ನಾವಿರ್ಬೇಕು. ಪೊಲೀಸ್ನವ್ರ ನರಿ ಬುದ್ಧಿ ನೆನ್ನೆ ಮೊನ್ನೆ ಹುಟ್ಕೊಂಡಿದ್ದಲ್ಲ, ಬ್ರಿಟಿಷರ್ ಕಾಲದಿಂದ ಬಂದಿರೋದು. ನನಗೊಂದು ಅನುಮಾನ ಇದೆ, ನಮ್ಮಲ್ಲೇ ಯಾರು ಹಾಲ್ ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ, ಆ ಪೊಲೀಸ್ನವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅವ್ರು ಯಾರು ಅಂತ ನನಗೆ ಗೊತ್ತಾಗಬೇಕು. ಗೊತ್ತಾಗುತ್ತೆ, ಗೊತ್ತು ಮಾಡ್ಕೊಳ್ತೀನಿ. ನೋಡಿ, ಇನ್ನು ಮುಂದೇನಾದ್ರೂ ನಮ್ಮ ನಮ್ಮಲ್ಲಿ ನಾವು ಕಿತ್ತಾಡೋದನ್ನ ಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ನಮ್ಮ ನಮ್ಮ ಕೆಲಸನ ನಾವು ಮಾಡ್ಕೋಬೇಕು. ಒಂದ್ ಕೆಲಸ ಮಾಡೋಣ, ಒಂದ್ ಸ್ವಲ್ಪ ದಿವಸ ನಾವು ನಮ್ಮ ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ ನೆಲ್ಲ ಸ್ಟಾಪ್ ಮಾಡೋಣ. ನನಗೆ ಅರ್ಥ ಆಗ್ತಿದೆ,
ನನ್ಗೆ ಅರ್ಥ ಆಗ್ತಾ ಇದೆ, ಇದರಿಂದ ನಮ್ಗೆ ಲಾಸ್ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾವು ಬದುಕಿದ್ರೆ ಕೋಟಿ ಕೋಟಿಗಳನ್ನ ಸಂಪಾದನೆ ಮಾಡ್ಬೋದು, ಅದ್ ಬಿಟ್ಟು ಪೊಲೀಸರು ಗುಂಡಕ್ಕೆ ಬಲಿಯಾದ್ರೆ ಇಡೀ ಬೂದಿನೂ ಸಿಗಲ್ಲ. ಇದರಲ್ಲಿ ನನ್ನ ಬಲವಂತ ಏನಿಲ್ಲ, ನಾನು ಹೇಳ್ತಾ ಇರೋದೆಲ್ಲ ನಿಮ್ಮೊಳ್ಳೆದಕ್ಕೆ, ಯೋಚನೆ ಮಾಡಿ. ನೋಡಿ ನೀವು ಸುಮ್ ಸುಮ್ನೆ ಮಾತಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಸ್ವಲ್ಪ ದಿವಸ ನಮ್ಮ ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ನೆಲ್ಲ ನಿಲ್ಸೋಣ, ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡಿ ನೀವ್ ಹೇಳಿದ್ರಿ ಅಂತ ನಮ್ ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ನ ನಿಲ್ಸಕ್ಕಾಗಲ್ಲ. ಹೇಯ್ ಏ ಸುರೇಶ, ಏನು ನಿನ್ನಲ್ಲಿ ನಮ್ಮ ಅಂಡರ್ವರ್ಲ್ಡ್ ನಲ್ಲಿ ಬ್ರಿಲಿಯಂಟ್ ಅಂತ ತಿಳ್ಕೊಂಡೆ ನಿನ್ನ, ನೀ ನೋಡಿದ್ರೆ ಹಾಲು ಕುಡಿಯೋ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದಿದ್ಯಲ್ಲೋ. ಏಯ್ ಇಂತ ಬಚ್ಚಗಳನ್ನೆಲ್ಲ ಜಾಸ್ತಿ ಆಯ್ತು ಸುಂಕರ ಮಗ, ನಾನ್ ಮಾತಾಡ್ತೀನಿ ಹಂಗೆಲ್ಲ ಮಾತಾಡೋದು ಸರಿಕಿಲ್ಲ. ಜುಟ್ಟು ಹುಡುಗ ಅಂತ್ಯ, ನಾನ್ ನೋಡೋ ಮರ್ಯಾದಿಂದ ಹೇಳ್ತಿದ್ದೀನಿ. ನಾನ್ ತಿರುಗಿ ಬಿದ್ರೆ ನಿನ್ ಕತೆ ಅಷ್ಟೇ, ಜುಟ್ಟು ಹುಡುಗಿಂದನೇ ಇವತ್ತಿನ ಲ್ಯಾಂಡ್ ನಡೀತಾ ಇರೋದು. ನಾನ್ ಹೋಗ್ಲಿಂತ ಬಿಟ್ಟಿದ್ದೀನಿ, ಅವನೇನಾದ್ರೂ ನಿನ್ ಮೇಲೆ ತಿರುಗಿ ಬಿದ್ರೆ ನಿನ್ ಕತೆ ಅಷ್ಟೇನೆ ತಿಳ್ಕೊ. ನೀನು ನಮ್ಮನ್ನ ಹೋಗ್ಲಿ ಅಂತ ಬಿಟ್ಟಿದೀಯ, ನಿನ್ನ ಇಲ್ಲಿ ತನಕ ಬೆಳೆಯೋಕ್ ಬಿಟ್ಟಿದ್ದೆ ತಪ್ಪಾಯ್ತು ಕುರುಕು. ಏಯ್ ನನಗ್ ಮೊದ್ಲಿಂದ ಅನುಮಾನ ಇತ್ತು, ಯಾರು ಇನ್ಫಾರ್ಮೇಶನ್ ಪೊಲೀಸ್ನವ್ರು ಕೊಡ್ತಾ ಇದಾರೆ, ಯಾರು ಈ ಅಲ್ಕಟ್ ಕೆಲಸ ಮಾಡ್ತಾ ಇದಾವೆ ಅಂತ ನನಗ್ ಮೊದ್ಲಿಂದ ಡೌಟ್ ಇತ್ತು. ನಾನು ಹೇಳಿಲ್ಲ ನಮ್ಮಲ್ಲೇ ಯಾರು ಆಲ್ಕಟ್ಟಿ ಕೆಲಸ ಮಾಡ್ತಾ ಇದಾರೆ ಅಂತ, ಎಲ್ಲ ಈ ನನ್ನ ಮಕ್ಕಳೇನೆ. ಈ ಮಾತು ವಾಪಸ್ ತಗೋ ನೀನು. ಅದಕ್ಕೆ ಪೊಲೀಸ್ನವರು ನಿಮ್ಮನ್ನ ಆರಾಮಾಗಿ ಬಿಟ್ಟಿದ್ದಾರೆ, ನಮ್ಮನ್ನ ಹೊಂಚಾಕಿ ಬೇಟೆ ಆಡೋದು ಕಾಯ್ತಾ ಇದ್ದಾರೆ. ಏಯ್ ನೀವು ಹೊಟ್ಟೆಗೆ ಅನ್ನ ತಿಂತಿರೋ ಇಲ್ಲ ಮಣ್ಣು ತಿಂತಿರೋ, ಯಾಕ್ರೋ ಯಾಕ್ರೋ ಅಂತ ನಮ್ಮ ಕರಾಮ್ ಕೆಲಸ ಮಾಡ್ತೀರಾ ಬಿಟಾಕ್ರೋ. ನಿಮ್ಗಲ್ಲ ಕಣೋ ಈ ರೌಡಿಸಮ್ ಫೀಲ್ಡ್ ಇದ್ದೀರ. ನನ್ನ ಮಕ್ಕಳ ನಿಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಹಿಡಿದು ಗಿಡ ಹೊಡಿಬೇಕು. ಕಮಾನ್ ಕಮಾನ್ ಮರ್ಯಾದೆ ಸುಂದರ ಓಯ್, ಯಾರಾದ್ರೂ ಮೂವ್ ಮಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ನಂಜ ಸುರೇಶ, ನೀವೇನು ದೊಡ್ಡ ಕಿಲಾಡಿಗಳು ಅನ್ಕೊಂಡಿದ್ದೀರಾ? ಏಯ್ ಮುಂದೆ ಬದುಕಿ ಬಾಳ್ಬೇಕಾಗಿರೋ ಹುಡುಗರನ್ನ ಕರ್ಕೊಂಬಂದು ನಿಮ್ ಕಚಡ ಗ್ಯಾಂಗ್ ಸೇರ್ಸ್ಕೋತೀರಾ? ಅವರು ದೊಡ್ಡ ಇಂಜಿನಿಯರು, ಡಾಕ್ಟ್ರು, ಪೈಲಟ್ಗಳು, ವಿಜ್ಞಾನಿಗಳು, ಏನೇನೋ ಆಗ್ಬೇಕು ಅಂತ ಆಸೆ ಇರುತ್ತೆ. ಅವರಪ್ಪ ಅಮ್ಮ ಕಾಣಬಾರದು ಕನ್ಸ್ಗಳು ಕಂಡ್ಕೊಂಡು ಅವ್ರು ಏನೇನೋ ಆಗ್ತಾರೆ ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದ್ರೆ ಕಚಡ ನನ್ನ ಮಕ್ಕಳ ನೀವು ಸುಮ್ನಿರೋರ್ನ ಕರ್ಕೊಂಡು ಬಂದು ಈ ನರ್ಕಕ್ಕೆ ಸೇರಿಸ್ಕೊಂಡು ಅವ್ರ ಲೈಫ್ನೇ ಹಾಳು ಮಾಡ್ತೀರ ಅನ್ರಲ್ಲೇ ತೂ. ನಿಮ್ ಜನ್ಮಕ್ಕೊಂದಿಷ್ಟು ಬೆಂಕಿ ಈಕ, ನೀವೇನ್ ಮನುಷ್ಯನಲ್ಲೇ ಮನುಷ್ಯನಲ್ಲ ಮೃಗ, ಮೃಗಗಳು ಕಂಡ್ರಲ್ಲೇ ಅಲ್ಲ ಕಂಡ್ರಲ್ಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಏನ್ ಅನ್ಕೊಂಡ್ಬಿಟ್ಟಿದ್ದೀರೋ, ಕೀಳಾಗಿ ಮಾತಾಡ್ತೀರಾ? ಪೊಲೀಸ್ನವರೆಲ್ಲ ಕೈಲಾಗ್ದೇ ಇರೋರು ಅಂತ ತಿಳ್ಕೊಂಡು ನೀವೇನ್ ಬೇಕಾದ್ರು ಮಾಡ್ಬೋದು ಅನ್ಕೊಂಡಿದ್ದೀರಾ? ನನ್ನ ಮಕ್ಕಳಲ್ಲೇ ಕೇಳ್ರೋ, ನನ್ನ ಮಕ್ಕಳ ಮೀಟ್ರ್ ಇದ್ರೆ ಎದುರುಗಡೆ ಬಂದು ನಿಂತ್ಕೊಂಡು ಚಾಲೆಂಜ್ ಮಾಡ್ರು, ಮಾತಾಡ್ರೋ ಗುಂಡಿಗೆ ಇದ್ರಲ್ಲೇ ಮಕ್ಕಳ. ಅದನ್ ಬಿಟ್ಟು ಅಂಡರ್ ಗ್ರೌಂಡ್ ಅಲ್ಲಿ ಏಡಿಗಳ ತರ ಕದ್ದು ಮುಚ್ಚಿ ಮೀಟಿಂಗ್ ಮಾಡ್ತೀರಾ? ಏಯ್ ನೀವು ಇಷ್ಟೊತ್ತು ನಾಯಿಗಳ ತರ ಕಿತ್ತಾಡ್ತಿದ್ರಲ್ಲ ಕುನ್ನಿ ನನ್ನ ಮಕ್ಕಳ. ನಿಮ್ ಬಗ್ಗೆ ಇನ್ಫಾರ್ಮರ್ ಅಂದ್ರೆ ನನಗೆ ಇನ್ಫಾರ್ಮ್ ಮಾಡ್ತಿದ್ ಯಾರು ಗೊತ್ತಾ? ಇವನೇ ಕಣೋ ಕೃಷ್ಣ. ಕೃಷ್ಣ ಬ.
ಬನ್ನಿ ಮುಂದೆ ಬನ್ನಿ. ಎಲ್ಲ ಹ್ಯಾಂಡ್ಸ್ ಡೌನ್, ಐ ಸೇ ಹ್ಯಾಂಡ್ಸ್ ಡೌನ್, ಇರೋದೆಲ್ಲರನ್ನು ಶೂಟ್ ಮಾಡ್ಬಿಡ್ತೀನಿ ಸರ್. ನೋಡಿ, ಇಲ್ಲಿವರೆಗೂ ನಾವೇನ್ ತಪ್ಪು ಮಾಡಿದ್ದೀವಿ ಅಂತ ನೀವು ತೋರಿಸಿದ್ದೀರಿ. ನಮ್ ತಪ್ಪೇನು ಅಂತ ನಮ್ಗೆ ಅರಿವಾಗಿದೆ. ದಯವಿಟ್ಟು ನಮ್ಮನ್ನು ಶೂಟ್ ಮಾಡಬೇಡಿ. ನಮಗೂ ಎಲ್ಲರ ತರ ಬದುಕಬೇಕು ಅಂತ ಆಸೆ ಇದೆ. ನಮಗ್ ಬದುಕೋಕ್ಬಿಡಿ ಸರ್. ನಮಗೂ ಈ ಜೀವನ ಬೇಸರ ಆಗಿದೆ. ಇನ್ಮೇಲೆ ಈ ರೌಡಿಸಮ್, ಈ ಅಂಡರ್ ವರ್ಲ್ಡ್ ಎಲ್ಲಾನು ಬಿಟ್ಬಿಟ್ಟು ಸಮಾಜದಲ್ಲಿ ನಾವು ಒಬ್ರು ಒಳ್ಳೆ ಪ್ರಜೆಯಾಗಿ ಬದುಕ್ತೀವಿ ಸರ್. ಈ ಡ್ರಾಮಾ ಸೀನ್ಗಳೆಲ್ಲ ನನ್ನ ಹತ್ರ ಬೇಕಾಗಿಲ್ಲ ಮಕ್ಕಳ. ಮರ್ಯಾದೆ ಎಲ್ರು ಸರೆಂಡರ್ ಆದ್ರೆ ಸರಿ, ಇಲ್ಲ ಅಂದ್ರೆ ಎನ್ಕೌಂಟರ್ ಮಾಡಿ ಎಲ್ರನ್ನು ಇಲ್ಲ ಅನ್ಸ್ಬಿಡ್ತೀನಿ. ಚುಟ್ಟು ಕೊಡೋ ಕೊಡೋ ಗನ್ನು. ಕಾನ್ಸ್ಟೇಬಲ್ಸ್ ಸರ್ ಮಾಡಿ ಬಿಡಿ. ನಿಮ್ಮನ್ ಯಾರನ್ನು ಬಿಡೋದಿಲ್ಲ ಕಂಡ್ರಲ್ಲ. ನಿಮ್ಮನ್ ಸಾಯಿಸಿದ್ರೆ ಮುಂದೆ ಚಿಕ್ಕ ಹುಡುಗರಾಗ್ಲಿ ದೊಡ್ಡವರಾಗ್ಲಿ ಯಾರು ರೌಡಿಸಮ್ಗೆ ಬರೋದಿಲ್ಲ. ಎಲ್ಲರೂ ಎದುರಬೇಕು. ಈ ರೀಸನ್ ಇಟ್ಕೊಂಡು ಆ ರೀತಿ ಮಾಡ್ತೀನಿ. ಇದುವರೆಗೂ ಬೆಂಗಳೂರಿನಲ್ಲಿ ರಾತ್ರಿ ಆಯ್ತು ಅಂದ್ರೆ ಎಲ್ಲರೂ ಅಳ್ತಿದ್ರು, ಇನ್ ಮುಂದೆ ಎಲ್ರೂ ನಗ್ತಾನೇ ಇರ್ತಾರೆ. ಆಯ್ ಕಾನ್ಸ್ಟೇಬಲ್ಸ್, ಎಲ್ಲ ಬಾಡಿಗಳು ಇಲ್ಲೇ ಕೊಳ್ತು ನಾರ್ಲಿ ಬನ್ನಿ. ಎಲ್ಲ ರೌಡಿಗಳಿಗೂ ಅವ್ರ ಮನೆಯವ್ರಿಗೆ ಹೋದಲ್ಲಿ ಪಾಠ ಆಗ್ಲಿ.